ಎಂಬುದಾಗಿ ಅರಿದವರ ಮನದೊಳಗೆ ನಿಂದಾಡುವ ಚಂದವ ನಮ್ಮೊಳಗೆ ಅದೇ ನಾನು ನಿನ್ನನ್ನು ನೋಡಲಿಕ್ಕೆ ಬಂದವರಲ್ಲ ನಿನ್ನ ಭಕ್ತರನ್ನು ಬಂದವ ಎಂಬುದಾಗಿ ಇಂಥ ಒಂದು ಮಾತನಾಡಿದ್ದಾರೆ. ಅದರಂತೆ ಮುಂದೆ ನಿನಗೆ ಅಂಜುವನಲ್ಲ ನಿರೀಕ್ಷ ನಿನ್ನ ನಿನ್ನವರಿಗೆ ಅಂಜುವೆ ನನಗಿಲ್ಲ ನಾನು ಭಯಪಡುವುದು ನಿನ್ನವರಿಗೆ ನಿನ್ನ ಭಕ್ತರಿಗೆ ಹೆದರ್ತೆ ನಿನ್ನ ಭಕ್ತರನ್ನು ಅಪಮಾನ ಮಾಡಿ ದುರ್ವಾಸರಿಗೆ ಏನಾಯಿತು ಇಂದ್ರದ್ಯುಮ್ನಿಗೆ ಏನಾಯಿತು ಎಲ್ಲ ಭಾಗವತದ ಕಥೆ. ಇಂದ್ರದ್ಯುಮ್ನ ಗುರುಗಳು ಬಂದಾಗ ಗೌರವ ಸಲ್ಲಿಸಿದೆ ಅವನು ದೊಡ್ಡ ಮೊಸಳೆ ಆಗಬೇಕಾದ ಸಂದರ್ಭ. ದುರ್ವಾಸರು ಅಂಬರೀಷನ ಬಳಿಗೆ ಹೋಗಿ ಅವನು ಎದುರಿಸಿ ಆ ಮೂಲಕ ಸುದರ್ಶನ ಚಕ್ರ ಬೆನ್ನು ಹತ್ತಿ ಕೊನೆಗೆ ಭಗವಂತನ ಬಳಿಗೆ ಹೋದರೆ ಭಗವಂತ ಹೇಳಿದ ಮಾತು ಅಹಂ ಅಸ್ವತಂತ್ರವ ದ್ವಿಜ ಅಹಂ ಭಕ್ತ ಅಸ್ವತಂತ್ರ ನನಗೆ ಸ್ವಾತಂತ್ರ್ಯ ಇಲ್ಲ. ಅಂಬರೀಷ ನನಗೆ ಹಿಂಸೆ ಬರಲಿಕ್ಕೆ ಪ್ರವೃತ್ತನಾಗಿ ಅದೇ ಸುದರ್ಶನ ಚಕ್ರ ಬೆನ್ನು ಬಂದಾಗ ಬ್ರಹ್ಮದೇವರ ಬಳಿಗೆ ರುದ್ರದೇವರ ಬಳಿಗೆ ಹೋದರು. ಭಕ್ತ ಭಗವಂತ ಭಕ್ತರನ್ನು ನೀನು ವಿರೋಧ ಮಾಡಿದ ಮೇಲೆ ನಾವು ಅದಕ್ಕೇನು ಪರಿಹಾರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಬ್ರಹ್ಮದೇವರು ರುದ್ರದೇವರು ಕೈ ಚೆಲ್ಲಿದರು. ವಿಷ್ಣುವಿನ ಬಳಿಗೆ ಹೋದಾಗ ನಾನು ಭಕ್ತಪರಾಧೀನ ನಾನು ಸ್ವತಂತ್ರರಲ್ಲ ಅಲ್ಲಿಗೆ ಎಂಬುದಾಗಿ ಪರಮಾತ್ಮ ಕಳಿಸಿಕೊಟ್ಟು ಹೀಗೆ ಆ ಭಕ್ತರಿಗೆ ನಾನು ಅಂಜಿ ಹೊರತು ನಿನಗೆ ನಿನ್ನ ಭಯ ನನಗಿಲ್ಲ ನನಗಿರುವುದು ಭಕ್ತರ ಭಯ ಎಂಬುದಾಗಿ ಭಕ್ತರಿಗೇನೆ ಅಂತಹ ಮಹತ್ವವನ್ನು ಅವರು ತೋರಿಸಿದ್ದಾರೆ. ನಿನಗಿಂತ ಅಧಿಕರು ಭಕ್ತರು ನಿನ್ನ ಭಕ್ತರು ನಿನಗಿಂತಲೂ ಮೇಲೆ ಅಂತ ಅಲ್ಲಿವರೆಗೆ ಹೋಗ್ತಾರೆ. ನಿನಗೆ ಹೆದರಿಲ್ಲ ಭಕ್ತರಿಗೆ ಹೆದರ್ತೇನೆ ಭಕ್ತರು ನಿನಗಿಂತ ಶ್ರೇಷ್ಠರು ಅಂತ ಪರಮಾತ್ಮ ಇಂಥ ಮಾತನ್ನು ಭಕ್ತರಿಗಿಂತ ಪರಮಾತ್ಮನು ಶ್ರೇಷ್ಠ ಅಂತ ಅಷ್ಟರವರಿಗೆ ಭಕ್ತರ ಬಗ್ಗೆ ಗೌರವ ತೋರಿಸ್ತಾ ಇದ್ದಾರೆ. ಒಂದು ಕಥೆ ಇದೆ ಅನೇಕ ಬಾರಿ ಹೇಳಿದ್ದೇನೆ. ಯಾವುದು ದೊಡ್ಡದು ಅಂತ ಪ್ರಶ್ನೆ. ಎಲ್ಲದಕ್ಕಿಂತ ದೊಡ್ಡದು ಯಾವುದು? ಆಕಾಶ. ಆಕಾಶಕ್ಕಿಂತ ಎಷ್ಟು ವಿಸ್ತಾರ ಅದೇ ದೊಡ್ಡದು ಅಂತ ಅದಕ್ಕೆ ಆಕಾಶ ಹೇಳಿತು, ನಾನಲ್ಲ ನನ್ನನ್ನು ಮೋಡಗಳು ಬಂದು ಮುಚ್ಚಿಬಿಡ್ತವೆ ಅದರಿಂದ ಆಕಾಶ ಮೋಡಗಳೇ ದೊಡ್ಡವು. ಎಷ್ಟು ದೊಡ್ಡ ಆಕಾಶವು ಕೂಡ ಕಾಡದಂತೆ ಮೋಡ ಮುಚ್ಚಿ ಬಿಡ್ತದೆ, ಮೋಡವೇ ದೊಡ್ಡದು ಅಂತ. ಮೋಡ ಹೇಳ್ತದೆ ನಾನು ಆಕಾಶವನ್ನು ಮುಚ್ಚಿರಬಹುದು, ಬಿರುಗಾಳಿ ಬಂದರೆ ನಾನು ಚೆಲ್ಲಾಪಿಲ್ಲ, ಮೋಡ ಎಲ್ಲ ಕಡೆ ಚೆಲ್ಲಾಪಿ, ಅದರಿಂದ ನನಗಿಂತ ಗಾಳಿ ಅದೇ ದೊಡ್ಡದು. ಗಾಳಿಯಲ್ಲಿ ಕೇಳಿದಾಗ ಶಕ್ತಿ ಇದ್ದರೂ ಬೆಟ್ಟಗಳನ್ನು ಅಲುಗಾಡಿಸಲಿಕ್ಕೆ ಆಗುವುದಿಲ್ಲ. ನಮೂರ್ಛತಿ ಶೀಲೋಚ್ಛತಿಯೇ ಪವರವ ಪವನ ಗಾಳಿಯ ವೇಗ ಬೆಟ್ಟದ ಮೇಲೆ ಅದು ನಡೆಯುವುದಿಲ್ಲ. ನನಗಿಂತ ಬೆಟ್ಟವೇ ಶ್ರೇಷ್ಠ. ಬೆಟ್ಟ ಹೇಳ್ತದೆ ಇಷ್ಟೆಲ್ಲ ಶಕ್ತಿ ಇದ್ದರೂ ನನ್ನ ಆಧಾರ ಭೂಮಿ ಭೂಮಂಡಲ, ಅಲ್ಲಿ ನಾನೊಬ್ಬ, ಆ ಭೂಮಂಡಲವೇ ದೊಡ್ಡದು ಎಂಬುದಾಗಿ ಈ ಒಬ್ಬೊಬ್ಬರು ತಾವು ದೊಡ್ಡವರಲ್ಲ ಅಂತ ಇನ್ನೊಬ್ಬರಿಗೆ ಆ ದೊಡ್ಡತನವನ್ನು ರವಾನೆ ಮಾಡ್ತಾರೆ. ಅಂದರೆ ಭೂಮಿಯನ್ನು ಪ್ರಾರ್ಥನೆ ಮಾಡಿದಾಗ ನಾನೆಂಥವಳು, ಇಡೀ ಭೂಮಂಡಲವನ್ನೇ ಇಡೀ ಬ್ರಹ್ಮಾಂಡವನ್ನೇ ಉದರದಲ್ಲಿ ಧರಿಸಿದ ಭಗವಂತ ನನಗಿಂತ ದೊಡ್ಡವರು ಅಂತ ಬ್ರಹ್ಮನಿಗೆ ಆ ಭೂಮಿ ಹೇಳಿ, ನಾನೇ ನನ್ನನ್ನೇ ಇಡೀ ಬ್ರಹ್ಮಾಂಡವನ್ನು ಧರಿಸಿದ ನನ್ನನ್ನೇ ತನ್ನ ಹೃದಯದಲ್ಲಿ ಧರಿಸಿದ ಭಕ್ತ ನನಗಿಂತಲೂ ಸಿಗುತ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ, ನಿನಗಿಂತ ಅಧಿಕರು ನಿನ್ನ ಭಕ್ತರು, ಇದಕ್ಕೆ ಅನುಮಾನಗೊಳ್ಳಬೇಡ. 14 ಲೋಕಗಳನ್ನು ಪೊತ್ತನೆಂದೆನಬೇಡ. ಅದು ಸಹಿತ ನಿನ್ನನ್ನು ಹೃದಯದೊಳಗೆ ಹುದುಗಿಕೊಂಡಿಪ್ಪರೋ ಪದ್ಮನಾಭನೆ ಕೇಳೋ, ಇದರಿಂದ ಸರಿ ಮಿಗಿಲೋ ಆರೋ. ಇಡೀ ಬ್ರಹ್ಮಾಂಡವನ್ನೇ ನಡೆಸಿದ್ದಿ ಅಂತ ಅಹಂಕಾರ. ಆ ಬ್ರಹ್ಮಾಂಡವನ್ನು ನಿನ್ನ ಧರಿಸಿದ ನಿನ್ನನ್ನು ಹೃದಯದ ಒಳಗೆ ಧರಿಸಿದ ಭಕ್ತರು ನಿನಗಿಂತ ಮೇಲೆ ಎಂಬುದಾಗಿ ಭಕ್ತರನ್ನು ಇಷ್ಟು ವಿಶೇಷವಾಗಿ ನಮ್ಮ ವಿದ್ಯಾಸರು ಹೊಗಳ್ತಾ ಇದ್ದಾರೆ. ಹೀಗೆ ಭಕ್ತರ ಮೇಲೆ ಅವರ ಮಹತ್ವ. ಇದು ಇನ್ನೊಬ್ಬರು ಭಕ್ತರು ಅದು ತಿರುಪತಿಗೆ ಹೋದಾಗ
दर्शन आगे दर्शन आगदे बेसर आयु स्वल्प सिटे चीटी बरे रस गाड़ी चीटी ऐन गोपाल दासर चीटी इटर आग वैकुंठनाथ के अब हरिदास चीटी इटर रस मुझे होगले आ चीटी बरदू ऐश्वर्य तोसी नजानीशे मनागम संपत्त बरता है तिरुपति ऐश्वर्य भारी अहंकार बंद नवर बंदा गमनमे बरदानीशे मनागम भारी हण कंडली अद्र बड़व बंद गमन नवश्यकते प्रतिवादी भय प्राप्ति प्रतिवादी नास्ति देवर अंत आक्षा देवर अंत साधे आग आगे प्रतिवादी भय प्राप्ति मंदीन तपस्थिति प्रतिवादी देवर वाद सतर्क मददीन तपस्थिति नीने आग नान बेगे ननपे आगोद भक्त परमात्मन मुदे इष्टु सलिगे आ रीति विजयदासरु भक्तरु निनगिंता श्रेष्ठरु अवरे अधिकरु एंबुदागी वर्णिसि कोनेगे ओंदु मातु देवरल्ले अवरु हेळ्ता इद्दारे दर्शन के बंदव नानल्लवे नानंद हरी हरी नुड़ू मनस्सिन इतिपदेनय्या इन दर्शन के बंदवन अंत ना स्वल्प उड़ापेने अब नन उंट अंत कदल इन दर्शन के नान बंद भक्तर दर्शन के मत सरीपड़ता दर्शन निन्दली बंदे नित्य तृप्त अन्न ऐन प्रयोजन निन्के बंद मदलो निन्के बंद भक्तर नोड़े बंदवर ही करेक्ट मे नोड़ी बंदे अन्न ऐन प्रयोजन दर्शन के बंदव नान अलवे नानंद हरी नुड़ू मनस्सोगे इतिपदेनय्या ನಿನ್ನ ದರ್ಶನಕ್ಕೆ ಬಂದದಲ್ಲ ಅಂತ ಅನ್ನು ಹೇಳಿದ್ದು ಇನ್ನು ಜ್ಞಾಪಕದಲ್ಲಿ ಇಟ್ಟಿದೆಯಾ ಭಿನ್ನಪವೇ ಲಾಲಿಸು ಕಾರಣ ಜನರ ಅಭಿಪ್ರಾಯ ಒಂದು ಬಗೆ ಇಪ್ಪುದು ಒಂದು ರೀತಿಯಿಂದ ಸಂದರ್ಭ ಬಂದಾಗ ನಾವು ಹಾಗೆ ಹೇಳ್ತೇವೆ ಆದರೆ ಮಿಕ್ಕ ಮಂದ ಜನಕ್ಕೆ ನಿನ್ನ ಭಕ್ತರ ಮೇಲೆ ಭಕ್ತಿ ಪುಟ್ಟುವುದಕ್ಕೆ ನಾ ಹೇಳಿದದ್ದು ನೋಡಿ ನಾನು ನಿನ್ನೇ ದೊಡ್ಡವ ನಿನ್ನ ದರ್ಶನಕ್ಕೆ ಬಂದವ ಅದೇ ಭಕ್ತರಿಗೆ ಮಂದ ಜನಕ್ಕೆ ನಿನ್ನ ಭಕ್ತರ ಮೇಲೆ ಭಕ್ತಿ ಪುಟ್ಟುವುದಕ್ಕೆ ನಾ ಪೇಳಿದದ್ದು ಅಕಟಕಟ ನಿನ್ನ ದೊರೆತನಕ್ಕೆ ಏನಮ್ಮೆ ತಕ್ಕ ಮಾತುಗಳೇನೋ ಆಲೋಚಿಸಿ ನೋಡಿ ನಾನು ನೀನೇ ದೊಡ್ಡವರೆ ನೀನೇ ಸರ್ವೋತ್ತಮ ಉಳಿದವರಿಗೆ ಭಕ್ತರ ಮೇಲೆ ಅಭಿಮಾನ ಭಕ್ತಿ ಬೆಳೆಯಬೇಕು ಅದಕ್ಕೋಸ್ಕರ ನಿನ್ನ ದರ್ಶನಕ್ಕೆ ಬಂದದ್ದಲ್ಲ ನಿನ್ನ ಭಕ್ತರ ದರ್ಶನಕ್ಕೆ ಬಂದದ್ದು ಅಂತ ತಾನು ಹೇಳಿದ್ದನ್ನೇ ಅದನ್ನು ಬಿಡಿಸಿ ವಿಜಯದಾಸರು ಪರಮಾತ್ಮನ ಮೇಲಿನ ಭಕ್ತಿ ಭಕ್ತರ ಮೇಲಿನ ಸಜ್ಜನರ ಮೇಲಿನ ಕರುಣೆ ಇದು ಸ್ಥೂಲಮತಿಯಿಂದ ಪೇಳಿದನಂದು ಚೆನ್ನಾಗಿ ಲಾಲಿಸು ಲಲಿತಾಂಗಿ ಲಕವಿರಮಣ ನೀಲಗಿರಿ ನಿವಾಸ ಎಂಬುದಾಗಿ ಭಕ್ತ ಜನರು ಯಾರಾದರೂ ಹೊಣ್ಣು ಹಣ ತೂಗಬೇಕಾದರೆ ಮೊದಲಿಗೆ ಚಿನ್ನ ಹಾಕುವರೇನೋ ಬಂಗಾರ ತೂಗಬೇಕಾಗಿದ್ದರೆ ಹಣ ತೂಗಬೇಕಾಗಿದ್ದರೆ ಹಾಕೋದು ಯಾವುದು ಹಣದ ಬೆಲೆ ಗೊತ್ತಾಗಬೇಕಾಗಿದ್ದರೆ ಕಬ್ಬಿಣವೋ ಕಲ್ಲು ಹಾಕ್ತಾರೆ ಮೊದಲು ಕಲ್ಲು ಆಮೇಲೆ ಚಿನ್ನ ಮೊದಲು ಭಕ್ತರು ಆಮೇಲೆ ನೀನು ಚಿನ್ನ ಹಾಕುವರೇನೋ ಚಿನ್ಮೆ ರೂಪ ಮುನ್ನೆ ನಿನ್ನವರ ದರ್ಶನವಾದ ಮೇಲೆ ಪಾವನ ಶರೀರನೇ ನಿನ್ನ ಕಾಪು ಮೊದಲು ಆ ತೂಗುವಾಗ ಕಲ್ಲು ಹಾಕಿ ಆಮೇಲೆ ಚಿನ್ನವನ್ನು ಹಾಕು ಅವಾಗ ಬೆಲೆ ಗೊತ್ತಾಗ ಅದರಿಂದ ಮೊದಲು ಭಕ್ತರನ್ನು ಕಂಡು
ಆಮೇಲೆ ನಿನ್ನನ್ನು ಕಾಣುವುದು. ಅದಕ್ಕೋಸ್ಕರ ಭಕ್ತರ ಬಗ್ಗೆ ಅವರನ್ನು ಕಾಣಬೇಕು ಬಯಸಿದೆ. ಅದರಿಂದ ಭಕ್ತಜನ ಮುಂದೆ ನೀನವರ ಹಿಂದೆ, ಇನ್ನೊಂದು ಹಾಡು ಅವರದ್ದೇ, ಭಕ್ತಜನರ ಮುಂದೆ ನೀನವರ ಹಿಂದೆ, ಬೆಳವಣಿಗೆಯಲ್ಲಿ ವಾಲಗ ಮುಂದೆ ರಥ ಹಿಂದೆ, ಅದರಿಂದ ನೀನು ಮುಂದೆ ನಾನವರ ಹಿಂದೆ ಎಂಬ ದೃಷ್ಟಾಂತ ಸಮೇತವಾಗಿ ವಿಜಯದಾಸರು ಇಂಥ ಒಂದು ಸುಂದರವಾದ ರೀತಿಯಲ್ಲಿ ಭಗವಂತನಲ್ಲಿ ಭಕ್ತಿ, ಭಕ್ತಜನರಲ್ಲಿ ಅಂಥ ಪ್ರೇಮ ಮತ್ತು ಕಾರುಣ್ಯ. ಪರಮಾತ್ಮನನ್ನು ಪರೀಕ್ಷೆ ಮಾಡುವಾಗಲೂ ಭೃಗು ಋಷಿಗಳು ಇದೇ ರೀತಿ ವರ್ತಿಸಿದ್ದಾರೆ. ಪರೀಕ್ಷೆ ಮಾಡುವಾಗ ದೇವರ ಗುಣಗಳೆಷ್ಟು, ಅವನ ಸರ್ವೋತ್ತಮತ್ವ ಇದನ್ನೆಲ್ಲ, ಅವರಿಗೆ ಭಕ್ತರ ಮೇಲಿನ ಕಾರುಣ್ಯ ಎಷ್ಟು ಅದನ್ನು ತೂಗಿ ಯಾರು ಸರ್ವೋತ್ತಮ ಅಂತ ತೀರ್ಮಾನ ಮಾಡಿದ್ದು ಭೃಗುಮುನಿಗಳು. ಭೃಗುಮುನಿಗಳೇ ವಿಜಯದಾಸರು. ಅವರು ಮುಂದಿನ ಅವತಾರದಲ್ಲಿ ವೃದ್ಧದೇವರ ಬಳಿಗೆ ಹೋದರು, ಯಾರು ಸರ್ವೋತ್ತಮ, ತ್ರಿಶ್ವಧೀಶೇಶು ಕೋಮಹಾನ್, ಸರ್ವೋತ್ತಮರು ಯಾರು ಅಂತ ಭೃಗು ರುದ್ರದೇವರ ಬಳಿಗೆ ಹೋದರು. ಅವನಿಗೆ ಸರಿ ಹೊಡೆಯಲಿಕ್ಕೆ ಬಂದ ರುದ್ರದೇವರು. ಬ್ರಹ್ಮದೇವರಿಗೆ ಬಂದರೆ ಅಸಡ್ಡೆ ಮಾಡಿದರು, ಏನು ಉಪಚಾರವೇ ಮಾಡಲಿಲ್ಲ. ಎರಡೂ ಕಡೆ ಅವರಿಗೆ ಅಸಮಾಧಾನವಾಯಿತು. ವಿಷ್ಣುವಿನ ಬಳಿಗೆ ಹೋದಾಗ ಎರಡು ಕಡೆ ಅವರಿಗೆ ಅವಮಾನವಾಗಿ ಸ್ವಲ್ಪ ಸಿಟ್ಟು ಬಂದಿತ್ತು. ಪರಮಾತ್ಮನ ಪಾದವನ್ನೇ ತೊಳೆದುಬಿಟ್ಟು, ಪಾದದಿಂದ ಎದೆಯನ್ನೇ ತೊಳೆದುಬಿಟ್ಟು ಅಷ್ಟು ಸಿಟ್ಟು ಬಂದು ಭಗವಂತ ಏನು ಮಾಡಿದ, ಸೊ ನಿಮಗೆ ಪಾದಕ್ಕೆ ಎಷ್ಟು ಪೆಟ್ಟಾಯಿತಾ ಏನೋ ಎಂಬುದಾಗಿ ಎದ್ದು ಅವರು ಕರೆದು ಕಾಲಿಗೆ ನೀರು ಹಾಕಿ ಅಷ್ಟು ಕಾರುಣ್ಯದಿಂದ, ಭಕ್ತ ಅಪರಾಧ ಮಾಡಿದರೂ ಎಂಥ ಕಾರುಣ್ಯವನ್ನು ಭಗವಂತ ತೋರಿಸಿದ. ಆಗ ಅವರು ಹೃದಯಕ್ಕೆ ಪರಮಾತ್ಮರು ಸರ್ವೋತ್ತಮ ಎಂಬುದು ಬ್ರಹ್ಮದೇವರು ರುದ್ರದೇವರು ತೋರಿದ್ದಕ್ಕಿಂತಲೂ ವಿಶಿಷ್ಟವಾದ ಒಂದು ಗೌರವವನ್ನು, ಒಂದು ಪ್ರೇಮವನ್ನು, ಕಾರುಣ್ಯವನ್ನು. ಅಪರಾಧ ಮಾಡಿದ ಆದರೂ ಅವನು ಸಜ್ಜನ ಭಕ್ತ ಎಂಬುದಾಗಿ ಅವನು ಎಷ್ಟು ಕರುಣೆಯಿಂದ ಆಧಾರ ಮಾಡಿದ ಪರಮಾತ್ಮನ ಸರ್ವೋತ್ತಮತ್ವದ ಸಾಕ್ಷಾತ್ಕಾರ ಈ ರೀತಿಯಿಂದ ಆಯಿತು ಋಗುಮುನಿಗಳಿಗೆ. ಅದರಿಂದಲೇ ಭಕ್ತರ ಮೇಲಿನ ಭಗವಂತನ ಕಾರುಣ್ಯದ ವರ್ಣನೆಯನ್ನೇ ತಮ್ಮ ಹಾಡುಗಳಲ್ಲಿ ವಿಶೇಷವಾಗಿ ಮಾಡಿ ಅವರು ಕೊನೆಗೆ ಇಷ್ಟೇ ಭಗವಂತ ಭೀಷ್ಮಾಚಾರ್ಯರು ರಾಜಸೂಯ ಯಾಗದಲ್ಲಿ ಅಗ್ರಪೂಜೆ ಯಾರಿಗೆ ಪ್ರಶ್ನೆ, ಯಾರಿಗೆ, ಋಷಿಗಳಿದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಯಾರನ್ನು ಮಾಡೋದು, ಕೃಷ್ಣನಿಗೆ ಅಗ್ರಪೂಜೆ ಅಂತ ವಿಶ್ವಾಚಾರ್ಯ ಹೇಳಿದರು. ಕೃಷ್ಣ ಏನು ಮಾಡ್ತಾ ಇದ್ದ, ಘೋಷಣೆ ಮಾಡುವಾಗ ತನ್ನ ಅತಿಥಿಗಳ ಕಾಲಿಗೆ ನೀರು ಹಾಕು, ಪರಮಾತ್ಮ ಎಲ್ಲ ಅತಿಥಿಗಳು ಅವರಿಗೆ ಕಾಲಿಗೆ ನೀರು ಹಾಕು, ಎಂಜಲೆಯಲ್ಲಿ ಇಳಿಯು, ಈ ಥರದ ಒಂದು ಸಜ್ಜನರಿಗೆ ಮೇಲೆ ಕಾರುಣ್ಯದ ಕಾರ್ಯವನ್ನು ಪರಮಾತ್ಮ ಮಾಡ್ತಾ ಇದ್ದ. ಅವರಿಗೆ ಅಗ್ರಪೂಜೆ, ಅಗ್ರಪೂಜೆ ಅಧಿಕಾರಕ್ಕೆ ಅಲ್ಲ, ಪಾಂಡಿತ್ಯಕ್ಕೆ ಅಲ್ಲ, ಶ್ರೀಮಂತಿಕೆಗೆ ಅಲ್ಲ, ಸೇವೆಗೆ ಕಾರುಣ್ಯಕ್ಕೆ ಅಗ್ರಪೂಜೆ ಎಂಬುದನ್ನು ಭಗವಂತ ತೋರಿಸಿಕೊಟ್ಟ. ಹೀಗೆ ಭೃಗು ಮಹರ್ಷಿಗೆ ಇದು ಅನುಭವ ಆಯಿತು. ಅದಕ್ಕೋಸ್ಕರ ಅವರು ತಮ್ಮ ಕೊನೆಯ ಮತ್ತೊಂದರಲ್ಲಿ ಪರಮಾತ್ಮನ ಪಾದಕ್ಕೇನೆ ಬಾಣವನ್ನೇ ಬಿಟ್ಟರು, ಪರಮಾತ್ಮನ ಪಾದಕ್ಕೆ ಬಾಣವನ್ನು ಬಿಟ್ಟರು. ಅದಕ್ಕಾಗಿ ಇಲ್ಲಿ ಅವರು ಪರಮಾತ್ಮನ ಪಾದವನ್ನೇ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಯಾವ ವಿದ್ಯಾರ್ಥಿಗಳು ಕೂಡ ಇಷ್ಟೊಂದು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರೋದಿಲ್ಲ, ಅಷ್ಟು ಹೋಮ್ವರ್ಕ್ ಅನ್ನು ಶ್ರೀಪಾದಂಗಳು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಉಪನ್ಯಾಸಕ್ಕಾಗಿ ವಿಜಯದಾಸರ ಅನೇಕ ಕೃತಿಗಳನ್ನು ಅವಲೋಕನ ಮಾಡಿ ಅದಕ್ಕೆಲ್ಲ ಗುರುತುಗಳನ್ನು ಇಟ್ಟುಕೊಂಡು ಅದನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಂದರೆ ಅವರ ಅಧ್ಯಯನದ ವಯಸ್ಸು 84, ಜ್ಞಾನದಲ್ಲಿ ಅವರ ಮಟ್ಟಿಗೆ ಯಾರ್ಯಾರ್ಯಾರೂ ಇಲ್ಲ, ಆದರೂ ಇನ್ನೂ ಅದನ್ನು ಅವರು ಹುಡುಕ್ತಾ ಇದ್ದಾರೆ ಅಂದರೆ ಏನು ಅವರ ಕಾರುಣ್ಯ. ಮತ್ತು ಸಾಕ್ಷಾತ್ ವಿಜಯದಾಸರು ಒಂದು ರೂಪದಿಂದ ಚಿಪ್ಪಗಿರಿಯಿಂದ ಇಲ್ಲಿ ಪಾದ ಭಕ್ತರ ಪರಮ ಪಾದ, ಧರಣಿಪತಿ ಬಲಿಯನ್ನು ನೆಲಕ್ಕೆ ಒತ್ತಿದ ಪಾದ, ಬಲಿಯನ್ನು ಒತ್ತಿದೆ.
ತುರನದಿಯ ಅಂಶದಲ್ಲಿ ಪಡೆದ ಆ ಪಾದದಿಂದ ಗಂಗಾ ನದಿ ಬರಿ ದೊರಕಿದೆ. ಆ ಪಾದ ಬಲಿ ಎಂದು ನೆಲಕ್ಕೆ ಒತ್ತಿದೆ. ಪಾರ್ಥನ ಶಿರವ ಕಾಯ್ದ, ಪರಮಾತ್ಮ ಪಾದ ಒತ್ತಿ ಪರಮ ಅರ್ಜುನನ ಆ ಕರ್ಣ ಬಿಟ್ಟ ಪ್ರಾಣ ಅರ್ಜುನನ ಶಿರಕ್ಕೆ ತಗಲದೆ ಕಿರೀಟವನ್ನೇ ಹಾರಿಸಿಹೋಯಿತು. ಒಂದು ಪಾದ ಒತ್ತಿದ ಭಗವಂತ, ಅರ್ಜುನ ಉಳಿದ. ಪರಮಾತ್ಮನ ಬಲಿಯನ್ನು ಪಾದದಿಂದ ಒತ್ತಿ ಪಾತಾಳಕ್ಕೆ ತಳ್ಳಿದ. ಆ ಪಾದದಿಂದಲೇ ಗಂಗಾ ನದಿ ಹರಿದು ಬಂದಿದೆ. ಕೋಪದಲ್ಲಿ ಊರಗನ ಪೆಡೆಯ ತುಳಿದ ಪಾದ, ಆ ಪಾದ ಕಾಳಿಯ ಮರ್ದನ ಪಾದ. ಭೂಪಕಾರವನ ತಲೆ ಕೆಳಗೆ ಮಾಡಿದ ಪಾದ ಒತ್ತಿದ. ದುರ್ಯೋಧನ ಬಿದ್ದ. ಆ ಪಾದ ಅಹಲ್ಯನ್ನು ಉದ್ಧರಿಸಿದ ಪಾದ. ಪರಮಾತ್ಮನ ಪಾದವನ್ನು ಬೇರೆ ಬೇರೆ ಭಕ್ತರನ್ನು ಉದ್ಧರಿಸಿದ, ದುಷ್ಟರನ್ನು ನಿಗ್ರಹಿಸಿದ ತೋರಿ ಆ ಪರಮಾತ್ಮನ ಪಾದ. ಯಾಕೆಂದರೆ ಅವರಿಗೆ ತಮ್ಮ ಪಾದವನ್ನು ಭಗವಂತ ತೊಳೆದದ್ದು ಭಾರೀ ಸಂಕೋಚ ಆಯಿತು. ತನ್ನ ಪಾದವನ್ನೇ ಭಗವಂತ ತೊಳೆದ, ಅದಕ್ಕೆ ಭಗವಂತನ ಪಾದ. ಆ ಪಾದಕ್ಕೆ ಬಾಣ ಬಿಟ್ಟದ್ದು, ಅದು ಒಂದು ಮತ್ತೊಂದು ಆಘಾತ. ತನ್ನ ಪಾದಕ್ಕೆ ಪಾದ ಬಾಣ ಬಿಟ್ಟೆ. ಅದಕ್ಕೋಸ್ಕರ ಆ ಪಾದವನ್ನೇ ಪರಿಪರಿಯಾಗಿ ವರ್ಣಿಸ್ತಾ ಇದ್ದಾರೆ. ಎಂಥ ಪಾದ, ನಿನ್ನ ಪಾದ ಅಂತ. ಆದ್ದರಿಂದ ಅವರು ತನ್ನ ಪಾದವನ್ನು ಭಗವಂತನ ಹೃದಯಕ್ಕೆ ಹಿಂದಿನ ಜನ್ಮದಲ್ಲಿ, ಈಗ ಆ ಪಾದವನ್ನು ನಾನು ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನಾನು ಯಾವಾಗಲೂ ಋಷಿಪತ್ನಿ ಶಾಪ ವಿಶಾಪಾದ ಇಂಥ ಪಾದ ನನ್ನ ಹೃದಯದಲ್ಲಿ ಯಾವಾಗಲೂ ನೆಲೆಸಲಿ ಅಂತ. ಹಿಂದೆ ಪರಮಾತ್ಮನ ಹೃದಯಕ್ಕೆ ತಾನು ಪಾದದಿಂದ ತೊಳೆದದ್ದು, ಈಗ ಪರಮಾತ್ಮನ ಪಾದವನ್ನು ತನ್ನ ಹೃದಯದಲ್ಲಿ ಧರಿಸಿತು. ಹಿಂದೆ ಪರಮಾತ್ಮನ ಹೃದಯಕ್ಕೆ ಪಾದದಿಂದ ತೊಳೆದದ್ದು, ಈಗ ತನ್ನ ಹೃದಯದಲ್ಲಿ ಪರಮಾತ್ಮನ ಪಾದವನ್ನು ಇಟ್ಟುಕೊಂಡದ್ದು. ಇಂಥ ಒಂದು ಅದ್ಭುತವಾದ ಕಾರ್ಯ. ಹಿಂದೆ ತನ್ನ ಮನಸ್ಸು ಬಾಣವನ್ನು ಪರಮಾತ್ಮನ ಪಾದಕ್ಕೆ ಬಿಟ್ಟಿದ್ದಾರೆ, ಈಗ ಪರಮಾತ್ಮನ ಪಾದಕ್ಕೆ ಆ ಬಾಣವಲ್ಲ, ಮನಸ್ಸು ಎಂಬ ಬಾಣವನ್ನು ಪರಮಾತ್ಮನ ಪಾದಕ್ಕೆ ಬಿಟ್ಟಿದ್ದಾರೆ. ಇಂಥ ಒಂದು ದೊಡ್ಡ ಭಗವದ್ ಭಕ್ತಿಯನ್ನು ಪಡೆದ, ಪರಮಾತ್ಮನ ಕಾರುಣ್ಯವನ್ನು ವರ್ಣಿಸಿದ, ಪರಮಾತ್ಮನ ಸರ್ವೋತ್ತಮತ್ವವನ್ನು ಅನೇಕ ಭಕ್ತರ ಕಥೆಗಳಿಂದ ಅವರು ತಿಳಿಸಿಕೊಟ್ಟ ಅಂತಹ ಮೋಹನದ ಒಂದು ವ್ಯಕ್ತಿತ್ವವು, ವಿಜಯದಾಸರ ಆರಾಧನೆಯನ್ನು ಇಷ್ಟೆಲ್ಲ ಭಕ್ತರು. ಅದಕ್ಕೋಸ್ಕರ ಪರಮಾತ್ಮ ಬರಬೇಕಾಗಿದ್ದರೆ ಬರೀ ನಮ್ಮನ್ನು ಆರಾಧನೆ, ದೇವರ ರಾಮ ವಿಠಲ ಆರಾಧನೆ ಅಷ್ಟೇ ಸಾಲದು. ಅದರ ಜೊತೆಗೆ ಇಷ್ಟೆಲ್ಲ ಸಜ್ಜನರು ಭಕ್ತರು ಬಂದು ಆ ಮೂಲಕ ಪರಮಾತ್ಮನ ಸನ್ನಿಧಾನ ಇಷ್ಟು ನಡೆದರೆ ಆ ವಿಜಯದಾಸರಿಗೆ ಮತ್ತಷ್ಟು ಸಂತೋಷವಾಗ್ತದೆ ಎಂಬುದಾಗಿ. ಎರಡು, ಭಗವಂತನನ್ನು ಕರೆಸಿದರು, ಭಗವಂತನ ಭಕ್ತರನ್ನು ಕರೆಸಿದ್ದಾರೆ. ನಮ್ಮ ಎಲ್ಲ ಇಬ್ಬರು ಸ್ವಯಂ ಪಠಾಧಿಪತಿಗಳನ್ನು ಕೂಡ ಕರೆಸಿ ರಾಮ ದೇವರು ವಿಠಲ ದೇವರ ಆರಾಧನೆ, ಅದರ ಜೊತೆಗೆ ಇಷ್ಟೆಲ್ಲ ಭಕ್ತರ ಸಮೂಹದ ಒಂದು ಸಂದರ್ಶನ, ಇದೆಲ್ಲವನ್ನು ಕೂಡ ಏರ್ಪಡಿಸಿ ವಿಜಯದಾಸರ ಮನಸ್ಸಿಗೆ ಪೂರ್ಣ ಸಂತೋಷವಾಗುವಂಥ ಕಾರ್ಯವನ್ನು ನಮ್ಮ ರಾಮಚಂದ್ರ ಆಚಾರ್ಯರು ಮಾಡಿದ್ದಾರೆ ಎಂಬುದಾಗಿ. ಅವರಿಗಿರುವ ಈ ಒಂದು ಭಕ್ತಿಯ ಉತ್ಸಾಹ, ತಾವು ಹಾಡುಗಳ ಮುಖಾಂತರ ಎಲ್ಲರಲ್ಲಿ ಕೂಡ ಭಕ್ತಿಯನ್ನು ತುಂಬುವ ಜೊತೆಗೆ ಇಂತಹ ಜ್ಞಾನ ಕಾರ್ಯವನ್ನು ನಡೆಸಿ ಆ ಮೂಲಕ ಸಜ್ಜನರಿಗೆ ಅಕ್ಕಿ ದಿನಗಳಿಂದ ಎಲ್ಲ ಥರದ ಒಂದು ಶಾಸ್ತ್ರೀಯ ಜ್ಞಾನ, ದಾಸ ಸಾಹಿತ್ಯ ಜ್ಞಾನ ದೊರಕುವಂತೆ ಮಾಡುವಂತಹ ದೊಡ್ಡ ಕಾರ್ಯ. ಅದನ್ನು ಅನೇಕ ವರ್ಷಗಳಿಂದ ನಮ್ಮ ರಾಮಚಂದ್ರ ಆಚಾರ್ಯರು ಮಾಡುತ್ತಿರುವ ಕಾರ್ಯ. ತಾವು ಹಾಡುಗಳನ್ನು ಹಾಡುವುದು ಮತ್ತು ಜ್ಞಾನ ಕಾರ್ಯ ನಡೆಸುವುದು, ಎಲ್ಲ ರೀತಿಯಿಂದ ಒಂದು ಆದರ್ಶವಾದ ರೀತಿಯಿಂದ ಹರಿಗುರುಗಳ ಸೇವೆಯನ್ನು ನಮ್ಮ ರಾಮಚಂದ್ರ ಆಚಾರ್ಯರು ನಡೆಸ್ತಾ ಇದ್ದಾರೆ. ನಿರಂತರ ಇಂಥ ಕಾರ್ಯ ಅವರಿಂದ ನಡೆಯಲಿ, ಹರಿವಾರುಗಳ ಪೂರ್ಣ ಅನುಗ್ರಹ ಅವರಿಗೆ ದೊರೆಯಲಿ ಎಂಬುದಾಗಿ ಅವರು ಹೇಳಿದರು. ನಮ್ಮೆಲ್ಲ ಹೋಮ್ವರ್ಕ್ ಮಾಡಿ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ. ಶ್ರೀಹರಿ, ಗುರುಗಳು ಹೋಮ್ವರ್ಕ್ ಸರಿ ಮಾಡಿದ್ದಾರೆ, ಪುಸ್ತಕ ಅದು ಸರಿಗಿಲ್ಲ ಅಂತ ನನಗನ್ನಿಸ್ತದೆ. ದೊಡ್ಡ ನೋಡಿ, ಅದು ತುಂಬಾ ದೊಡ್ಡವರು ಎಷ್ಟು ನಮ್ಮ ಜೊತೆ ಬೆರೆತು ಸಾಮಾನ್ಯರಂತೆ ವರ್ತಿಸ್ತಾರೆ. ನಗುವರು, ರೋಧಿಸುವರು, ನಾಟ್ಯವಾಡುವರು, ಬಗೆಯರು, ಬಡತನ, ಭಾಗ್ಯ, ಭಾಗವತರು, ತೆಗೆಯರು,
ಮನ ಒಮ್ಮೆ ನಿನ್ನಲ್ಲಿಯಾದರೂ ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು ಅಂತ ಏನು ವರ್ಣನೆ ಮಾಡುತ್ತಾರೆ ಅಂತಹ ಎಲ್ಲ ಗುಣಗಳನ್ನು ಶ್ರೀಪಾದಂಗಳವರು ಹೊಂದಿರತಕ್ಕಂಥದ್ದು. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಅವರು ಕೇವಲ ಭಗವಂತರಲ್ಲಿ ಮಾತ್ರ ದೇವರನ್ನು ಕಾಣ್ತಿಲ್ಲ, ಎಷ್ಟು ಅವರ ಸೇವೆಗಳು, ಆಸ್ಪತ್ರೆಗಳು, ವಿದ್ಯಾಪೀಠಗಳು, ಹಾಸ್ಟೆಲ್ಗಳು, ವಿದ್ಯಾರ್ಥಿ ನಿಲಯಗಳು, ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಎಲ್ಲ ವರ್ಗದ ಜನಗಳಿಗೂ ಶ್ರೀಪಾದಂಗಳವರು ಇವತ್ತು ಅನ್ನದಾನ, ಜ್ಞಾನದಾನ, ಇಂತಹ ವಿದ್ಯಾದಾನ ಇವೆಲ್ಲವನ್ನು ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ ಅಂದರೆ ಬಹುಮುಖ ಸೇವೆ, ಬಹುಮುಖದ ಒಂದು ಸೇವೆಯನ್ನು ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಅದಮಾರು ಕಿರಿಯ ಶ್ರೀಪಾದಂಗಳವರು ಎರಡು ವಾಕ್ಕುಸುಮವನ್ನು ಅರ್ಪಣೆ ಮಾಡುತ್ತಾರೆ, ಅದಾದ ಮೇಲೆ ಶ್ರೀಪಾದಂಗಳವರಿಗೆ ಗೌರವ, ಅದಾದ ಮೇಲೆ ಬಲಿಮಾರು ಶ್ರೀಪಾದಂಗಳವರ ಮಂಗಳ ಮಹೋತ್ಸವ. ದಯಮಾಡಿ ಇನ್ನೂ ಸ್ವಲ್ಪ ದಯಮಾಡಿ ಇನ್ನೂ ಮುಂದೆ ಬರಬೇಕು, ಇನ್ನೂ ತುಂಬ ಜನ ಇದ್ದಾರೆ, ಸ್ವಲ್ಪ ಗಂಡಸರೆಲ್ಲ ಮುಂದೆ ಬನ್ನಿ ಸ್ವಲ್ಪ. ಬಾಲಾಜಿ ಮುಂದೆ ಬಪ್ಪ, ಒಬ್ಬೊಬ್ಬರು ಹೆಸರು ಹಿಡಿದು ಕರಿಕಾಗ್ತದೇನ, ಅದ್ರ ಪಾಡ್ಗೆ ಅದಿರ್ತದೆ ಬಾ. ಶ್ರೀಪಾದಂಗಳವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಪ್ರಾರ್ಥನೆ. ರಾಮಚಂದ್ರಾಚಾರ್ಯ ಹೇಳಿದರು ಅನುಗ್ರಹ ಸಂದೇಶ ಅಂತ ಹೇಳಿ, ನಾನು ಮಧ್ಯದಲ್ಲಿ ಮೈಕ್ ಒಂದು ಸ್ವಲ್ಪ ಇಸ್ಕೊಳ್ಳುವ ಅಂತಹದ್ದು. ಅದೇನು ಅಂದರೆ ಒಂದು ವ್ಯಾಕರಣದ ಸೂತ್ರ, ಅದು ಸಂಯೋಗೆ ಗುರುಹು ಅಂಥೇಳಿ. ಇವತ್ತು ಶ್ರೀಗಳವರು ಹೇಳಿದರು, ಪೇಜಾವರ ಶ್ರೀಗಳು, ಭಗವದ್ಭಕ್ತರ ಮುಂದೆ ನೀನದರ ಹಿಂದೆ ಅಂಥೇಳಿ. ಅಲ್ಲಿ ಆಮೇಲೆ ಸರಿಪಡಿಸ್ತಾರೆ ವಿಜಯದಾಸರು, ಏನಂದರೆ ಅದು ಸುಮ್ಮನೆ ಬೇಗ ಮನವರಿಕೆ ಆಗಬೇಕು, ಭಕ್ತರಿಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ದು, ನಿನ್ನನ್ನು ನೋಡಲಿಕ್ಕೆ ಬಂದದ್ದು ಅಂತ. ಆದರೆ ಅಲ್ಲಿ ವಿಜಯದಾಸರು ತುಂಬ ದೊಡ್ಡ ವ್ಯಕ್ತಿತ್ವ ಉಳ್ಳವರು, ಬೇರೆ ಭಕ್ತರೆಲ್ಲ ಸ್ವಲ್ಪ ಅವ್ರಿಗಿಂತ ಕೆಳಗಿನವರೇ ಆಗಿದ್ರು. ಆದರೆ ನಮಗೆ ಅದು ಸರಿಯಾಗಿ ಸಾರ್ಥಕ ಆಗ್ತದೆ, ಯಾಕಂದರೆ ನಮಗಿಂತ ತುಂಬ ದೊಡ್ಡ ವ್ಯಕ್ತಿತ್ವ ಉಳ್ಳ ನಮ್ಮ ಮುಂದೆ ಈಗ ಇಷ್ಟು ಜನರ ಮುಂದೆ ಬಹಳ ದೊಡ್ಡ ಭಕ್ತರು ಅಂತ ಹೇಳಿದರೆ ಅದು ಪೇಜಾವರ ಶ್ರೀಗಳು. ಹಾಗೆ ನಿಮ್ಮೆಲ್ಲರ ಪರವಾಗಿ ನಾನು ಆ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ನಮ್ಮ ಮುಂದೆ ನಿಮ್ಮಿಂದ ನಮಗೆ ಭಗವಂತ ದರ್ಶನ ಆಗಬೇಕು ಅಂತೇಳಿ ಅದನ್ನು ಹೇಳಲಿಕ್ಕೆ ಇಸ್ಕೊಂಡೆ. ಮೈಕ್ ಬೇಕು ಅಂತ ಕೇಳಿದೆ, ನೀವು ಹಾಗೆ ಪ್ರಯೋಜನಕ್ಕೆ ಹೇಳಿದಿರಿ. ಹಾಗೆ ನೀವೆಲ್ಲ ಆ ರೀತಿ ಚಿಂತನೆ ಇಟ್ಕೊಂಡು ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ಶ್ರೀಗಳನ್ನು ಕೇಳಬೇಕು, ಅವರು ಹಾಗೆ ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ತೇನೆ. ಮತ್ತೆ ಇನ್ನೊಂದು ಸೂತ್ರ ನಾನು ಹೇಳಿದ್ದೇನೆ ಮೈಸೂರಲ್ಲೂ ಒಮ್ಮೆ ಹೇಳಿದ್ದೆ, ಅದು ಏನಂತ ಹೇಳಿದರೆ ಆದಿರಂತೇನ ಸಹೇತ ಅಂತ. ಇವತ್ತು ರಾಮಚಂದ್ರ ರಾಯರು ಪೇಜಾವರ ಹೋಗಿದ್ದಾರೆ, ಮತ್ತೆ ನಾನು ಕೂಡ
ಇದ್ದೇನೆ ಅಂದ್ರೆ ಕಡೆಗೆ ಆಶ್ರಮ ಆದ್ದೀಗ ಅಷ್ಟಮಠಗಳಲ್ಲಿ ಅಂತ ಹೇಳಿದ್ರೆ ಹಿರಿಯರು ಮತ್ತೊಂದು ಕಿರಿಯರು ಅಂತ ಅಂದ್ರೆ ಮಧ್ಯದವರು ಎಲ್ಲರೂ ಬಂದ್ರು ಅಂತ ಇಲ್ಲಿ ಅಷ್ಟಮಠದ ಎಲ್ಲ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಬಹುದು ಹಾಗೆ ಆ ಕಾರ್ಯಕ್ರಮ ಸೂತ್ರದಲ್ಲಿ ಪಾಣಿನ ಸೂತ್ರದಲ್ಲಿ ಒಂದು ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಅಂದರೆ ಮಧ್ಯದಲ್ಲಿ ಇದ್ದದ್ದೆಲ್ಲ ಅದರಲ್ಲಿ ಸೇರಿ ಹೋಗ್ತದೆ ಅಂದ್ರೆ ಒಂದು ಸೂತ್ರ ಹಾಗೆ ಅಂತೇನು ಆಗಿತ್ತು ಆಗ್ಬೋದು ಇದ್ದರೆ ಅದರ ಮಧ್ಯದ್ದು ಅದರಲ್ಲಿ ಸೇರಿ ಹೋಗ್ತದೆ ಅಂತ ಒಂದು ಸೂತ್ರ ಉಂಟು ಆ ಸೂತ್ರವನ್ನು ಇಟ್ಟುಕೊಂಡು ಹಾಗೆ ಸಂಯೋಗಿ ಗುರು ಅಂತ ಹೇಳಿ ಒಂದು ಸೂತ್ರ ಅದು ಏನು ಹೇಳ್ತದೆ ಅಂದರೆ ಮುಂದಿನ ಅಕ್ಷರ ಎರಡು ಜೋಡಣೆ ಆಗಿದ್ರೆ ಹಿಂದಿನ ಒಂದು ಅಕ್ಷರಕ್ಕೆ ಗುರು ಸಂಯೋಗ ಬರ್ತದೆ ಅಂತ ಹೇಳಿ ಸಮಸ್ತ ಅಂತ ಹೇಳುವಾಗ ಮಕಾರಕ್ಕೆ ಅಲ್ಲಿ ಸ ಅಂತ ಮುಂದಿನ ಅಕ್ಷರ ಇರೋದ್ರಿಂದ ಗುರು ಬಂತು ಅದೇ ರೀತಿ ಸಮಾನ ಅಂತಿದ್ರೆ ಅಲ್ಲಿ ಮಕಾರಕ್ಕೆ ಹೆಚ್ಚು ಒತ್ತುವುದಿಲ್ಲ ಹಾಗೆ ನಮ್ಮ ಎದುರಿಗೆ ಗುರುಗಳಿದ್ದರೆ ಆಗ ಕ್ರಮೇಣ ನಿಮಗೆ ಗುರುತ್ವ ಬರ್ತದೆ ಆ ರೀತಿ ನಾವು ಗುರುಗಳ ಜೊತೆಗೆ ಇದ್ದರೆ ಆವಾಗ ನಿಮಗೂ ಕೂಡ ಗುರುತ್ವ ಬರ್ತದೆ ಅಂತ ಹಾಗೆ ಇಂಥ ಪ್ರವಚನ ಏರ್ಪಾಟು ಮಾಡಿದ್ದಾರೆ ರಾಮಚಂದ್ರ ಆಚಾರ್ಯರು ಅವರು ವಿಜಯದಾಸರ ಒಂದು ಆರಾಧನೆ ಅಂದರೆ ಇಲ್ಲಿ ವಿಜಯದಾಸರು ಕೂಡ ನೋಡಿ ಅವರು ಪದಗಳ ಸಮೂಹ ಅಂದರೆ ಅದು ಪದಗಳ ಸಮೂಹ ಅದಕ್ಕೆ ಪಾದ ಅಂತ ಹೆಸರು ಅದನ್ನು ಆ ಪದಗಳ ಸಮೂಹವನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ ಆಗ ಆ ದೇವರ ಪಾದ ದೊರಕಲಿಕ್ಕೆ ಸಾಧ್ಯ ವಿಜಯದಾಸರನ್ನು ಗುರುಗಳು ಅಂತ ಇಟ್ಕೊಂಡು ನಾವು ಆ ರೀತಿ ಅವರು ಏನು ಹೇಳಿದ್ದಾರೆ ಅದನ್ನು ಆಚರಣೆ ಮಾಡಿಕೊಂಡು ಹೋದರೆ ನಿನ್ನೆ ನಾವು ಒಂದು ಸ್ವಲ್ಪ ನಿನ್ನೆ ಮೊನ್ನೆಗಳಲ್ಲಿ ನೋಡಿದ್ವಿ ಕರ್ಮಣ್ಯ ಕರ್ಮ ಯಪ್ಪಶ್ಯೇತ್ ಅಂತ ಹೇಳಿ ಅಂದರೆ ಆ ಸಂಸ್ಕೃತವೂ ಕೂಡ ನಮಗೆ ಗೊತ್ತಿಲ್ಲ ಹಾಗಾಗಿ ಕನ್ನಡೀಕರಣ ಬೇಕಾಯಿತು ಹಾಗೆ ವಿಜಯದಾಸರಂತಹ ಮಹಾತ್ಮರೆಲ್ಲ ನಮಗೆ ಕನ್ನಡದಲ್ಲಿ ನಮಗೆ ಅರ್ಥ ಆಗಲಿಕ್ಕೆ ಅಂಥೇಳಿ ಸಾಕಷ್ಟು ಭಂಡಾರಗಳನ್ನು ಕೊಟ್ಟಿದ್ದಾರೆ ಆ ಮೂಲಕ ಭಗವಂತನನ್ನು ಅಂದರೆ ಗೀತೆಯ ಅರ್ಥವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಅದು ತುಂಬ ಪ್ರಶಂಸೆ ಮಾಡಬೇಕಾದಂಥದ್ದು ಅದಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಯಾಕಂದರೆ ಇವತ್ತು ಇಷ್ಟು ದೊಡ್ಡ ಹಾಲ್ ಕೂಡ ಈಗ ಚಿಕ್ಕದಾಗ್ತಾ ಇದೆ ಮತ್ತೆ ಮತ್ತಷ್ಟು ಜನ ಬರಲಿಕ್ಕೆ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ದಾರೆ ಅಂತ ಒಂದು ಕಾರ್ಯಕ್ರಮ ಅದು ಶ್ಲಾಘನೀಯ ಹಾಗಾಗಿ ನಾವು ಇದಕ್ಕೆಲ್ಲ ಸಹಕಾರ ಮಾಡಬೇಕು ಮತ್ತೆ ಭಗವದ್ ಭಕ್ತರು ಅವರಿಗೆ ಸಹಕಾರ ಮಾಡಿದರೆ ಆಗ ಭಗವಂತನಿಗೆ ಸಹಾಯ ಮಾಡದಂತೆ ಅಂದರೆ ಅಲ್ಲೇ ಉಂಟು ಯಾವ ಕರ್ಮ ಮಾಡುವವನು ಎಲ್ಲ ಭಗವಂತನೇ ಮಾಡುವುದು ಅಂತ ಯಾವುದು ಕರ್ಮ ಅಂತ ಹೇಳಿಸ್ಕೊಳ್ತದೆ ಅಂತ ಹೇಳಿದರೆ ಯಾವುದು ಒಳ್ಳೆಯ ಕರ್ಮವೋ ಅದು ಕರ್ಮ ಅಂತ ಹೇಳ್ಕೊಳ್ತದೆ ಒಳ್ಳೆಯ ಕರ್ಮ ಯಾವುದು ಅಂತ ಹೇಳಿದರೆ ಜಯತೀರ್ಥ ಆರಾಧನೆಗೆ ಪ್ರಯಶ ಹೊಂದಿತು ಜಯತೀರ್ಥರ ಆರಾಧನೆ ಸಮಯದಲ್ಲಿ ಇಲ್ಲಿ ವಿದ್ಯಾಪೀಠ ಸ್ಥಾಪನೆ ಮಾಡಿದ್ದು ಅಂದರೆ ಅಲ್ಲಿ ತುಂಬ ಜನಕ್ಕೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸಹಾಯ ಮಾಡಿದರೆ ಅದು ಭಗವಂತನ ಕೆಲಸಕ್ಕೆ ನೀವು ಕೈ ಜೋಡಿಸಿದಂತಾಗ್ತದೆ ಭಗವಂತನ ಕೆಲಸ ನೀವು ಮಾಡಿದಂತ ನೀವು ಅದರಲ್ಲಿ ಭಾಗಿಯಾದಂತಾಗ್ತದೆ ಅದೇ ರೀತಿ ಪೇಜಾವರ ಶ್ರೀಗಳ ಶಿಷ್ಯರು ನನಗೆ ಇವತ್ತು ಇಷ್ಟು ಮಾತಾಡಲಿಕ್ಕೆ ಅದು ಒಂದು ಸ್ವಲ್ಪ ಧೈರ್ಯ ಬಂದಿದೆ ಅವರಿಂದಲೇ ಅವರೇ ಏನು ತೊಂದರೆ ಇಲ್ಲ ನೀನು ಮಾತಾಡಿದರೆ ಒಂದು ಆಶೀರ್ವಾದ ಇದೆ ಅಂದ್ಕೊಂಡು ಇಷ್ಟು ಮಾತಾಡ್ತಿದ್ದೇನೆ ಇಲ್ಲದಿದ್ದರೆ ಇಬ್ಬರು ಒಬ್ಬರು ಈಶ್ವರಾದಂಥವರು ಇನ್ನೊಬ್ಬರು ವಿದ್ಯೆಗೆ ಅಧಿಕ ದಯಾ ಈಶ್ವರಾದಂಥವರು ಅವರ ಎದುರುಗಡೆ ಮಾತಾಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಇದ್ರು ಕೂಡ ಅವರಿಗೆ ತುಂಬ ಕರುಣೆ ಇದೆ ಅಂದ್ಕೊಂಡು ನಾನು ತಪ್ಪಾದರೂ ತೊಂದರೆ ಇಲ್ಲ ಅಂತ ಮಾತಾಡ್ತಿದ್ದೇನೆ ಹಾಗೆ ಅಂಥವರ ಕೆಲಸಕ್ಕೆ ಅದು ಆ ವಿದ್ಯಾಪೀಠದ ಸಂಸ್ಥೆಗಳನ್ನು ನಡೆಸಲಿಕ್ಕಿರ್ಬೋದು ಅಥವಾ ಬೇಜಾವರ ಮಠದ ಕಿರಿಯ ಶ್ರೀಗಳ ಗೋವಿನ ವಿಷಯಕ್ಕೆ ಆಗಿರಬಹುದು ಅಥವಾ ನಮಗೆ ಅದ್ಭುತ ಮೂರ್ತಿಯನ್ನು ನಿಲ್ಲಿಸಲಿಕ್ಕಾಗಿರ್ಬೋದು ಅಂತ ಎಲ್ಲ ವಿಚಾರಗಳಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಅದೇ ರೀತಿ ಒಳ್ಳೆಯ ವಿದ್ವಜ್ಜನರಿಗೆ ಇನ್ನಷ್ಟು ಈ ಪ್ರವಚನಗಳನ್ನು ನಮಗೆ ಕೇಳುವಂತಾಗಲಿಕ್ಕೆ ಬೇಕಾದಂಥ ಜ್ಞಾನ ಆ ವಿದ್ವತ್ತು ಪಡೀಲಿಕ್ಕೆ ಏನೇನು ಸಹಾಯ ಬೇಕು ಅಂತಹ ಒಂದು ವರ್ಗವನ್ನು ನಾವು ತಯಾರು ಮಾಡಲಿಕ್ಕೆ ಏನೇನು ಸಹಾಯ ಬೇಕೋ ಅದನ್ನೆಲ್ಲ ನಾವು ಮಾಡುವುದರ ಮೂಲಕ ದೇವರ ಸೇವೆಯನ್ನು ಮಾಡುವ ಅಂತ ಹೇಳ್ತಾ ಇವತ್ತಿನ ಎರಡು ಮಾತನ್ನು ಮುಗಿಸ್ತೇನೆ.
ಶ್ರೀಕೃಷ್ಣಾರ್ಪಣೆ ತುರಗವನೇರಿ ದೈತ್ಯರ ಸೀಳಿ ಸುಜನರ ಪೊರೆವ ಮಂಗಳ ಅಯವದನನಿಗೆ ಅಂತ ಹೇಳಿದ್ರು. ಇದರ ಅರ್ಥ ನಂದೇ ಒಂದು ಕಲ್ಪನೆಯಲ್ಲಿ ನಾನು ಹೇಳ್ತೇನೆ. ನೀವು ಭಗವಂತನನ್ನು ಆರಾಧನೆ ಮಾಡ್ತಾ ಹೋದರೆ ತುರಗವನು ಏರಿ ದೈತ್ಯರನ್ನು ಸೀಳಲಿಕ್ಕೆ ಬರ್ತಾನೆ. ಯಾವುದು ತುರಗ ಅಂತ ಹೇಳಿದ್ರೆ ಅಶ್ವ, ಅಶ್ವ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಇಂದ್ರಿಯಗಳನ್ನು ಏರಿ ಭಗವಂತ ಬರ್ತಾನೆ. ಬಂದು ದೈತ್ಯರನ್ನು ಸೀಳ್ತಾನೆ ಅಂತ ಹೇಳಿದ್ರೆ ನಮ್ಮಿರ್ತಕ್ಕಂಥ ಆಲೋಚನೆಗಳನ್ನು ಸೀಳ್ತಾನೆ ಅಂತ ಅರ್ಥ. ಆ ರೀತಿ ಅದನ್ನು ಮಾಡಿದ ನಂತರ, ಅಂದರೆ ಆ ರೀತಿ ಅವನು ನಮ್ಮಲ್ಲಿ ಬಂದು ಪ್ರತಿಷ್ಠೆ ಆಗಿ ನಂತರ ಆ ದೈತ್ಯರನ್ನು ಸೀಳುವುದು, ಅದಾದಮೇಲೆ ಏನಾಗುತ್ತೆ ಅಂದರೆ ಅವನ ಹೆಸರು ಆನಂದಮಯ, ಆ ಆನಂದ ನಮಗೆ ಸಿಕ್ಕಿದೆ. ಆ ರೀತಿ ಇವರು ದಿನ ದಿವಸ ಅದನ್ನು ಆರತಿ ಮಾಡುವಾಗ ಹೇಳ್ತಾ ಇದ್ರು. ಇವತ್ತು ಹಾಡು ಹೇಳಬೇಕು ಅಂತ ಹೇಳಿದರು, ಅದನ್ನೇ ಹೇಳಿದೆ. ಅದರ ಜೊತೆಗೆ ನನ್ನ ಕಲ್ಪನೆ ಇದು, ಆ ರೀತಿ ನಮ್ಮೆಲ್ಲರಲ್ಲಿ ನಮ್ಮ ಎಲ್ಲ ಅಶ್ವ ಇಂದ್ರಿಯಗಳಲ್ಲಿ ಆ ಭಗವಂತ ನಿಂತು ದೈತ್ಯರನ್ನು ಸೀಳಲಿ. ದೈತ್ಯರು ಅಂತ ಹೇಳಿದರೆ ಅದೇ ನಮ್ಮ ಯಾವುದು ಕೆಟ್ಟ ಆಲೋಚನೆ ಇರ್ತದೆ ಅದನ್ನೆಲ್ಲ ನಿವಾರಣೆ ಆಗುವಂತೆ ಮಾಡಿ ಆ ಮುಖಾಂತರ ಎಲ್ಲರಿಗೂ ಆ ಶ್ರೇಯಸ್ ಆಗಲಿ ಅಂತ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಪರಮ ಪೂಜ್ಯ ಯಶಪ್ರಿಯ ತೀರ್ಥ ಶ್ರೀಪಾದಂಗಳವರಿಗೆ ಅನಂತ ವಂದನೆಗಳು. ಸಾಷ್ಟಾಂಗ ಪ್ರಣಾಮ ಪೂರ್ವಕ ಸಿದ್ಧತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಿಗೆ ಏನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅವರು ಮಾಡಿದ ದೊಡ್ಡ ಉಪಕಾರ ಕಾರುಣ್ಯ. ನಿನ್ನೆ ಉಡುಪಿಯಲ್ಲಿದ್ದರು ಅವರು, ಇಲ್ಲ ನನಗೆ ಆಯಾಸ ಆಗ್ತದೆ, ವಯಸ್ಸಾಗಿದೆ, ನಾನು ಉಡುಪಿಯಲ್ಲೇ ಇರ್ತೀನಿ ಅಂತ ಇದ್ದಿದ್ರೆ ಈ ಸನ್ನಿಧಾನವನ್ನು, ಈ ಆನಂದವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ರಾತ್ರಿ ಬಸ್ನಲ್ಲಿ ಪ್ರಯಾಣ ಮಾಡಿ ಬಂದಿದ್ದಾರೆ, ಮತ್ತೆ 2:45 ಗಂಟೆಗೆ ಅವರು ಫ್ಲೈಟ್ಗೆ ತೆರಳಬೇಕು, ಮತ್ತೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಅವರಿಗೆ. ಅಂದರೆ ಕೇವಲ ಭಕ್ತರ ಮೇಲಿನ ಕಾರುಣ್ಯದಿಂದ, ಭಕ್ತರ ಅನುಗ್ರಹಕ್ಕಾಗಿ, ಭಕ್ತರಿಗೋಸ್ಕರ ಅವರು ಇಲ್ಲಿಗೆ ಬಂದು ಆಗ್ರಹಿಸಿದ್ದಾರೆ. ಅವರಿಗೆ ಎಲ್ಲ ಅನಂತ ಭಕ್ತ ವೃಂದದ ಪರವಾಗಿ ಅನಂತ 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 ಸಾಷ್ಟಾಂಗ ಪ್ರಣಾಮಗಳನ್ನು ಕೋಟಿ ಕೋಟಿ ನಾವು ಅರ್ಪಣೆ ಮಾಡುತ್ತಾ, ಪರಮ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರು ನಮ್ಮ ಪರವಾಗಿ ಗುರುಗಳಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅವರನ್ನು ಮುಟ್ಟಿ ಗೌರವ ಮಾಡತಕ್ಕಂಥ ಯೋಗ್ಯತೆ ನಮ್ಮಗಳಿಗೆ ಆಗುವುದಿಲ್ಲ. ಬಾಕಿಯವರೆಲ್ಲ ಕೂತ್ಕೋಬೇಕು. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಿಗೆ, ರಮೇಶ್ ನೀವು ಅಲ್ಲಿ ಕೂತ್ಕೊಳ್ಳಿ, ಅದೇ ತುಳಸಿಯಾರು ಹಾಕ್ಸೋದು. ಅದು ಸಣ್ಣ ತುಳಸಿದಳ ಅಂತ ಹೇಳಲಿಕ್ಕೆ ಒಂದು ಸಣ್ಣ ತುಳಸಿದಳವನ್ನು ಶ್ರೀಪಾದಂಗಳವರಿಗೆ ಅರ್ಪಣೆ ಮಾಡಿದ್ದೇವೆ. ಈಗ ಗುರುಗಳಿಗೆ ನಮ್ಮ ಅನಂತ ಕೃತಜ್ಞತಾ ಪೂರ್ವಕವಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಮ್ಮನವರ ಒಂದು ದಿವ್ಯವಾದ ಏ ಸ್ವಾಮಿಗಳ ಕೇಳ್ಕೊಡ್ಸ್ರಪ್ಪ. ಕೃಷ್ಣನ ಒಂದು ದಿವ್ಯವಾದ ಚಿತ್ರವನ್ನು ನೀಡಲಾಗಿದೆ. ಈಗ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಪರಿಗೆ ನಮ್ಮೆಲ್ಲ ಭಕ್ತವೃಂದದ ಪರವಾಗಿ ಭಕ್ತಿ ಪುಷ್ಪದ ಪುಷ್ಪವೃಷ್ಟಿಯನ್ನು ಶ್ರೀಪಾದಂಗಳವರಿಗೆ ಮಾಡಲಾಗ್ತಾ ಇದೆ. ಸ್ಮರಿಸು ಗುರುಗಳ ಮನವೇ, ಸ್ಮರಿಸು ಗುರುಗಳ ಮರಿಸು ಗುರುಗಳ ನಿನವೆ, ಮರಿಸು ಗುರುಗಳ ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ.
ದುರಿತ ಪರ್ವತಕ್ಕೆ ಪವಿ ಎಂದು ತಿಳಿದು ದುರಿತ ಪರ್ವತಕ್ಕೆ ಪವಿ ಎಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರುಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ ಗುರುಸ್ಮರಣೆಯಿಂದ ಸಕಲ ಸಂಪದವು ನಿನಗೆ ಗುರುಸ್ಮರಣೆಯಿಂದ ವಿಶೇಷ ಧನ ದೊರಕುವುದು ಗುರುಸ್ಮರಣೆಯಿಂದ ವಿಶೇಷ ಧನ ದೊರಕುವುದು ಗುರುಸ್ಮರಣೆಯಿಂದ ಹರಿಯೊಲಿದು ಪೊರೆವ ಗುರುಸ್ಮರಣೆಯಿಂದ ಹರಿಯೊಲಿದು ಪೊರೆವ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಮರಿಸು ಗುರುಗಳ ಮನವೇ ಮರಿಸು ಗುರುಗಳ ಗುರುಗಳಿಗೆ ನಮ್ಮ ಒಂದು ಭಕ್ತಿ ಪುಷ್ಪವನ್ನ ಅರ್ಪಣೆ ಮಾಡಿದ್ದೇವೆ. ಗುರುಗಳು ಕರುಣೆಯಿಂದ ಸ್ವೀಕಾರ ಮಾಡಿ ನಮ್ಮನ್ನ ಅನುಗ್ರಹಿಸುತ್ತಿರಲಿ. ಇದೇ ರೀತಿ ಪ್ರತಿ ವರ್ಷ ವಿಜಯದಾಸರ ಆರಾಧನೆಗೆ ಗುರುಗಳು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿನ್ನೆ ಪಲಿಮಾರು ಶ್ರೀಪಾದಂಗಳವರು ಅವರ ಬಗ್ಗೆ ಹೇಳಿದ್ರು, 84 ವರ್ಷದ ತರುಣ ಯತಿಗಳು ಅಂತ. ದೊಡ್ಡ ಭಾಗ್ಯ. ಈ ಮೊದಲೇ ಎಲ್ಲರೂ ತಿಳಿಸಿದ್ದಾರೆ, 5ನೇ ಬಾರಿ ಪರ್ಯಾಯ ಪೀಠವನ್ನು ಶ್ರೀಪಾದಂಗಳವರು ಅಲಂಕಾರ ಮಾಡಲಿದ್ದಾರೆ. ಅಂತಹ ಒಂದು ಅಮೃತ ಗಳಿಗೆಗಾಗಿ ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ. ಅಂತಹ ಗುರುಗಳು ಇಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅವರಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ ಶ್ರೀಪಾದಂಗಳವರು. ಈಗ ಅವರು ಸರಿ ಸ್ವಾಮಿ, ಪಲಿಮಾರು ಶ್ರೀಪಾದಂಗಳವರ ಒಂದು 10 ನಿಮಿಷ ಅವರ ಪ್ರವಚನವನ್ನು ಕೇಳಿ ನಾನು ತೆರಳುತ್ತೇನೆ ಅಂತ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ. ಈಗ ಹರಿಕಥಾಮತ ಸಾರದ ಮಂಗಳ ಮಹೋತ್ಸವದ ಅವಭೃತ ಸ್ನಾನ ಹರಿಕಥಾಮತ ಸಾರದ ಮಂಗಳ ಮಹೋತ್ಸವದ ಅವಭೃತ ಸ್ನಾನವನ್ನ ಶ್ರೀಪಾದಂಗಳವರಿಗೆ ಮಾಡಿಸಲಿದ್ದಾರೆ. ವಿಜಯದಾಸರ ಆರಾಧನೆಯ ಪರ್ವಕಾಲ, ಮಧ್ಯದ ಆರಾಧನೆಯ ಒಂದು ಪವಿತ್ರವಾದ ದಿವಸ. ಬೆಳಿಗ್ಗೆ 5 ಜನ ಯತಿಗಳು ಭಗವಂತನ 5 ರೂಪಗಳಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪಗಳಿಂದ ಭಿಕ್ಷಾ ಸ್ವೀಕಾರವನ್ನು ಮಾಡಿ ನಮ್ಮೆಲ್ಲರನ್ನು ಅನುಗ್ರಹಿಸಿದ್ದಾರೆ. ವಿಜಯದಾಸರ ಆರಾಧನೆ ಕೇವಲ ಚಿಪ್ಪಗಿರಿ ಚೀಕಲ ಪರಿವೆಯಲ್ಲಿ ಮಾತ್ರ ನಡೆಯುತ್ತಿಲ್ಲ. ವಿಜಯದಾಸರು ಇನ್ನೂ ಒಂದು ಅಂಶದಿಂದ ಶ್ರೀಪಾದಂಗಳ ರೂಪದಲ್ಲಿ ಇಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಶ್ರೀಪಾದಂಗಳವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರು ತಮ್ಮ ಅಮೃತೋಪದೇಶವನ್ನು ಅನುಗ್ರಹಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇದು ನಿನ್ನಾವಲುಮೆಯಿಂದ .com ಇಂದ ನೇರ ಪ್ರಸಾರ ಕೂಡ ಆಗ್ತಾ ಇದೆ. 1,000+ ಜನ ಹೊರಗಡೆಯಿಂದಲೂ ಕೂಡ ಅದನ್ನು ನೋಡ್ತಾ ಇದ್ದಾರೆ. ಅವರಿಗೂ ನಾವು ಎಲ್ಲ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಾವು ಇರುವುದು ಕಸ ಹಾಕ್ಲಿಕ್ಕೆ. ನಮ್ಮ ರಾಜರು ಶಾಸನ ಮಾಡಿದ್ರು ಸ್ವಚ್ಛ ಭಾರತ ಆಗ್ಬೇಕು ಅಂತ, ಎಲ್ಲರೂ ಕಸ ಗುಡಿಸ್ಬೇಕು ಅಂತ ರಾಜರು ಹೇಳಿದ್ರೆ ರಾಜ ಗುರುಗಳು ಅದನ್ನು ಅನುಷ್ಠಾನಕ್ಕೆ ತಂದರಿಸಿದ್ರು. ನಾವು ಮಾಡಿದ್ದು ಇವತ್ತು ಅವರಿಗೆ ಕಸ ಹಾಕಿದ್ದು ಅಷ್ಟೇ. ನೀವು ನಿನ್ನ ಕಸ ಗುಡಿಸಿದ್ದೀರಿ, ಅದಕ್ಕೆ ನಾವು ಕಸ ಹಾಕ್ತಲೇ ಇರ್ತೇವೆ, ನೀವು ಗುಡಿಸ್ತಲೇ ಇರಿ ಅಂತ ಅವರಿಗೆ ನಾವು ತೋರಿಸಿಕೊಟ್ಟಿರತಕ್ಕಂಥದ್ದು. ಅವರು ಕಸ ಗುಡಿಸಿದ್ದು ಯಾವುದೋ ಒಂದು ಜಾಗದ ಕಸ ಗುಡಿಸಿದ್ದಲ್ಲ, ಅವರು ಇವತ್ತು ಶುರು ಮಾಡಿದ್ದಲ್ಲ ಕಸ ಗುಡಿಸ್ಲಿಕ್ಕೆ. ಅವರ ಇವತ್ತು 84 ವರ್ಷ, 76 ವರ್ಷಗಳ ಹಿಂದೆನೆ ನಮ್ಮ ಸಮಾಜದ ಕಸ ಗುಡಿಸ್ಲಿಕ್ಕೇನೆ ಅವರು ಪ್ರಾರಂಭ ಮಾಡಿದವರು. ಬರೀ ಹೊರಗಿನ ಕಸ ಗುಡಿಸಿದ್ದಲ್ಲ, ಅವರು ಕಸ ಗುಡಿಸಿದ್ದು
ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಗೆರೆಜರನ್ನು ತಡೀಲಿಕ್ಕೋಸ್ಕರನೇ ಆ ಪೊರಕ್ಕೆ ಹಿಡಿದು ನಮ್ಮನ್ನು ಇಲ್ಲಿವರೆಗೆ ಸಾರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ರಾಮಚಂದ್ರ ಅವರು ಹೇಳಿದ ಹಾಗೆ ಉಡುಪಿಯಿಂದ ಇಲ್ಲಿಗೆ, ಇಲ್ಲಿಂದ ಉಡುಪಿಗೆ ಯಾಕೆ ಹೋಗ್ತಾರೆ ಅಂತಂದರೆ, ಅವರು ಇಲ್ಲಿಂದ ಅಲ್ಲಿ ಹೋಗುವಾಗ ಶುದ್ಧ ಮಾಡಿ ಹೋದಾಗ ಅಲ್ಲಿ ಗಲೇಜಾಗಿರ್ತದೆ, ಅಲ್ಲಿ ಪೊರಕೆ ಹಿಡಿದಾಗ ಇಲ್ಲಿ ಗಲೇಜಾಗಿರ್ತದೆ, ಅವ್ರು ಅಲ್ಲಿ ಹಿಡಿಬೇಕಾ ಪೊರಕೆ ಇಲ್ಲಿ ಹಿಡಿಬೇಕಾ ಗೊತ್ತಾಗೋದಿಲ್ಲ. ಹಾಗಾಗಿ ವಿಶ್ವರೂಪ ವಿಶ್ವೇಶತೀರ್ಥರ ಒಂದು ರೂಪ ನಮಗೆ ಸಾಕಾಗೋದಿಲ್ಲ, ಅವರು 100 ರೂಪದಿಂದ ಇಡೀ ಸಮಾಜದಲ್ಲಿ ಅವರು ಬರಲಿ, ನಮಗೆಲ್ಲರಿಗೂ ಹೀಗೆ ಆಶೀರ್ವಾದ ಮಾಡ್ತಾ ಇರಲಿ, ಅವರು ಹೀಗೆ ತುಂಬು ಯೌವನ ನಮಗೆಲ್ಲರಿಗೂ ಅನುಗ್ರಹಕಾರಕವಾಗಿರಲಿ. ಅವರು ಹೇಳಿದರು ಸ್ವಾಮಿಗಳು, ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಅಂತಂದರೆ ಅವನಿಗೆ ಜ್ಞಾನಿ ಆದ್ದರಿಂದ ಹೌದಲ್ಲೋ ಗೊತ್ತಿಲ್ಲ, ಯಾಕೆ ಅಗ್ರಪೂಜೆ ಮಾಡ್ತೇವೆ ಅಂತಂದರೆ ಸಮಾಜದ ಸೇವೆಗೆ ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದ, ಹಾಗಾಗಿ ಕೃಷ್ಣನಿಗೆ ಅಗ್ರಪೂಜೆ ಅಂತ. ಅದು ಕೃಷ್ಣನಿಗೆ ಅಗ್ರಪೂಜೆ ಅಲ್ಲ, ಪರಮಪೂಜ್ಯ ಶ್ರೀಪಾದನಿಗೇನೆ ಅದು ಅಗ್ರಪೂಜೆ, ಅದು ಸಲ್ಲಬೇಕಾದ್ದು. ಎಲ್ಲಿಯಾದರೂ ಒಂದು ಕಡೆ ತುಫಾನ್ ಅದು ಬರ್ತಲೇ ಇದೆ, ಅದೇನು ಹುಡು ಹುಡು ಕಮಲ ಏನೇನೋ ಹೊಸ ಹೊಸ ಹೆಸರಿನ ತುಫಾನುಗಳು ಬರ್ತಲೇ ಇದೆ, ಸ್ವಾಮಿಗಳ ಸ್ಕೀಮ್ಗಳು ಬರ್ತಲೇ ಇರ್ತದೆ. ಹಾಗಾಗಿ ಸಮಾಜಕ್ಕೆ ದೊಡ್ಡ ಕರುಣಾನಿಧಿಯಾದಂತಹ ಸ್ವಾಮಿಗಳಿಗೆ ನಾವು ಎಷ್ಟು ಇಡೀ ಸಮಾಜ ಋಣಿಯಾಗಿದ್ದರೂ ಸಾಲದು. ನಮ್ಮ ರಾಮಚಂದ್ರಾಚಾರ್ಯರು ಹೇಳಿದ ಹಾಗೆ ಐತಿಹಾಸಿಕ 5ನೆಯ ಪರ್ಯಾಯ, ಅದಕ್ಕೆಲ್ಲರೂ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ದೇವರು ಅವರಿಂದ ಆ ಸೇವೆಯನ್ನು ಸ್ವೀಕಾರ ಮಾಡುವ ಯೋಗವನ್ನು ಕರುಣಿಸಿಯೇ ಕರುಣಿಸ್ತಾನೆ, ಅದನ್ನು ನೋಡುವ ಯೋಗ ನಮಗೆ ದೇವರು ಕರುಣಿಸಲಿ ಅಂತ. ಏನು ಹೇಳಿದ್ರು ಸ್ವಾಮಿಗಳ ಪಾಠವನ್ನೇ ನಾವು ಹೇಳೋದು ಹೊರತು ಮತ್ತೇನು ಹೇಳಲಿಕ್ಕೆ ಇರುವುದಿಲ್ಲ. ಹಾಗಾಗಿ ಅವ್ರಿಗೆ ಕೈ ಮುಗಿದೆ ನಾನು ಅಷ್ಟೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಃಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಆಪಾದಮೌಲಿ ಪರ್ಯಂತ ಗುರುನಾಮಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾ. ಶ್ರೀ ಗುರುಭ್ಯೋ ನಮಃ. ವಿಜಯದಾಸರ ಆರಾಧನೆ ಮಾಡುವ ಪ್ರವಚನ ಹರಿಕಥಾಮೃತ ಸಾರ ಒಂದಕ್ಕೊಂದು ಸಂಬಂಧನೇ ಇಲ್ಲ. ವಿಜಯದಾಸರ ಆರಾಧನೆಗೆ ವಿಜಯದಾಸರ ಬಗ್ಗೆ ಹೇಳಬೇಕು, ಅದನ್ನು ಬಿಟ್ಟು ಜಗನ್ನಾಥದಾಸರ ಬಗ್ಗೆ ಯಾಕೆ ಹೇಳ್ತೀರಿ ಅಂತ. ಜಗನ್ನಾಥದಾಸರು ಮಾಡಿದ ಹರಿಕಥಾಮೃತ ಸಾರ ಅದು ಜಗನ್ನಾಥದಾಸರ ಕೃತಿ ಅಲ್ಲ. ಜಗನ್ನಾಥದಾಸರಿಗೆ ಆಯುಷ್ಯವನ್ನು ಕೊಟ್ಟು ಎಲ್ಲ ಸಾಮರ್ಥ್ಯವನ್ನು ಕೊಟ್ಟ ಗೋಪಾಲದಾಸರ ಪುಣ್ಯ. ಗೋಪಾಲದಾಸರ ಪುಣ್ಯ ಅಲ್ಲ, ಗೋಪಾಲದಾಸರನ್ನು ಸಮಾಜಕ್ಕೆ ಕೊಟ್ಟ ವಿಜಯದಾಸರ ಪುಣ್ಯ ಅಂತ. ಹಾಗಾಗಿ ಹರಿಕಥಾಮೃತ ಸಾರ ಅಂದರೆ ಅದು ವಿಜಯದಾಸರದ್ದೇ ಕೃತಿ, ಮತ್ತೊಂದು ರೂಪದಿಂದ ಅದನ್ನು ರಚನೆ ಮಾಡಿರತಕ್ಕಂಥದ್ದು. ನಾವು ಎಲ್ಲ ಉಪಮೆಗಳನ್ನು ನಾವು ನೋಡ್ತೇವೆ. ಕಾಳಿದಾಸಸ್ಯ ಅಂತ ಹೇಳ್ತಾರೆ ಸಂಸ್ಕೃತಜ್ಞರು, ಆದರೆ ಜಗನ್ನಾಥದಾಸರ ಕಾವ್ಯವನ್ನು ನಾವು ಅಧ್ಯಯನ ಮಾಡಿದರೆ ಅದರಲ್ಲಿ ಬರತಕ್ಕ ಉಪಮಾಗಳನ್ನು ನಾವು ಲೆಕ್ಕ ಮಾಡಿದರೆ ಕಾಳಿದಾಸ ಏನೂ ಅಲ್ಲ. ಜಗನ್ನಾಥದಾಸರ ಒಂದೊಂದು ಹೋಲಿಕೆಗಳನ್ನು ನೋಡಿದರೆ ಕಾಳಿದಾಸ ಖಾಲಿಯಾಗಿ ಹೋಗಿಬಿಡ್ತಾನೆ ಅಷ್ಟೇ ಹೊರತು ಕಾಳಿದಾಸನದ್ದಲ್ಲ, ಜಗನ್ನಾಥದಾಸರದ್ದೇ ಅದ್ಯವಾಗಿರತಕ್ಕಂತಹ ಉಪಮಾ ಅಂತ ನಾವು ಹೇಳುವಷ್ಟರ ಮಟ್ಟಿಗೆ ಸಾಮರ್ಥ್ಯ. ಇದನ್ನೆಲ್ಲ ನಾವು ಸೂಕ್ಷ್ಮ ರೂಪದಿಂದ ವಿಜಯದಾಸರ ನುಡಿಯಲ್ಲಿ ನಾವು ಕಾಣ್ತೇವೆ. ಜಗನ್ನಾಥದಾಸರು ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ದುರ್ನಿವಾರಣ ಸಂಧಿಯಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಮ್ಮ ಮುಂದೆ ನಾವು ನಿನ್ನೆ ನೋಡಿದ್ದೇವೆ. ನಾವು ಭೀಷ್ಮ ದ್ರೋಣ ಕೃಪಾದಿಗಳು ಅಂತ ನಾವು ನೋಡಿದ್ದೇವೆ. ಕುರುಸೇನೆಯನ್ನು ಪ್ರವೇಶ ಮಾಡಿದರು, ಭಗವಂತ ಅವರ ಅವಗುಣಗಳನ್ನು ಲೆಕ್ಕ ಮಾಡಲಿಲ್ಲ ಅಂತ.
ಅದರಲ್ಲಿ ಒಬ್ಬರು ಕೃಪಾಚಾರ್ಯರು ಅಂತ. ಕೃಪಾಚಾರ್ಯರು ದೊಡ್ಡ ವಿದ್ವಾಂಸರು, ಎಲ್ಲ ಕುರು ವಂಶಕ್ಕೆ ವಿದ್ಯಾದಾನವನ್ನು ಮಾಡಿದವರು. ಆದರೆ ಆ ಕುರುವಂಶಕ್ಕೆ ಮಾರ್ಗದರ್ಶನ ಮಾಡಿದ ಕೃಪಾಚಾರ್ಯರು ದುರ್ಯೋಧನನ ಪಕ್ಷಕ್ಕೆ ಕುರು ಪಕ್ಷಕ್ಕೆ ಸೇರಿದರು. ಇದು ಎಂಥ ಅನ್ಯಾಯ ಇತ್ತು? ದೇವರು ಇರುವಾಗ ದೇವರ ಪಕ್ಷಕ್ಕೆ ಬರಬೇಕಿತ್ತು, ಪಾಂಡವರ ಪಕ್ಷಕ್ಕೆ ಬರಬೇಕಿತ್ತು, ಧರ್ಮನ ಪಕ್ಷಕ್ಕೆ ಬರಬೇಕಿತ್ತು, ಬರಲಿಲ್ಲ. ಆದರೆ ವಿರುದ್ಧ ಪಕ್ಷದಲ್ಲಿತ್ತು. ಏನಾಯ್ತು ಅದರ ಫಲ? ಎಲ್ಲ ಸೇನೆ ನಷ್ಟ ಆಯಿತು. ದುರ್ಯೋಧನನ ಪಕ್ಷದಲ್ಲಿ ಒಬ್ಬ ಧೃತರಾಷ್ಟ್ರನ ಮಗನೂ ಉಳಿಲಿಲ್ಲ, ಎಲ್ಲ ಸತ್ತು ಹೋದರು. ಒಂದು ರೀತಿಯಲ್ಲಿ ಆ 11 ಅಕ್ಷೋಹಿಣಿ ಸೇನೆನೇ ನಿರ್ಮೂಲ ಆಯಿತು. ಕೃಪಾಚಾರ್ಯರ ಕಥೆ ಏನು ಮುಂದೆ? ಏನೂ ಮಾಡಲಿಕ್ಕಾಗಲಿಲ್ಲ. ಕೊನೆಗೆ ಅವರು ಮಾಡಿದ್ದೇನು ಅಂತಂದರೆ, ದುರ್ಯೋಧನನ ಪಕ್ಷ ಬಿತ್ತು, ಕೃಪಾಚಾರ್ಯರ ಟೊಪ್ಪಿ ತಿರುಗಿತು, ಪಾಂಡವರ ಪಕ್ಷಕ್ಕೆ ಬಂದರು. ಕೃಪಾಚಾರ್ಯರು ಹೇಳಿದರು, ಪಾಂಡವರೇ ಕೃಷ್ಣ ನಾನು ನಿಮ್ಮ ಪಕ್ಷಕ್ಕೆ ಬರ್ತೇನೆ ಅಂತ. ಯಾವುದೇ ವ್ಯಂಗ್ಯ ಮಾತುಗಳನ್ನು ಆಡದೆ, ಯಾವುದೇ ವಕ್ರೋಕ್ತಿಗಳಿಲ್ಲದೆ, ಕೃಪಾಚಾರ್ಯರೇ ನಿಮಗೆ ಸ್ವಾಗತ ಅಂತ ಹೇಳಿದ ಮಹಾತ್ಮ ನಮ್ಮ ದೇವರು ಶ್ರೀಕೃಷ್ಣ. ಅವನಿಗೆ ಸಮಾನನಾದ ಕರುಣಾಳುಗಳು ಇನ್ನು ಯಾರಿದ್ದಾರೆ ಅಂತ ಜಗನ್ನಾಥದಾಸರು ನಮ್ಮ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ಇದು ಕಾರುಣ್ಯ ಅಲ್ವಾ? ಸಾಮಾನ್ಯವಾಗಿ ನಾವು ಹಂಗಿಸಿ ಮಾತಾಡೋದುಂಟು. ಯಾವುದೋ ಒಬ್ಬ ಪಕ್ಷದಲ್ಲಿದ್ದವ ಸೋತ ಮೇಲೆ ಈ ಪಕ್ಷಕ್ಕೆ ತಿರುಗಿ ಬಂದರೆ ಈಗ ಬಂದಿಯಾ ಅಂತ ನಾವು ಹಂಗಿಸಿ ಮಾತಾಡೋದುಂಟು. ಹಾಗೆ ಮಾಡಲಿಲ್ಲ ಅಂತ. ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟ ಭಗವಂತ ಕೃಪಾಚಾರ್ಯರಿಗೆ ಅಂತಂದರೆ, ಯಶ ಸಪ್ತರ್ಷಿತ್ವ ಅಂತ. ಮುಂದಿನ ಕಲ್ಪದಲ್ಲಿ ಸಪ್ತರ್ಷಿ ಪದವಿಯನ್ನು ಅಂದರೆ 7 ಋಷಿಗಳ ಮಧ್ಯದಲ್ಲಿ ಒಬ್ಬರಾಗಿ ಕೃಪಾಚಾರ್ಯರಿಗೆ ಸ್ಥಾನಮಾನ ಕೊಡ್ತಾನೆ. ಅಂದರೆ ಶ್ರೀನಿವಾಸನ ಪೋಲುವ ಕರುಣಿಗಳನ್ನು ಈ ನಳಿನಾಜ ಅಂಡದವಳು ನಾಕಾಣೆ ಅಂತ ಜಗನ್ನಾಥಾಸರು ಹೇಳ್ತಾರೆ. ನಾವು ನಿನ್ನೆ ನೋಡಿದ್ದೇವೆ. ಇವತ್ತು ಮತ್ತೊಂದು ನುಡಿ, ಚಂಡ ವಿಕ್ರಮ ಚಕ್ರ ಶಂಕವ ತೋಂಡಮಾನ ನೃಪಾಲ ಗಿತ್ತನು. ಚಂಡ ವಿಕ್ರಮ, ಇದು ಭಗವಂತನ ಮಹಿಮೆಯನ್ನು ಹೇಳೋದು. ಚಂಡ ವಿಕ್ರಮ ಅಂದರೆ ದೇವರ ಮಹಿಮೆ. ಚಂಡ ಅಂದರೆ ಪ್ರಚಂಡವಾದ, ಭಯಾನಕವಾದ, ವಿಕ್ರಮ ಪರಾಕ್ರಮವುಳ್ಳ ದೇವರು ಚಂಡ ವಿಕ್ರಮ ಅಂತ. ನಮ್ಮ ದೇವರು ವಾರಕ್ಕೊಂದ್ಸಲ ಸ್ನಾನ ಮಾಡೋದು. ದೊಡ್ಡವರಲ್ವಾ, ತುಂಬ ಬಿಸಿ, ಏನು ಎಷ್ಟು ಬಂತು ಎಷ್ಟು ಹೋಯಿತು ನೋಡೋದಷ್ಟೇ. ಹಾಗೆ ಸ್ನಾನ ಮಾಡಲಿಕ್ಕೂ ಪುರುಸೋತಿಲ್ಲ, ನಿಂತುಕೊಂಡೇ ಇರ್ತಾನೆ. ಆದರೂ ಒಂದು ದಿನ ಸ್ನಾನ ಮಾಡಿದರೆ 7 ದಿನದ ನೀರೂ ಖರ್ಚಾಗುತ್ತೆ, ಸಾಕಾಗುತ್ತಿಲ್ಲ. ಸ್ನಾನ ಮಾಡೋದು 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 ಇದ್ದ ಹಾಲೆಲ್ಲ ಖರ್ಚು ಮಾಡಿ ಬಿಡ್ತಾನೆ. ಆದರೆ ಆಶ್ಚರ್ಯ ಅಂತಂದರೆ, ಅಷ್ಟು ಸ್ನಾನ ಮಾಡುವಾಗಲೂ ಕೂಡ ಎಲ್ಲ ಭಗವಂತ ಬಿಚ್ಚಿಡ್ತಾನೆ. ಆದರೆ ಅವನನ್ನು ಮಾತ್ರ ಕೆಳಗಿಡೋದಿಲ್ಲ. ಒಂದು ಚಕ್ರ ಒಂದು ಶಂಖ ಅದನ್ನು ಹೀಗೆ ಹಿಡ್ಕೊಂಡಿರ್ತಾನೆ, ಒಂದು ಕ್ಷಣನೂ ಕೆಳಗಿಡೋದಿಲ್ಲ. ಯಾರೋ ಹೋದವರು ಕೇಳಿದ್ರಂತೆ, ಶ್ರೀನಿವಾಸ ಯಾಕೋ ಕೆಳಗಿಡುವುದಿಲ್ಲ ಅಂತ. ಅದು ಶ್ರೀಮಧ್ವಾಚಾರ್ಯರ ಶಿಷ್ಯರು ಬರ್ತಾರೆ, ಅವರಿಗೆ ವರ್ಷಕ್ಕೊಂದ್ಸಲ ಮುದ್ರಾಧಾರಣೆಗೆ ಬೇಕಾಗುತ್ತೆ, ಅವರಿಗೆ ಕೊಡ್ಲಿಕ್ಕೆ ಬೇಕು ಅಂತ ಕೈಯಲ್ಲಿ ಎತ್ತಿಕೊಂಡಿರ್ತಾನೆ ಅಂತೆ. ಕೆಳಗೆ ಇಡು, ಬಂದವರಿಗೆಲ್ಲ ತೋರಿಸಿರ್ತಾನೆ ಅಂತೆ. ನೋಡಿ, ಆಚಾರ್ಯರ ಶಿಷ್ಯರು ಹಾಕೊಳ್ತಾರೆ, ಬಂದವರೆಲ್ಲ ನೀವು ಹಾಕೊಳ್ಳಿ ಅಂತ ಭಗವಂತ ಕೈಯಲ್ಲಿ ಹಿಡಿತಾನೆ ಅಂತ. ಸ್ನಾನ ಮಾಡುವಾಗಲೂ ಬಿಡುವುದಿಲ್ಲ. ನಮ್ದು ತಿಜೋರಿಯ ಬೀಗದ ಕೈ ಇದ್ರೆ ಹಾಗೆ ಮಾಡ್ತೇವೆ ನೋಡಿ, ಯಾವಾಗಲೂ ಬಿಡುವುದಿಲ್ಲ, ಸೊಂಟದಲ್ಲೇ ಸಿಕ್ಕಿಕೊಳ್ತೇವೆ ಅಂತ. ಹಾಗೆ ಚಕ್ರಶಂಖ ದೊಡ್ಡ ಸಂಪತ್ತು, ಅದನ್ನು ಕೆಳಗಿಡುವುದೇ ಇಲ್ಲ. ಜಗನ್ನಾಥದಾಸರು ಹೇಳ್ತಾರೆ, ಇಷ್ಟು ತಾನು ಪ್ರೀತಿ ಮಾಡುವ ಆ ಚಕ್ರಶಂಖ ಯಾವತ್ತೂ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ, ಅದನ್ನು ತೋಂಡಮಾನ ನೃಪಾಲಗೆ ಇತ್ತನು. ತೋಂಡಮಾನ ಅನ್ನುವ ರಾಜನಿಗೆ, ಆಕಾಶರಾಜನ ಸಹೋದರನಿಗೆ ಕೊಟ್ಟ ಅಲ್ವಾ, ದೊಡ್ಡ ಕಾರುಣ್ಯ ಅಲ್ವಾ? ಯಾರಿಗೂ ಕೊಡದೇ ಇರತಕ್ಕಂತಹ ಚಕ್ರಶಂಖ ಅದನ್ನು ತೋಂಡಮಾನನಿಗೆ ಕೊಟ್ಟ ಅಂತಂದರೆ ಭಗವಂತನ ಕಾರುಣ್ಯ ಎಷ್ಟು ಅಂತ. ಇದೇನು ಅಂದರೆ, ಯುದ್ಧ ನಡೆಯಿತು. ಒಂದು ರೀತಿಯಲ್ಲಿ ಪಾಂಡವರು ಕೌರವರ ಯುದ್ಧ ಇದ್ದ ಹಾಗೇನೆ ಸಹೋದರರ ಮಧ್ಯೆ ನಡೆದಿರತಕ್ಕಂತಹ ಯುದ್ಧ. ಅಂದರೆ ಆಕಾಶರಾಜ, ಮಗ ವಸುದಾನ ಮತ್ತು ತೋಂಡಮಾನ ಇಬ್ಬರಿಗೂ ಸಂಗ್ರಾಮ ನಡೆಯಿತು. ಸಂಗ್ರಾಮ ನಡೆದಾಗ ತೋಂಡಮಾನ ರಾಜನಿಗೆ ದೇವರು ತನ್ನ ಚಕ್ರಶಂಖವನ್ನು ಕೊಟ್ಟ ಅಂತ ಪುರಾಣಗಳು ಹೇಳ್ತವೆ. ಜಗನ್ನಾಥದಾಸರು ಅದನ್ನು ನಮ್ಮ ಮುಂದೆ ಸಂಗ್ರಹಿಸಿ ಕೊಟ್ಟರು. ತೋಂಡಮಾನ ಯುದ್ಧ ಘೋಷಣೆ ಆದಾಗ
ನೇರ ಶ್ರೀನಿವಾಸ ದೇವರ ಹತ್ರ ಬಂದಂತೆ. ಆಕಾಶರಾಜನ ಮಗ ವಸುದಾನ ಅವನೂ ಕೂಡ ಶ್ರೀನಿವಾಸ ದೇವರ ಹತ್ರ ಬರ್ತಾನೆ ಅಂತ, ಯುದ್ಧ ಸಹಾಯ ಮಾಡಿ ಅಂತ ಕೇಳಲಿಕ್ಕೆ. ಒಂದು ರೀತಿ ನೋಡಿದರೆ ಮಹಾಭಾರತದ ಯುದ್ಧವೇ ನೆನಪಾಗುತ್ತೆ. ವಿರುದ್ಧ ಪಕ್ಷದವರು ಒಟ್ಟಿಗೆ ಸೇರಿ ಬರುವುದು ಎಲ್ಲಿಗೆ? ಅರ್ಜುನ ಯುದ್ಧ ಸಹಾಯ ಮಾಡೋದು ಅಂತ ಕೃಷ್ಣನ ಹತ್ರ ಬಂದ. ದುರ್ಯೋಧನ ಯುದ್ಧ ಸಹಾಯ ಮಾಡು ಅಂತ ಬಂದದ್ದು ಕೃಷ್ಣನ ಹತ್ರ. ಎರಡು ಪಕ್ಷದವರು ಕೂಡ ವಿರುದ್ಧವಾದ ಎರಡು ಪಕ್ಷದವರು ಬಂದದ್ದು ಕೃಷ್ಣನ ಹತ್ರ. ಅವತ್ತಿನ ಇತಿಹಾಸ ಅಲ್ಲ, ಇವತ್ತು ಹಾಗೇನೆ. ಎರಡು ವಿರುದ್ಧ ಪಕ್ಷದವರು ಇದ್ರೆ ಅವರು ಒಟ್ಟಿಗೆ ಬರುವುದು ಅಂತಂದ್ರೆ ವಿದ್ಯಾಪೀಠಕ್ಕೆ ನಮಗೆ ಅಂತ. ಅರ್ಜುನನೂ ಬಂದ, ಆಚೆ ಕಡೆಯಿಂದ ದುರ್ಯೋಧನನೂ ಬಂದ, ಇಬ್ರು ಬಂದರು ಯುದ್ಧ ಮಾಡಿ ಅಂತ ಕೇಳಲಿಕ್ಕೆ. ದೇವರು ಏನು ಮಾಡಬೇಕು? ಒಬ್ಬ ದುರ್ಯೋಧನ ಅವನು ಬಂದ ದೇವರ ಹತ್ರ, ಬಂದರೆ ಏನು ಮಾಡೋದು ಗೊತ್ತಾಗಲಿಲ್ಲ. ದುರ್ಯೋಧನ ಬಂದ, ನಮ್ಮ ದೇವರು ಅಲ್ಲಿವರೆಗೆ ಎಚ್ಚರ ಇತ್ತು, ಮಲಗಿದ. ಸಾಮಾನ್ಯವಾಗಿ ಯಾರಾದರೂ ಬಂದರೆ ಎಚ್ಚರ ಆಗಬೇಕು ನೋಡಿ, ಯಾರು ಬಂದದ್ದು ಅಂತ ಗಮನಿಸಬೇಕು ನೋಡಿ. ನಮ್ಮ ದೇವರು ಹಾಗಲ್ಲ, ದುರ್ಯೋಧನ ಬಂದ, ದೇವರಿಗೆ ನಿದ್ರೆ ಬಂತು. ಅರ್ಜುನ ಬಂದ, ದೇವರಿಗೆ ಎಚ್ಚರಿಕೆ ಆಯಿತು. ದೇವಸ್ಥಾನಕ್ಕೆ ಬಂದಾಗ ದೇವರು ಮಲಗಿದ್ರು ಅಂದರೆ ಇವ ಸರಿಯಾದ ಭಕ್ತ ಅಲ್ಲ. ದೇವಸ್ಥಾನಕ್ಕೆ ಬಂದಾಗ ದೇವರು ಕಣ್ತೆರೆದ್ರು, ಸರಿಯಾದ ಭಕ್ತ ಅಂತ ಅರ್ಥ. ಆದರೆ ಹಾಗೆಂದ್ರೆ ಏನು? ದೇವಸ್ಥಾನಕ್ಕೆ ಬರುವಾಗ ಬಾಗಿಲು ಹಾಕಿತು, ಸರಿಯಾದ ಭಕ್ತ ಅಲ್ಲ. ಬಾಗಿಲು ತೆರೆಯಿತು, ಸರಿಯಾದ ಭಕ್ತ. ಈಗ ನಿಮಗೆ ಅರ್ಥ ಆಯ್ತು ನೋಡಿ ನಾನು ಏನು ಹೇಳಿದ್ದು ಅಂತ. ಅಂದರೆ ನಾವು ದೇವಸ್ಥಾನಕ್ಕೆ ಬರೋದು ಯಾವಾಗ ಅಂತಂದರೆ, ದೇವಸ್ಥಾನಕ್ಕೆ ಬಾಗಿಲು ಹಾಕಿದ ಮೇಲೆ ಬರೋದು. ಅಂದರೆ ನಾವು ದುರ್ಯೋಧನನ ಪಕ್ಷದವರು ಅಂತ ಅರ್ಥ. ಹಾಗಾಗಬಾರದು, ಬಾಗಿಲು ತೆಗೆಯುವ ಹೊತ್ತಿಗೆ ನಾವು ಬರಬೇಕೇ ಹೊರತು ಹಾಕುವ ಹೊತ್ತಿಗೆ ನೀವು ಬರಬೇಡಿ ಅಂತ ಅದು ಮಹಾಭಾರತ ಕೊಟ್ಟಿರತಕ್ಕಂತಹ ಸಂದೇಶ. ದುರ್ಯೋಧನ ಬಂದವ ಏನು ಮಾಡೋದು ಅಂತ ತೋಚಲಿಲ್ಲ. ಈ ದರ್ಪದಿಂದ ಬಂದದ್ದು ನೋಡಿ, ಎಬ್ಬಿಸೋಣ ಅಂತಂದರೆ ಕೃಷ್ಣನಿಗೆ ಮೂಡ್ ಔಟ್ ಆಗಿಬಿಟ್ರೆ ಏನು ಸಹಾಯ ಮಾಡಲಿಕ್ಕಿಲ್ಲ ಅಂತ ಭಯ. ಯಾಕಂದರೆ ಕೃಷ್ಣನಿಗೆ ಏನಾಗಬೇಕಾಗಿಲ್ಲ, ದುರ್ಯೋಧನಿಗೆ ಆಗಬೇಕಾದೀಗ. ಹಾಗಾಗಿ ಶಬ್ದ ಮಾಡೋ ಹಾಗಿಲ್ಲ. ದುರ್ಯೋಧನ ಏನು ಮಾಡಬೇಕು ಅಂತ ತೋಚದೆ ಒದ್ದಾಡ್ತಿದ್ದ. ಯಾಕಂದ್ರೆ ದೇವರು ಮಲಗಿದ್ದಾನೆ, ದೇವರು ಅಂತ ಭಾವನೆ ಇಲ್ಲ, ರಾಜಕೀಯ ಮುಖಂಡ ಅನ್ನುವ ಭಾವನೆ ಅವನಿಗೆ. ಹಾಗಾಗಿ ದೇವತ್ವ ಸರ್ವೋತ್ತಮತ್ವದ ಚಿಂತನೆ ಅವನಿಗಿಲ್ಲ. ಕೃಷ್ಣ ಮಲಗಿರುವಾಗ ನಾನೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ. ಹಾಗಾಗಿ ನಿಲ್ಲುವ ಹಾಗಿಲ್ಲ, ಕೂತ್ಕೊಳ್ಳಿ ಅಂತ ಹೇಳುವವರು ಇಲ್ಲ, ಇನ್ನೇನು ಮಾಡಬೇಕು? ಕೊನೆಗೆ ಅನಿವಾರ್ಯವಾಗಿ ಅವನು ಮಾಡಿದ್ದೇನು ಅಂತಂದರೆ, ಅಲ್ಲೇ ಒಂದು ಬಂಗಾರದ ಸಿಂಹಾಸನ ಇತ್ತು, ಅದರಲ್ಲಿ ಹೋಗಿ ಕೂತ, ಭಗವಂತನ ತಲೆಯ ಬುಡದಲ್ಲಿ ಬಂದು ಕೂತ. ಮಹಾಭಾರತ ಹೇಳ್ತದೆ, ದೇವಸ್ಥಾನಕ್ಕೆ ಬಂದರೆ ನಾವು ಎಲ್ಲಿ ಕೂಡಬೇಕು, ಕುರ್ಚಿ ಕೊಡಲಿಲ್ಲ ಅಂತ ಗಲಾಟೆ ಮಾಡುವುದಲ್ಲ, ಹಾಗೆ ಮಾಡಿದರೆ ನಾವು ದುರ್ಯೋಧನ ಅಂತ ಆಗಿಬಿಡ್ತದೆ ಅಂತ ಮಹಾಭಾರತ ಎಚ್ಚರಿಸಿತು. ಅರ್ಜುನ ಬಂದ, ದೇವರನ್ನು ನೋಡಿದ, ಮಲಗಿದ ಅಂತ. ಅವನು ಭಗವಂತನ ಪಾದ ಬುಡದಲ್ಲಿ ಕೈ ಮುಗಿದು ಶಿರಬಾಗಿ ನಿಂತ ಅಂತ. ದೇವರಿಗೆ ಎಚ್ಚರಿಕೆ ಆಯಿತು. ದೇವರು ಕೇಳಿದ, ಅರ್ಜುನ ನಿನಗೆ ಸ್ವಾಗತ ಅಂತ. ದುರ್ಯೋಧನ ನಿನಗೆ ಹೊಟ್ಟೆ ಉರಿಯಿತಂತೆ, ಮೊದಲು ಬಂದದ್ದು ನಾನು, ನನಗೆ ಸ್ವಾಗತ ಇಲ್ಲ, ಆಸನ ಇಲ್ಲ. ಅರ್ಜುನ ನಂತರ ಬಂದವ, ಸ್ವಾಗತ ಅವನಿಗೆ. ಅದನ್ನು ದೇವರು ಹೇಳಿದ, ದೇವಸ್ಥಾನಕ್ಕೆ ಬಂದಾಗ ನನಗೆ ಜಾಗ ಬೇಕು, ಆಸನ ಬೇಕು, ಮೊದಲನೇ ಮನೆ ಬೇಕು, ನನಗೆ ಗೌರವ ಬೇಕು ಅಂತ ಬಯಸಿದರೆ ದೇವರು ಎಂಥದೂ ಕೊಡುವುದಿಲ್ಲ ಅಂತ. ಏನು ಬೇಡ ಅಂತ ದೇವರ ಹತ್ರ ಕೈ ಮುಗಿದು ಬಂದರೆ ಭಗವಂತ ಎಲ್ಲವನ್ನು ಕರುಣಿಸ್ತಾನೆ ಅಂತ ಅರ್ಜುನನ ಮೂಲಕ ನಮಗೆ ಕೊಟ್ಟ ಸಂದೇಶ ಅಂತ. ಇಬ್ಬರದ್ದು ಬೇಡಿಕೆಯನ್ನು ಕೇಳಿದ ಏನು ಅಂತ. ದುರ್ಯೋಧನ ಹೇಳಿದ, ಯುದ್ಧ ನಡೆಯುತ್ತದೆ,
ನನಗೆ ನೀನು ಬರಬೇಕು ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತ. ಅರ್ಜುನ ಹತ್ರ ಕೇಳಿದ್ರು ಅವನಿಗೇನು ಬೇಕು ಅಂತ, ಕೃಷ್ಣ ನಿನ್ನ ಅನುಗ್ರಹ ಬೇಕು ಅಂತ. ದೇವರು ಹೇಳಿದ ಯುವಯೋಹ ಸಮಂಕರಿಷ್ಯೆ ಅಂತ, ಈಕ್ವಲ್ ಒಂದು ಪಕ್ಷಕ್ಕೆ ನನ್ನ ಪೂರ್ತಿ ನಾರಾಯಣೀ ಸೇನೆ, ನನ್ನ ಮಕ್ಕಳಿದ್ದಾರೆ ಎಲ್ಲರನ್ನೂ ಕಳಿಸಿಕೊಡ್ತೇನೆ ಅಂತ. ಅದು ಎಷ್ಟು 16,108 ಅಷ್ಟೇ ಅಲ್ಲ, ಗೋಪಿಗೆಯರೆಲ್ಲ ಇದ್ದಾರೆ ಅದರಲ್ಲಿ ಹುಟ್ಟಿರತಕ್ಕಂತಹ ಮಕ್ಕಳು ಎಲ್ಲ ಎಲ್ರಿಗೂ ನಾರಾಯಣ 1, ನಾರಾಯಣ 2, ನಾರಾಯಣ 3, ನಾರಾಯಣ 4 ಹೀಗೆ ಅಷ್ಟು ಲಕ್ಷ ಮಂದಿ ಮಕ್ಕಳಿದ್ದಾರೆ, ಅವರೆಲ್ಲರನ್ನೂ ಕಳಿಸ್ತೇನೆ ನಿನ್ನ ಪಕ್ಷಕ್ಕೆ ಅಂತ ದುರ್ಯೋಧನನಿಗೆ ಹೇಳಿದ. ಖುಷಿಯಾಯಿತು ದುರ್ಯೋಧನನಿಗೆ, ನನಗಿದು ಬೇಕು ಅಂತ. ದುರ್ಯೋಧನ ಅಂದರೆ ಬೇರೆ ಅಲ್ಲ, ಕಲಿಯುಗ ಅಂದರೆ ಬೇರೆ ಅಲ್ಲ. ಕಲಿಯುಗದಲ್ಲಿ ತೀರ್ಮಾನ ಮಾಡೋದು ಹೇಗೆ ನೋಡಿ, ತಲೆಯ ಒಳಗೆ ಏನುಂಟು ಅಂತಲ್ಲ, ತಲೆ ಎಷ್ಟುಂಟು ಅಂತ ನೋಡಿ ತೀರ್ಮಾನ ಮಾಡೋದು. ಅದು ದುರ್ಯೋಧನನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಕೃಷ್ಣ ಬೇಡ, ದುರ್ಯೋಧನ ಕೃಷ್ಣನ ಮಕ್ಕಳು ಸಾಕು ಅಂತ, 1,000,000 ಮಕ್ಕಳಿದ್ದಾರೆ ನನಗೆ ಸಾಕು ಅಂತ, ಮೆಜಾರಿಟಿ ಬೇಕು ಅಂತ ಬಂದದ್ದು ಆ ಕಲಿಯುಗದ ಮೂಲ ಪ್ರವರ್ತಕನಾದ ದುರ್ಯೋಧನನಿಂದ ಪ್ರಾರಂಭ ಆಯಿತು. ಅರ್ಜುನನಿಗೆ ಹೇಳಿದ ನಿನಗೇನು ಬೇಕು ಅಂತ, ಅರ್ಜುನ ಹೇಳಿದ ನನಗೇನು ಬೇಡ, ನೀನೊಬ್ಬ ಇದ್ರೆ ಸಾಕು. ಕೃಷ್ಣ ಹೇಳಿದ ಆಯುಧ ಹಿಡಿಯುವುದಿಲ್ಲ ಅಂತ, ದುರ್ಯೋಧನ ಹೇಳಿದ ಆಯುಧ ಹಿಡಿಯದಿದ್ದ ಕೃಷ್ಣನ ಹಿಡ್ಕೊಂಡು ನಾನೇನು ಮಾಡೋದು, ನಿನ್ನ ಸೇನೆಯನ್ನು ಕಳಿಸು, ನಿನ್ನ ಮಕ್ಕಳನ್ನು ಕಳಿಸು ಅಂತ. ಅರ್ಜುನ ಹೇಳಿದ ಆಯುಧ ಯಾಕೆ, ನೀನೇ ಸರ್ವ ಪ್ರಹರಣ ಆಯುಧ, ನಿನಗೊಂದು ಆಯುಧ ಯಾಕೆ ಅಂತ. ಹಾಗಾಗಿ ನನಗೆ ನೀನು ಸಿಕ್ಕಿದ್ರೆ ಸಾಕು, ಏನು ಬೇಡ ಅಂತ. ಏನು ಫಲಿತಾಂಶ ಅದರದ್ದು? ದುರ್ಯೋಧನ ಅಷ್ಟು ಕೃಷ್ಣನ ಸಲಕ್ಷ ಮಕ್ಕಳನ್ನು ಕರ್ಕೊಂಡು ಹೋದ, ಅವನೂ ಸತ್ತ, ಈ ಮಕ್ಕಳನ್ನೂ ಮುಗಿಸಿದ. ಅರ್ಜುನ ಏನು ಕೇಳಲಿಲ್ಲ, ಆಯುಧವನ್ನು ಕೇಳಲಿಲ್ಲ, ಕೃಷ್ಣನನ್ನು ಮಾತ್ರ ಸೇರಿಸಿಕೊಂಡ. ಕೃಷ್ಣ ಅನುಗ್ರಹದಿಂದ 18 ದಿವಸದ ಯುದ್ಧದಲ್ಲಿ ಜಯಭೇರಿ ಗಳಿಸಿ ಧರ್ಮಪ್ರತಿಷ್ಠೆಯನ್ನು ಮಾಡಿದ, ಸಿಂಹಾಸನ ಅವನಿಗೆ ಸಿಕ್ಕಿತು. ಮಹಾಭಾರತ ಕೊಟ್ಟ ಸಂದೇಶ ಹೀಗೆ ಅಂತ. ಹೇಗೆ ಅರ್ಜುನ ಮತ್ತು ದುರ್ಯೋಧನ ಕೃಷ್ಣನ ಸಹಾಯ ಪಡೆದರೋ, ಹಾಗೇನೆ ತೋಂಡಮಾನ, ಆಕಾಶರಾಜ, ವಸುದಾನ ಇಬ್ಬರು ಕೇಳಿದರು ಕೃಷ್ಣ ಶ್ರೀನಿವಾಸ ದೇವರ ಹತ್ರ ಬಂತು, ಸಹಾಯ ಮಾಡೋ ಸಹಾಯ ಮಾಡೋ. ಆವಾಗ ಶ್ರೀನಿವಾಸ ದೇವರು ಹೇಳಿದ್ರಂತೆ, ಒಂದು ಪಕ್ಷಕ್ಕೆ ಚಕ್ರಾಶಂಕ ಅಂತ, ಇನ್ನೊಂದು ಪಕ್ಷಕ್ಕೆ ನಾನು ಅಂತ, ಆಯುಧ ನಾನು ಅಂತ. ಆವಾಗ ತೋಂಡಮಾನ ಹೇಳಿದ ನನಗೆ ಚಕ್ರಶಂಕ ಕೊಡು ಅಂತ. ವಸುದಾನ ಹೇಳಿದ ಸ್ವಾಮಿ ನೀನಿದ್ರೆ ಸಾಕು, ಇನ್ನೇನು ಅಂತ ಕೇಳಿದ. ತೋಂಡಮಾನನಿಗೆ ಚಕ್ರಶಂಕವನ್ನು ಭಗವಂತ ಕೊಟ್ಟ ಅಂತ. ಈ ಅಶ್ವತ್ಥಾಮಾಚಾರ್ಯರು ಒಂದ್ಸಲ ಕೇಳಿದ್ರಂತೆ ಕೃಷ್ಣನ ಹತ್ರ, ನಿನ್ನ ಚಕ್ರ ಕೊಡು ಅಂತ. ದೇವರು ಕೇಳಿದಂತೆ ಚಕ್ರದಿಂದ ಏನು ಮಾಡ್ತೀನಿ ಅಂತ. ಅಶ್ವತ್ಥಾಮರು ಹೇಳಿದ್ರಂತೆ, ಈ ಚಕ್ರದಿಂದ ತಲೆ ಕಡಿತೇನೆ ಅಂತ ಹೇಳಿದ. ಯಾಕೋ ಅಂತ, ನೀನು ಪಾಂಡವರಿಗೆ ಸಹಾಯ ಮಾಡುವವ ನೀನು, ನಿನ್ನ ಕತೆ ಮುಗಿದ್ರೆ ಪಾಂಡವರ ಕತೆ ಮುಗಿಯಿತು ಅಂತ ಕೇಳಿದ್ದಂತೆ ಚಕ್ರ. ದೇವರು ಹೇಳಿದ ಚಕ್ರ ಕೊಡ್ತೇನೆ, ಎತ್ತಲಿಕ್ಕಾಗತ್ತಾ ನಿನಗೆ ಅಂತ ನೋಡಿದ. ಎತ್ತಲಿಕ್ಕಾಗಲಿಲ್ಲ, ಬೇಡ ಅಂತ ಬಿಟ್ಟು ಹೋದ. ದೇವರನ್ನು ಅಲ್ಲ, ದೇವರ ಚಕ್ರವನ್ನು ಕೂಡ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ದೇವರ ಆಗ್ರಹ ಇಲ್ಲದೆ. ತೋಂಡವಾನನಿಗೆ ಅದು ಎತ್ತಲಿಕ್ಕಾಯಿತು ಅಂತಂದ್ರೆ ಅವನು ಮಾಡಿದ ತೋಂಡ ತನ, ಅವನ ಭಕ್ತಿ ಕೃಷ್ಣನಿಗೆ ಮಾಡಿದ್ದಕ್ಕೆ ಚಕ್ರಶಂಕವನ್ನು ಪಡೆಯುವ ಯೋಗ ಬಂತು. ಆದರೆ ಶ್ರೀನಿವಾಸನ ಪಡೆಯುವ ಯೋಗ ಬರಲಿಲ್ಲ. ವಸುದಾನ ಚಕ್ರಶಂಕವನ್ನು ಕೇಳಲಿಲ್ಲ, ಶ್ರೀನಿವಾಸ ನೀನು ಬೇಕು ಅಂತ ಕೇಳಿದ. ನಾವು ದೇವರ ಹತ್ರ ಹೋದರೆ ಏನು ಕೇಳಬೇಕಾದ್ದು ಅಂದರೆ, ನಿನ್ನ ಚಕ್ರ ಕೊಡು, ನಿನ್ನ ಶಂಖ ಕೊಡು, ಮೇಮೇಲಿದ್ದ ಆಭರಣ ಕೊಡು, ತಲೆಯ ಮೇಲಿದ್ದ ವಜ್ರದ ಕಿರೀಟ ಕೊಡು, ಕೈಯಲ್ಲಿದ್ದ ವಜ್ರ ಕೊಡು, ಹುಂಡಿಯಲ್ಲಿದ್ದ ದುಡ್ಡು ಕೊಡು, ಯಾವುದು ಕೇಳಬೇಡಿ. ನಾವು ಕೇಳಬೇಕಾದ್ದು ಏನು ಅಂತಂದರೆ, ಶ್ರೀನಿವಾಸ ನಿಂತು ನಿಂತು ನಿನಗೆ ಬೋರಾಗಿದೆ, ನನ್ನ ಮನೆಗೆ ಬಂದುಬಿಡು, ನಿನಗೆ ಆರಾಮವಾಗಿ ನನ್ನ ನಮ್ಮಲ್ಲಿ ಮಲಗುವಾಗ ಆರಾಮಾಗಿ ಮಡಗೊಳ್ತೇನೆ ಅಂತ ಒಂದು ಕೇಳಬೇಕು ಹೊರತು ಇನ್ನೇನೂ ಕೇಳಬೇಕಾಗಿಲ್ಲ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಶ್ರೀನಿವಾಸನ ಪೋಲುವ ಕರುಣಿಗಳನ್ನು ನಾ ಕಾಣೆ ಅಂತ, ಶ್ರೀನಿವಾಸನನ್ನು ಹೋಲುವ ಕರುಣಾಳಿಗಳು ಇನ್ಯಾರು ಇರ್ತಾರೆ ಅಂತ ನೋಡಿ. ಯಾರಿಗೂ ಕೊಡದೇ ಇದ್ದ ಚಕ್ರಶಂಕ ಅಲ್ಲೇ ಪೂಜಾರಿಗಳಿಗೂ ಮುಟ್ಲಿಕ್ಕೆ ಬಿಡುವುದಿಲ್ಲ. ಈ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಅವ್ರನ್ನ ಬನಿಯನ್ನು ಹಾಕಿದ್ರೆ ಮತ್ತೆಲ್ಲ ತೆಗಿಲಿಕ್ಕೆ ಬಿಡ್ತಾರೆ, ಬನಿಯನ್ನು ತೆಗಿಲಿಕ್ಕೆ ಬಿಡುವುದಿಲ್ಲ, ಊಟ ಕೂಡಿಸ್ಲಿಕ್ಕೆ ಬಿಡುವುದಿಲ್ಲ, ಬೇಡ ಅಂತ ಹೇಳ್ತದೆ. ತೀರ್ಥ ಇಲ್ಲ, ಬನಿಯನ್ ಬೇಕು ಅಂತ, ಏನು ಹಠನೋ ಗೊತ್ತಿಲ್ಲ ಅಂತ. ಹಾಗೆ ನಮ್ಮ ಶ್ರೀನಿವಾಸದೇವರು ಎಲ್ಲ ತೆಗೀರಿ 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 ಚಕ್ರಶಂಕ ಎರಡು ಆಗೋಲ್ಲ, ಗಟ್ಟಿ ಹಿಡ್ಕೊಂಡಿದ್ದಾರೆ. ಯಾರಿಗೂ ತೆಗೆದುಕೊಂಡು ಬಿಡದಿದ್ದ ಆ ಚಕ್ರಶಂಕವನ್ನು ತೋಂಡಮಾನನಿಗೆ ಕೊಟ್ಟಿದ್ದ ದೇವರು ಅಂತಂದ್ರೆ ದೇವರ ಕಾರುಣ್ಯಕ್ಕೆ ಇತಿಮಿತಿ ಇಲ್ಲ ಅಂತ ಜಗನ್ನಾಥದಾಸರು ಅದನ್ನು ಬಣ್ಣಿಸಿದ್ದಾರೆ ಅಂತ. ಇನ್ನೊಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ, ಮೂರು ದೃಷ್ಟಾಂತಗಳು. ಎರಡನೇ ದೃಷ್ಟಾಂತ, ಭಂಡಕಾರಕ ಭೀಮನ ಮೃದಾಭರಣಗಳಿಗೆ ಒಲಿದ ಅಂತ. ಭಾಂಡಕಾರಕ ಅಂತ, ಭಾಂಡ ಅಂದ್ರೆ ಪಾತ್ರೆಗಳು, ಮಣ್ಣಿನ ಪಾತ್ರೆಯನ್ನು ಮಾಡುವವ ಅಂತ. ಇವತ್ತು ಮಣ್ಣಿನ ಪಾತ್ರೆಗೆಲ್ಲ ಮಹತ್ವನೇ ಇಲ್ಲ,
ಮಣ್ಣಿನ ಪಾತ್ರೆಗೂ ಮಹತ್ವ ಇಲ್ಲ, ಬಂಗಾರದ ಪಾತ್ರೆಗೂ ಮಹತ್ವ ಇಲ್ಲ. ಮಣ್ಣಿನ ಪಾತ್ರೆಗೆ ಮಹತ್ವ ಯಾಕೆ ಇಲ್ಲ ಅಂತಂದ್ರೆ ಮುಟ್ಟಿದ್ರೆ ಮಣ್ಣಾಗುತ್ತೆ ಅಂತ. ಬಂಗಾರದ ಪಾತ್ರೆಗೆ ಯಾಕೆ ಮಹತ್ವ ಇಲ್ಲ ಅಂತಂದ್ರೆ ಬಂಗಾರ ಖರೀದಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಅಷ್ಟೇ. ಇದ್ರೂ ಅದನ್ನು ಯಾರೋ ಹಿಡ್ಕೊಂಡು ಹೋಗ್ತಾರೆ ಅಂತ. ಇವತ್ತು ಬೇಡಿಕೆ ಇರುವುದು ಸ್ಟೀಲ್ ಪಾತ್ರೆಗೆ ಮಾತ್ರ ಅಂತ. ದೇವರಿಗೆ ಆ ಭಾಂಡಕಾರಕ ಮಣ್ಣಿನಿಂದ ಮಡಿಕೆಯನ್ನು ನಿರ್ಮಾಣ ಮಾಡುವವ ದೇವರಿಗೆ ಪೂಜೆ ಮಾಡ್ತಿದ್ದ ಅಂತ. ಹೇಗೆ ಪೂಜೆ ಮಾಡ್ತಿದ್ದ? ಅವನು ಮಣ್ಣಿನ ಕೆಲಸಗಾರನು, ಅವನು ಸ್ವವಿಹಿತ ವೃತ್ತಿಯ. ಅವನಿಗೆ ವಿಹಿತವಾದ ವೃತ್ತಿ ಅಂದ್ರೆ ಮಣ್ಣಿನಿಂದ ಬೇರೆ ಬೇರೆ ವಸ್ತುಗಳನ್ನು ನಿರ್ಮಾಣ ಮಾಡುವುದು ಅಂತ. ಏನು ಮಾಡಿದ ಅವನು ಮಣ್ಣಿನಿಂದ? ತುಳಸಿ ಮಾಡಿದ ಮಣ್ಣಿನಿಂದ, ತುಳಸಿ ಪುಷ್ಪವನ್ನು ಮಣ್ಣಿನಿಂದ ಮಾಡಿದ, ಅದರಿಂದಲೇ ಒಂದು ಮಾಲೆಯನ್ನು ತಯಾರು ಮಾಡಿದ. ದೇವರತ್ರ ಬಂದ ಶ್ರೀನಿವಾಸ ದೇವರತ್ರ, ಅವನು ಭೀಮಾ ಅಂತ ಹೆಸರು. ಅವನಿಗೆ ಭೀಮಾ ಅಂದ್ರೆ ಆ ಭೀಮಸೇನ ದೇವರ ಜ್ಞಾನ ಇಲ್ಲದೆ ಇರಬಹುದು, ಸ್ವಲ್ಪ ಅವರ ಅನುಗ್ರಹದಿಂದ ಅವನಿಗೆ ಜ್ಞಾನ ಇತ್ತು. ಹಾಗಾಗಿ ಅನುಸಂಧಾನ ಮಾಡಿದ, ಅಲ್ಲಿಯ ಮಣ್ಣಿನ ತುಳಸಿಯನ್ನು ಇಷ್ಟು ತಯಾರು ಮಾಡಿದ್ದ. ಅವನಿಗೆ ತುಳಸಿ ಮಣ್ಣಿನದ್ದೇ, ತುಳಸಿ ಮಣ್ಣಿನದ್ದೇ ಪುಷ್ಪ ಮಾಡಿ ಶ್ರೀನಿವಾಸ ದೇವರಿಗೆ ಏರಿಸಿದ. ಮರು ದಿವಸ ಆ ರಾಜ ಬರ್ತಾನೆ, ಅವನು ವಜ್ರ ವೈಡೂರ್ಯ ಹಾಕಿದ್ರೆ ಅದೆಲ್ಲ ಕೆಟ್ಟಿತ್ತು. ಈ ಶ್ರೀನಿವಾಸನ ಮೇಲೆ ಮಣ್ಣಿನದ್ದೇ ತುಳಸಿ, ಮಣ್ಣಿನದ್ದೇ ಪುಷ್ಪ, ಮಣ್ಣಿನದ್ದೇ ಎಲ್ಲ ಅಲಂಕಾರಗಳಿತ್ತು. ರಾಜನು ನೋಡಿದ, ಒಂದು ದಿವಸ ಎರಡು ದಿವಸ ದಿನ ನೋಡಿದರೂ ಕೂಡ ಇದೇ ಮಣ್ಣು ಮೃಣ್ಮಯಾಗಿ ಬಿಟ್ಟಿದೆ ಅಂತ. ನೀವು ಜೋರು ಮಾಡಿದಂತೆ, ನೋಡು ನಾನು ಹಾಕೊಳ್ಳದೆ ಮೊದಲು ನಿನಗೆ ಬಂದು ಈ ಬಂಗಾರವನ್ನು ಹಾಕಿದರೆ ನೀನು ಯಾಕೆ ಸ್ವೀಕಾರ ಮಾಡುವುದಿಲ್ಲ ಅಂತ ಜೋರು ಮಾಡಿ ಹೋದಂತೆ. ರಾತ್ರಿ ಸ್ವಪ್ನದಲ್ಲಿ ಶ್ರೀನಿವಾಸ ದೇವರು ಬಂದು ಹೇಳಿದ್ರಂತೆ. ಅವ್ರು ಹೇಳಿದ್ರು, ನೋಡು ನೀನು ಬಂಗಾರ ಹಾಕಿದ್ದು ಹೌದು, ಯಾಕೆ ಹಾಕಿದಿ? ಬರುವಾಗ ಎಲ್ಲೊಂದು 1,000 ಜನ ಕರ್ಕೊಂಡು ಬಂದು, ನೋಡಿ ಶ್ರೀನಿವಾಸ ದೇವರಿಗೆ ಬಂಗಾರ ಹಾಕಿದ್ದೇನೆ, ಬಂಗಾರ ಹಾಕಿದ್ದೇನೆ ಅಂತ ಹೇಳಿಕೊಂಡು ಘೋಷಣೆ ಮಾಡಿಕೊಂಡು ಬಂದು, ಅಂದರೆ ನಾನು ರಾಜ ಅಂತ ನಿನ್ನ ಪ್ರತಿಷ್ಠೆ ಮೆರೆಯಬೇಕಾಗಿತ್ತು, ಹಾಗಾಗಿ ಬಂಗಾರವನ್ನು ಹಾಕಿದ್ದೆ. ನನ್ನ ಒಣ ಪ್ರತಿಷ್ಠೆಗೋಸ್ಕರ ಬಂಗಾರ ಹಾಕಿದ್ದೆ ಹೊರತು ಶ್ರೀನಿವಾಸನ ಮೇಲೆ ಗೌರವದಿಂದ ಪ್ರೀತಿಯಿಂದ ಹಾಕಿದ್ದಲ್ಲ. ಆ ಭೀಮ ಭಾಂಡಕಾರಕ ಅವನು ಮಣ್ಣಿನಿಂದ ತುಳಸಿ, ಮಣ್ಣಿನಿಂದ ಪುಷ್ಪವನ್ನು ಹಾಕಿದ್ದಾನೆ. ಯಾಕೆ ಹಾಕಿದ ಅಂತಂದರೆ, ಅವ ಶ್ರೀನಿವಾಸನ ಹತ್ರ ಬಂದು ಹೇಳಿದ, ನಾನು ರಾಜ ಅಲ್ಲ, ನನಗೆ ರಾಜಕೀಯ ಬರುವುದಿಲ್ಲ, ನನ್ನ ಹತ್ರ ರಾಜಕೀಯದ ದುಡ್ಡು ಬರುವುದೇ ಇಲ್ಲ, ನನ್ನ ಹತ್ರ ಇರುವುದು ನನ್ನ ಸಂಪತ್ತು ಅಂದರೆ ಈ ಮಣ್ಣು ಮಾತ್ರ, ಹಾಗಾಗಿ ಮಣ್ಣಿನಿಂದ ತುಳಸಿ ಪುಷ್ಪವನ್ನು ಸಮರ್ಪಣೆ ಮಾಡ್ತೇನೆ. ಇದು ಮಣ್ಣು ಅಲ್ಲ, ಇದರಲ್ಲಿ ನನ್ನ ಮನಸ್ಸು ತುಂಬಿದೆ, ನನ್ನ ಪ್ರೀತಿ ತುಂಬಿಸಿದ್ದೇನೆ, ನನ್ನ ಭಕ್ತಿಯನ್ನು ತುಂಬಿಸಿದ್ದೇನೆ, ಇದನ್ನು ಪ್ರೀತಿಯಿಂದ ಇದನ್ನು ಸ್ವೀಕಾರ ಮಾಡುವಂತ ಮನವನಿತ್ತರೆ ತನ್ನ ನೀವನು ಅಂತ ಶ್ರೀನಿವಾಸ ಸ್ವೀಕಾರ ಮಾಡಿದ. ಬಂಗಾರದಲ್ಲಿ ದೇವರಿಗೆ ರುಚಿ ಕಾಣಿಸಲಿಲ್ಲ, ದೇವರಿಗೆ ಮಣ್ಣಿನ ಆಭರಣದಲ್ಲಿ ರುಚಿ ಕಾಣಿಸ್ತು. ಯಾಕೆಂದ್ರೆ ರುಚಿ ಇರುವುದು, ಅದರಲ್ಲಿ ಆಕರ್ಷಣೆ ಇರುವುದು ಬೆಳ್ಳಿ ಬಂಗಾರ ಮಣ್ಣು ಪತ್ರಗಳಲ್ಲೂ ಅಲ್ಲ, ಅದರಲ್ಲಿ ತುಂಬಿದ ನಮ್ಮ ಭಾವನೆಯಲ್ಲಿ ಮಹತ್ವ ಇರುವುದು. ಹಾಗಾಗಿ ದೇವರು ಮಹತ್ವವನ್ನು ಕೊಡುವುದು ಏನು ಸಮರ್ಪಣೆ ಮಾಡಿದ ಅಂತ ಅಲ್ಲ, ಹೇಗೆ ಸಮರ್ಪಣೆ ಮಾಡಿದ ಅಂತ. ಶ್ರೀನಿವಾಸ ದೇವರು ಎಂತಹ ಕರುಣಾಳಿಗಳು, ಯಾರೇ ಇರಲಿ ಒಂದು ಕಾಣಿಕೆ ಇಡುವಾಗ ಮಣ್ಣಿನ ಪಾತ್ರೆ ಗಿಫ್ಟ್ ಕೊಟ್ಟರು ಅಂತ ಇಟ್ಟು, ಇನ್ನೊಬ್ಬ ಬಂಗಾರದ ಪಾತ್ರೆ ಗಿಫ್ಟ್ ಕೊಡ್ತಾನೆ ಅಂತ. ನಾವು ಯಾವುದನ್ನು ಉಪಯೋಗ ಮಾಡ್ತೇವೆ? ಮಣ್ಣಿನದ್ದು ಅಲ್ಲ, ಬಂಗಾರದ್ದು. ನಮ್ಮ ದೇವರು ಹಾಗಲ್ಲ, ಬಂಗಾರದ್ದು ಉಪಯೋಗ ಮಾಡಲಿಲ್ಲ, ಮಣ್ಣಿನದ್ದು ಉಪಯೋಗ ಮಾಡಿದ. ಅವರಿಗೆ ಮಣ್ಣು ಬಂಗಾರ ಎರಡೂ ಒಂದೇ, ಆದರೆ ಅದರಲ್ಲಿ ಹೊನ್ನು ಇರಲಿ ಮಣ್ಣು ಇರಲಿ ಆ ಎರಡರಲ್ಲಿಯೂ ವ್ಯತ್ಯಾಸ ಇಲ್ಲ. ದೇವರಿಗೆ ಇರುವ ವ್ಯತ್ಯಾಸ ಹೊನ್ನು ಮಣ್ಣು ಅಲ್ಲ, ಅದರ ಒಳಗಿರತಕ್ಕಂತಹ ಭಾವನೆಯೇ ಭಗವಂತ ಮುಖ್ಯ ಹೊರತು ಹೊರಗಿನ ಪ್ರದರ್ಶನಗಳು ಅಲ್ಲ ಅನ್ನುವುದನ್ನು ಶ್ರೀನಿವಾಸನ ಕಾರುಣ್ಯ ಜಗನ್ನಾಥದಾಸರು ಇನ್ನೊಂದು ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ಮೂರನೆಯ ಉದಾಹರಣೆ, ಮಂಡೆ ಒಡೆದ ಆಕಾಶರಾಜನ ಹೆಂಡತಿಯ ನುಡಿಗೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜ ದರ ಪಾಣಿ. ಗದ ಅಬ್ಜ ದರ ಪಾಣಿ, ಗದ ಅಬ್ಜ ಅಂದರೆ ಕಮಲ, ದರ ಅಂದರೆ ಶಂಖ, ಅದನ್ನು ಪಾಣಿ ಕೈಯಲ್ಲಿ ಹಿಡ್ಕೊಂಡವ ಚಕ್ರ ಸೇರಿಸಿಕೊಳ್ಳಿ, ಚಕ್ರ ಶಂಖ ಗದ ಪದ್ಮ ಪಾಣಿಯಾಗಿ ಭಗವಂತ ಕರುಣಿಸಿದ. ನಾವು ಹೇಗೆ ದೇವರನ್ನು ಕಾಣ್ತೇವೆ ಹಾಗೆ ದೇವರು ದರ್ಶನ ಕೊಡ್ತಾರೆ ಅಂತೆ. ನೀವು ತಿರುಪತಿಗೆ ಹೋಗಿ, ಜಗನ್ನಾಥದಾಸರು ಹೇಳ್ತಾರೆ, ಗದ ಅಬ್ಜ ದರ ಪಾಣಿ ಶಂಖ ಚಕ್ರ ಗದ ಪದ್ಮ ಪಾಣಿಯಾದ ಶ್ರೀನಿವಾಸ ಅಂತ ಹೇಳ್ತಾರೆ. ಶ್ರೀನಿವಾಸನ ಕೈಯಲ್ಲಿ ಚಕ್ರ ಶಂಖಗಳಿರಬಹುದೇ ಹೊರತು ಅಬ್ಜ ಗದಗಳು ಇಲ್ಲವೇ ಇಲ್ಲ. ಆದರೆ ಜಗನ್ನಾಥದಾಸರು
ದರ್ಶನ ಮಾಡಿದರು. ಮಾಡಿದಾಗ ಅವರಿಗೆ ಎರಡು ಕೈ ಅಲ್ಲ ನಾಲ್ಕು ಕೈ, ಶ್ರೀನಿವಾಸನಿಗೆ ನಾಲ್ಕು ಕೈ ಇದೆ, ಆದರೆ ಎರಡು ಕೈಯಲ್ಲಿ ಚಕ್ರಶಂಖ ಇದೆ ಸರಿ, ಆದರೆ ಗದಾ ಪದ್ಮಗಳು ಮಾತ್ರ ಅದು ಕಾಣಿಸ್ಲೇ ಇಲ್ಲ, ಇಲ್ಲವೇ ಇಲ್ಲ ಅಲ್ಲಿ. ಆದರೆ ಜಗನ್ನಾಥನಿಗೆ ಮಾತ್ರ ಕೈಯಲ್ಲಿ ಗದೆನೂ ಕಾಣಿಸಿತು, ಕೈಯಲ್ಲಿ ಪದ್ಮನೂ ಕಾಣಿಸಿತು. ಜಗನ್ನಾಥಾಸರು ಹೇಳಿದರು, ಶ್ರೀನಿವಾಸ ನಿನ್ನ ಒಂದು ಕೈಯಲ್ಲಿ ಗದಾ ಇದೆ, ಇನ್ನೊಂದು ಕೈಯಲ್ಲಿ ಪದ್ಮ ಇದೆ. ಅದು ಏನು ಅಂತ ಕೇಳಿದ್ರು ಜಗನ್ನಾಥದಾಸರ ಹತ್ರ. ಆಗ ಜಗನ್ನಾಥದಾಸರು ಹೇಳಿದರು, ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡು ನಮಗೆ ಹೇಳ್ತಾನೆ ಅಂತ ದೇವರು, ಗದೆಯನ್ನು ನೀವು ಹಿಡ್ಕೊಳ್ಳಿ ಅಂತ. ಪದ್ಮವನ್ನು ಹಿಡ್ಕೊಂಡು ದೇವರು ಹೇಳ್ತಾನೆ ಅಂತೆ, ಪದ್ಮ ನಿಮಗೆ ಕೊಡ್ತೇನೆ ಅಂತ. ಏನು ಪದ್ಮ? ಪದ್ಮ ಅಂದರೆ ಅರಳು ಅಂತದ್ದು. ಅರಳು ಅಂತದ್ದು ಯಾವುದು? ಪದ್ಮಕೋಶ ಪ್ರತೀಕಾಶಂ, ಒಳಗಿನಿಂದ ಹೃದಯ ಅದು ಪದ್ಮದ ಆಕಾರದಲ್ಲಿದೆ. ಅದು ಮುಚ್ಚಿದೆ ಈಗ, ಅದರ ಪರಿಮಳ, ಅದರ ಒಳಗಿರತಕ್ಕಂತಹ ಆನಂದ ಅದು ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಹಾಗಾಗಿ ಅದು ಅರಳಬೇಕು, ಅದನ್ನು ಅರಳಿಸಬೇಕು ನೋಡಿ. ಯಾರು ಅರಳಿಸಬೇಕು? ನಮಗೆ ಅರಳಿಸ್ಲಿಕ್ಕಾಗುವುದಿಲ್ಲ. ಅಂಗಡಿಯಿಂದ ಬರುವಾಗ ತಾವರೆ ಮೊಗ್ಗೆಯಾಗಿರ್ತದೆ, ನಾವು ಅದನ್ನು ಹಿಡಿದು ಬಿಡಿಸಿ ಬಿಡಿಸಿ ಅರಳಿಸ್ತೇವೆ, ದಳನೇ ವಿದಳನಾಗಿ ಹೋಗ್ತದೆ. ನಮ್ಮ ದೇವರು ಇದನ್ನು ಬಿಡಿಸಬೇಕು, ಒಳಗಿನ ಮನಸ್ಸಿನ ದಳಗಳನ್ನು ಬಿಡಿಸಬೇಕಾದ್ದು. ಅದನ್ನು ಬಿಡಿಸ್ತೇನೆ ಅಂತ ಹೇಳ್ತಾರೆ ದೇವರು. ನಿನ್ನ ಒಳಗಿನ ಮನಸ್ಸಿನ ಆನಂದ ಜ್ಞಾನಗಳ ಪದ್ಮವನ್ನು ನಾನು ಅರಳಿಸ್ತೇನೆ ಅಂತ. ಯಾವಾಗ? ಗದೆ ಹಿಡ್ಕೊಂಡ್ರೆ ಅಂತ. ಏನು ಗದೆ? ಗದೆ ಅಂದರೆ ಗದೆಯನ್ನು ಕೈಯಲ್ಲಿ ಹಿಡ್ಕೊಂಡ ಭೀಮಸೇನ ದೇವರ ಅವತಾರರಾದ ಶ್ರೀ ಮಧ್ವಾಚಾರ್ಯರ ಗದ. ಗದ ಅಂದರೆ ಗದ ವ್ಯಕ್ತಾಯಾಮ್ ವಾಚಿ, ಅವರು ಹೇಳಿದ ಸರ್ವಮೂಲ ಗ್ರಂಥಗಳನ್ನು ನೀವು ಓದಿದರೆ ನಿಮ್ಮ ಮನಸ್ಸಿನನ್ನು ಅದನ್ನು ಅರಳಿಸಿ, ಪದ್ಮವನ್ನು ಅರಳಿಸಿ ಅದರಲ್ಲಿ ಒಳ್ಳೆಯ ಸುಗಂಧವನ್ನು ಬರುವ ಹಾಗೆ ನಾನು ಮಾಡ್ತೇನೆ. ಶ್ರೀನಿವಾಸನನ್ನು ಕಂಡಾಗ ಈ ಶ್ರೀ ನಮಗೆ ವ್ಯಕ್ತ ಆಗಬೇಕು. ಗದ ಅಂದರೆ ಗದತಿ, ಪದ್ಮ ಅಂದರೆ ಅದು ಅರಳುವಂತಹದ್ದು, ಅದು ನಮ್ಮ ವ್ಯಕ್ತ ಆಗಬೇಕು. ಹಾಗಾಗಿ ಶ್ರೀನಿವಾಸ ದೇವರನ್ನು ಚಕ್ರಶಂಖದ ಜೊತೆಗೆ ಪದ್ಮಗದಾಪಾಣಿಯಾಗಿ ಜಗನ್ನಾಥದಾಸರು ಚಿಂತನೆ ಮಾಡಿದರು. ಈ ನುಡಿ, ಇದರ ಕಥೆಯೆಲ್ಲ ನಮಗೆ ಗೊತ್ತು, ದೊಡ್ಡ ಕತೆ. ಈ ಕಥೆಯಲ್ಲಿ ಸಮಸ್ಯೆ ಅದು ಈ ಶಬ್ದ ಮಾತ್ರ. ಮಂಡೆ ಒಡದ ಆಕಾಶರಾಜನ ಹೆಂಡತಿಯ ನುಡಿಕೆ ಮಗಳಿಗೆ ಗಂಡ ನೆನೆಸಿದ. ತ್ರಾಸ ತುಂಬ ಇದೆ, ಅದು ಅರ್ಥ ಹೇಳಲಿಕ್ಕೆ ತುಂಬ ತ್ರಾಸ. ಯಾಕೆಂತಂದ್ರೆ ಮಂಡೆ ಒಡೆದ ಆಕಾಶರಾಜ ಹಾಗೆ ಅಂತ, ಎಲ್ಲರೂ ಮಂಡೆ ಒಡೆದದ್ದೇ ಒಡೆದದ್ದು. ಮಂಡಿಗೆ ಒಡೆಯಬಹುದ್ರಿ, ಮಂಡೆ ಒಡೆಯಲಿಕ್ಕೆ ಆಗುವುದಿಲ್ಲ ಅಂತ. ಯಾರಿದು ಮಂಡೆ ಒಡೆದ ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ನಡೆದ ಘಟನೆ. ಇಷ್ಟು ಭಗವಂತ ಹುತ್ತದಲ್ಲಿ ಹೋಗಿ ಸೇರಿಸಿಕೊಂಡ, ಚಿಂತಣಿ ವೃಕ್ಷದ ಬುಡದಲ್ಲಿರತಕ್ಕ ಹುತ್ತದಲ್ಲಿ ನಮ್ಮ ದೇವರು ಅವಿತುಕೊಂಡ. ದೇವರ ಸ್ವಭಾವ ಹಾಗೇನೆ ನೋಡಿ, ನೀವು ಕೇಳ್ತೀವಿ ದೇವ್ರಿಗೆ ಏನ್ ನಾಚಿಗೆ ಅಂತ. ನಾಚಿಗೆ ಪ್ರಶ್ನೆ ಅಲ್ಲ, ಯೋಗ್ಯತೆ ಇಲ್ಲ ಅಂತ ಅರ್ಥ ಅಲ್ವಾ? ದೇವರು ಎಲ್ಲಿಯಾದರೂ ಕಾಣಿಸೋದುಂಟ? ಕಾಣಿಸಿದ್ರೆ ದೇವರು ಅಂತ ನೀವು ಹೋಗ್ತೀರಾ? ನಿಮ್ಮ ಎದುರಿಗೆ ಒಬ್ಬ ಶಂಕರ ಶಂಕ ಗದಾ ಪದ್ಮ ಹಿಡ್ಕೊಂಡು ಬಂದ, ಒಳ್ಳೇ ವೇಷರಿ ಅಂತ ಹೇಳ್ತೀರಾ ಇಲ್ವಾ? ನೀವು ದೇವರು ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿರ್ತೀರಾ? ನೀವು ದೇವರಂದ್ರೆ ಏನು? ಕಾಣಿಸಬಾರದು ಎಂಬುದನ್ನೇ ತೀರ್ಮಾನ ಮಾಡಿದ್ದೇವೆ. ತದ ಅವ್ಯಕ್ತ ಮಾಹಿ ಅಂತ. ಹಾಗಾಗಿ ದೇವರು ಹೇಗಿರ್ಬೇಕು? ಕಾಣಿಸದೇ ಇರ್ಬೇಕಾ ಬೇಡ? ಹಾಗಾಗಿ ದೇವರು ಬಂದ, ಎದುರು ನಿಂತು ಚಕ್ರ ಶಂಖ ಗದಾ ಪದ್ಮ ಹಿಡಿದ್ರೆ ಇದು ಏನ್ರಿ ಡ್ರಾಮಾ ಕಂಪನಿ ಬಂತು ಅಂತ ನೀವು ಹೇಳ್ತಿಲ್ವಾ? ಹಾಗಾಗಿ ಶ್ರೀನಿವಾಸ ಏನು ಮಾಡಿದ್ರು? ಎದುರು ಬರಲೇ ಇಲ್ಲ ಅವನು. ಭಯ ಅವರಿಗೆ, ನಮ್ಮನ್ನು ನೋಡಿದ್ರೆ ದೇವರಿಗೆ ಭಯ, ಎದುರು ಬರುವುದೇ ಇಲ್ಲ. ದೇವರು ಏನು ಮಾಡಿದ ಅಂದರೆ ಹುತ್ತದ ಒಳಗೆ ಭಗವಂತ ಅವಿತುಕೊಂಡ, ಅದರ ಒಳಗೆ ಸೇರಿಕೊಂಡ ಅಂತ. ದೇವರು ಎಲ್ಲಿರ್ತಾನೆ ಗೊತ್ತಾ? ಹುತ್ತದಲ್ಲಿ ಇರ್ತಾನೆ ಅಂತ ನೀವು ಹೇಳಿದ್ರು. ಹುತ್ತ ಅಂದರೆ ಅದೊಂದು ಹುಳ ನಿರ್ಮಾಣ ಮಾಡುದು. ಎಂಥ ಒಂದು ಅದ್ಭುತ ಕೆಲಸ ನೋಡಿ ಹುಳದ್ದು. ಆ ಹುಳ ಮಣ್ಣು ಸೇರಿಸಿ 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 ಮಾಡ್ತದೆ. ನೀವೊಂದು ಪ್ರಯತ್ನ ಪಡಿ, ನಿಮ್ಮಿಂದ ಸಾಧ್ಯನಾ ಅಂತ ನೋಡಿ. ಒಂದು ಮಣ್ಣು ಪುರುಸೋತಿದ್ದೇನೆ ಏಕಾದಶಿ, ಏನು ಊಟ ಇಲ್ಲ, ಆಹಾರ ಇಲ್ಲ, ಅಡುಗೆ ಇಲ್ಲ, ಏನಿಲ್ಲ, ಕೆಲಸ ಏನಿಲ್ಲ. ಹಾಗಾಗಿ ಮನೆಯಲ್ಲಿ ಕೂತು ಒಂದು ಇಷ್ಟು ಮಣ್ಣು ತಂದು ಒಂದು ಹುತ್ತ ತಯಾರು ಮಾಡಿ, ಸಾಧ್ಯನಾ ಅಂತ ನೋಡಿ. ಆ ಸಾಧ್ಯನೇ ಇಲ್ಲ. ಎಷ್ಟು ತೆಳ್ಳಗಿನ ಗೋಡೆ ಮಾಡಿ ಅಷ್ಟು ಎತ್ತರ ಏರಿಸಿ ಅದರ ಒಳಗೆ ಖಾಲಿ ಬಿಟ್ಟರೆ ನೋಡಿ ಆ ಹುಳದ ಸಾಮರ್ಥ್ಯ ಎಷ್ಟು. ಯಾರೋ ಒಬ್ರು ಕೇಳಿದರು, ಆ ರಾಮೇಶ್ವರದ ಬ್ರಿಡ್ಜ್ ಉಂಟಲ್ಲ, ಅದನ್ನು ರಾಮ ಮಾಡಿದ ಅಲ್ವಾ, ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದ ಅಂತ ಕೇಳಿದರು. ಅದಕ್ಕೆ ಪುರಾಣದವರು ಹೇಳಿದರು, ಈ ಗೆದ್ದಲು ಹುಳ ಮಣ್ಣು ಸೇರಿಸಿ ದೊಡ್ಡ ಹುತ್ತ ಮಾಡಿದಲ್ಲ, ಇದು ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಯಿತು ಅಂತ ಕೇಳಿದರು. ಇವತ್ತಿನ ಇಂಜಿನಿಯರಿಗೆ ಒಂದು ಚಾಲೆಂಜ್ ಇತ್ತು, ಮಾಡಿಕೊಡ್ಲಿ ತನ್ನಂತ. ಸಾಧ್ಯನೇ ಇಲ್ಲ. ಯಾವ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಯಿತು ಆ ಹುತ್ತಗಳು? ಅದು ರಾಮದೇವರ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಯಿತು. ಅಲ್ಲಿ ಅಧ್ಯಯನ ಮಾಡಿದವರು ರಾಮದೇವರು,
ಇಂಜಿನಿಯರಿಂಗ್ ಕಾಲೇಜ್ ಮಾಡೋರು ಅವರು ನಿರ್ಮಾಣ ಮಾಡಿದ್ದಕ್ಕೆ ಇವತ್ತು ಆ ಬ್ರಿಡ್ಜು ರಾಮ ಸೇತುವೆ ಇವತ್ತೂ ಶಾಶ್ವತವಾಗಿ ಉಳಿದಿದೆ. ನಾಲ್ಕು ಯುಗಚಕ್ರಗಳು ದಾಟಿದರೂ ಆ ಸೇತುವೆ ಅಚ್ಛೇದ್ಯ ಅಭೇದ್ಯವಾಗಿ ಉಳಿದಿದೆ ಅಂತಂದ್ರೆ ಅದು ರಾಮದೇವರ ಬ್ರಿಡ್ಜ್, ಅದು ನಮ್ಮ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡಿದ್ದು ಅಲ್ಲ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಆ ಹುತ್ತದ ಒಳಗೆ ಶ್ರೀನಿವಾಸ ಹುತ್ತ, ಯಾಕೆ ಈ ಹುತ್ತ ಇದೆ ನೋಡಿ, ಅದನ್ನು ತಯಾರು ಮಾಡುವುದು ಹುಳ, ಆದರೆ ಅದರ ಒಳಗೆ ಇರುವುದು ಹಾವು. ನಮ್ಮ ದೇವರು ಯಾರು? ಶೇಷನ ಮೇಲೆ ಮಲಗುವವ. ಹಾಗಾಗಿ ಶೇಷಶಾಯಿಯಾದ ಭಗವಂತ ಆ ಹುತ್ತದ ಒಳಗೆ ಪ್ರವೇಶ ಮಾಡಿದ. ಶೇಷಶಾಯಿ ನಾನು ಅನ್ನೋದನ್ನು ಶೇಷಾದ್ರಿ ತಾನು ತೋರಿಸಬೇಕಾಗಿತ್ತು. ಹುತ್ತದ ಒಳಗೆ ಪ್ರವೇಶ ಮಾಡಿದ. ಅದರ ನಂತರದ ಪ್ರಶ್ನೆ, ದೇವರ ಹುತ್ತದ ಒಳಗೆ ಕೂತ, ಗರ್ಭಗುಡಿ ತಯಾರಾಯ್ತು, ನೈವೇದ್ಯ ಆಗ್ಬೇಕಾ ಬೇಡವ, ಅಭಿಷೇಕಕ್ಕೆ ಹಾಲು ಬೇಕಾ ಬೇಡವ, ಇನ್ನೇನು ಮಾಡಬೇಕು? ಲಕ್ಷ್ಮಮ್ಮ ಓಡಿದ್ದಾರೆ. ಓಡಿದ್ರು ನೋಡಿ ಆ ಗಂಡ ಹೆಣ್ಣಂದಿರ ಸಂಬಂಧ ಎಷ್ಟು ಅವಿಭಾಜ್ಯ ಅಂತ ನೀವು ನೋಡಿ. ಶ್ರೀನಿವಾಸ ಲಕ್ಷ್ಮೀದೇವಿಯರು ಮೇಲಿಂದ ಕೆಳಗೆ ಬಂದರು ಕೊಲ್ಲಾಪುರದಿಂದ. ವಾಸ್ಮನೆ ಅಡ್ರೆಸ್ ಕೊಲ್ಲಾಪುರ ಅಂತ, ಇದ್ದದ್ದೆಲ್ಲ ತಿರುಪತಿ ಬೆಟ್ಟದಲ್ಲಿ. ಒಂದು ದನ ಒಂದು ಕರು ಹಿಡ್ಕೊಂಡು ಬಂದ ಲಕ್ಷ್ಮೀದೇವಿಯೇ ಆ ಗೋವಿನ ಗೋಪಾಲಿಕೆ ಆಗಿಬಿಡ್ತಾರೆ, ಗೋವು ಬ್ರಹ್ಮದೇವರಾಗಿ ಬಿಡ್ತಾರೆ, ವತ್ಸ ಕರು. ಹೀಗೆ ವತ್ಸ ರುದ್ರದೇವರು, ರುದ್ರದೇವರು ಕರು ಆಗ್ತಾರೆ, ಬ್ರಹ್ಮದೇವರು ದನ ಆಗ್ತಾರೆ, ಲಕ್ಷ್ಮೀದೇವಿ ಆ ಇಬ್ಬರಿಗೂ ಪಾಲಕಿಯಾಗಿ. ಅಂಬರಣಿ ಸೂತ್ರದಲ್ಲಿ ಹೇಳ್ತಾರೆ ನೋಡಿ, ಎಂ ಕಾಮಯೇ ತಮ್ಮ ಉಗ್ರಂ ಕೃಣೋಮಿ ತಮ್ಮ ಪ್ರಾಣಂ. ಲಕ್ಷ್ಮೀದೇವಿಯ ವೈಭವ ಅಂದ್ರೆ ಹಾಗೆ ಆಚಾರ್ಯರು ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಯಸ್ಕ ಮಹಾವಿಭೂತಿ, ಯಾರನ್ನು ಏನನ್ನೂ ಮಾಡುವ ಸಾಮರ್ಥ್ಯ ಆ ಅಂಬರಣಿ ದೇವಿ ಲಕ್ಷ್ಮೀದೇವಿಗಿದೆ ಅಂತ ನೋಡಿ. ಎಲ್ಲಿಯೋ ಲೋಕದ ಸತ್ಯಲೋಕದಲ್ಲಿ ದೇವರ ಚಿಂತನೆಯಲ್ಲಿ ತೊಡಗಿದವರನ್ನು ಬಾ ಕೆಳಗೆ ಅಂತ. ನೀವಾಗಿ ಅವರಿಗೆ ಅವತಾರ ಇಲ್ಲ, ಬ್ರಹ್ಮದೇವರಿಗೆ ಅವತಾರ ಮಾಡದಿದ್ದ ಬ್ರಹ್ಮದೇವರನ್ನು ಲಕ್ಷ್ಮೀದೇವಿಯರು ಕೆಳಗಿಡಿಸರು, ಬಾ ನೀನು ಇಲ್ಲಿಗೆ ಅಂತ ಕೆಳಗೆ ಇಳಿದು ಗೋವಂತನಾಗಿ ಮಾಡಿದರು. ರುದ್ರದೇವರು ಕೈಲಾಸದಲ್ಲಿದ್ದವರು, ಅಲ್ಲಿ ಜೊತೆಗೆ ಇದ್ದವರು, ಅವರನ್ನು ಗೋವನ್ನಾಗಿ ಮಾಡಿ ತಂದರು. ಯಾಕೆ ಅಂತಂದರೆ ನೋಡಿ, ನಿಮ್ಮಿಬ್ಬರಿಂದ ಆದ ಕೆಲಸ ಇದಿಷ್ಟು. ನೀವು ಭೃಗು ಋಷಿಗಳು ಬಂದಾಗ ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ರೆ ಇಂಥ ಸಮಸ್ಯೆಗಳು ಬರ್ತಿರಲಿಲ್ಲ. ನಮ್ಮ ಯಜಮಾನರಿಗೆ ಮೇಲಿಂದ ಕೆಳಗೆ ಇಳಿದಿರಲಿಲ್ಲ, ನಮ್ಮ ಮೇಲಿಂದ ಕೆಳಗಿಳಿದು ಹುತ್ತದಲ್ಲಿ ಸೇರಲಿಕ್ಕೆ ಕಾರಣ ನೀವು. ಹಾಗಾಗಿ ಕೈಲಾಸಾದೀಶ ಕೆಳಗೆ ಬಾ, ಸತ್ಯಲೋಕಾದೀಶ ನೀನು ಬಾ, ಇಬ್ಬರನ್ನು ಒಬ್ಬರನ್ನು ಕರ್ಮಾಡಿ ಒಬ್ಬರನ್ನು ಧನುವನ್ನಾಗಿ ಮಾಡಿ. ಲಕ್ಷ್ಮೀದೇವಿಯರು ಹೇಳಿದರು, ಯಾರಾದರೂ ದೊಡ್ಡವರು ಜ್ಞಾನಿಗಳು ಬಂದಾಗ ಅವರಿಗೆ ನೀವು ಅವಮಾನ ಮಾಡಿದರೆ ನಿಮ್ಮನ್ನು ಹೀಗೆ ಧನಕರ್ವನ್ನಾಗಿ ಮಾಡ್ತೇನೆ ಅಂತ ಇಂದ ಕೆಳಗೆ ಇಳಿಸಿದರು. ಆದರೆ ಎಷ್ಟು ಸೌಭಾಗ್ಯ ಅಂತಂದರೆ ಚೋಳರಾಜನಿಗೆ ಅದನ್ನು ಒಪ್ಪಿಸ್ತಾರೆ, ಚೋಳರಾಜನ ರಾಣಿ ಚೆನ್ನಾಗಿ ನೋಡಿಕೊಳ್ತಾಳೆ ಅದನ್ನು. ದಿನ ಅದು ಹೋಗ್ತಿತ್ತು ಬರ್ತಿತ್ತು, ಅದು ಮಾರುವಾಗ ಲಕ್ಷ್ಮೀದೇವಿ ಹೇಳಿದ್ರು, ಎಷ್ಟು ಹಾಲು ಕರೆದರೂ ಸಿಗುವ ಹಾಲಿನ ರಾಶಿ 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 ಅಂತ. ಆದರೆ ಹಾಲು ಸಿಗಲೇ ಇಲ್ಲ. ಅವಳಿಗೆ ತಲೆಬಿಸಿ ಆಯಿತು, ಏನು ಹಾಲು ಏನು ಹಾಲು ಸಿಗಲೇ ಇಲ್ಲಲ್ಲ ಅಂತ. ಅವಳದು ದುರಾಸೆ ಏನು ಅಂದರೆ, ನನ್ನ ಮಗನಿಗೆ ಹಾಲು ಬೇಕು ನಮಗೆ ಬೇಕು ಅಂತ. ಬ್ರಹ್ಮದೇವರು ಅವರು ಹಾಲು ಕೊಡುವವರಲ್ಲ, ಆ ದನ ಹುತ್ತಕ್ಕೆ ಹೋಗಿ ಅದರ ಒಳಗಿದ್ದ ದೇವರಿಗೆ ಹಾಲು ಅಭಿಷೇಕ ಮಾಡಂತ. ಲಕ್ಷ್ಮೀದೇವರದ್ದು ವ್ಯವಸ್ಥೆನೇ ಇದೆ, ಈ ಹಾಲು ಯಾರಿಗೂ ಕೊಡೋದಲ್ಲ, ನಮ್ಮ ಯಜಮಾನರಿಗೇ ಕೊಡಬೇಕು ಅಂತ. ಪೇಪರಲ್ಲಿ ಸುದ್ದಿಯೇ ಸುದ್ದಿ, ಟಿವಿಯಲ್ಲಿ ಅನೌನ್ಸ್ಮೆಂಟೇ ಅನೌನ್ಸ್ಮೆಂಟ್, ಗಂಡ ಹೆಂಡಂದಿರಿಗೆ ಜಗಳ, ಡೈವರ್ಸ್ ಆಗಿದೆ, ಕೋರ್ಟಲ್ಲಿ ತೀರ್ಮಾನ ಆಗಿದೆ ಅಂತ. ಆದರೆ ಇಬ್ಬರು ಒಟ್ಟಿಗೆ ಇರೋದು ಎಷ್ಟು ಅರೇಂಜ್ಮೆಂಟ್ ಅಂದರೆ, ಅಡಿಗೆ ಮನೆಯ ಎಲ್ಲ ಡಿಪಾರ್ಟ್ಮೆಂಟ್ ಅವರದೇ, ಆದರೆ ದನ ಕರು ಒಟ್ಟು ಸೇರಿಸಿ ಅದು ನಿರ್ಮಾಣವಾದ ಹಾಲನ್ನು ಶ್ರೀನಿವಾಸನಿಗೇ ಒಪ್ಪಿಸುವ ವ್ಯವಸ್ಥೆ. ಅದಕ್ಕೆ ನಾವು ಹೇಳೋದು, ಗಂಡ ಹೆಣ್ಣಂದಿರ ಜಗಳದಲ್ಲಿ ನೀವು ಮೂಗು ತೂರಿಸಬೇಡಿ, ತೂರಿಸಿದರೆ ನಿಮಗೆ ಏನೂ ಅರ್ಥ ಆಗುವುದಿಲ್ಲ ಅಂತ. ಹಾಗಾಗಿ ದೇವರು ಲಕ್ಷ್ಮೀದೇವಿ ಜೊತೆ ಜೊತೆಯಾಗಿದ್ದರು, ಆ ಬ್ರಹ್ಮದೇವರು ಹಾಲು ಸುರಿಸಿದರು, ನಾಲ್ಕು ಸ್ತನಗಳಿಂದ ಹಾಲು ಸುರಿಸಿದರು. ಅದು ನೇರ ಆ ಹುತ್ತದ ಒಳಗಿದ್ದ ಶ್ರೀನಿವಾಸನ ಬಾಯಿಗೆ ಬೀಳ್ತಿತ್ತು. ಎಂಥ ಸೌಭಾಗ್ಯ ನೋಡಿ, ಹಾಲು ಸುರಿಸಿದರು, ನಾಲ್ಕು ಕೆಚ್ಚಲಿನಿಂದ ನಾಲ್ಕು ಸ್ತನಗಳಿಂದ ಹಾಲು ಸುರಿಯಿತು. ಶಾಸ್ತ್ರ ಹೇಳ್ತದೆ, ನಾವು ಏನಾದರೂ ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ನಾವು ನೇರ ಕೊಡುವುದಲ್ಲ, ಜ್ಞಾನಿಗಳ ಮೂಲಕ ಅಂತ. ಅಂದರೆ ಕರು ಬಾಯಿ ಹಾಕಬೇಕು, ದನ ಹಾಲು ಇಳಿಸಬೇಕು, ದೇವರ ಬಾಯಿಗೆ ಅದು ಬೀಳಬೇಕು ಅಂತ. ಬ್ರಹ್ಮದೇವರ ಮೂಲಕ, ವಾಯುದೇವರ ಮೂಲಕ, ಶ್ರೀಮದ್ ಆಚಾರ್ಯರ ಮೂಲಕ ದೇವರಿಗೆ ಕೊಟ್ಟರೆ ಅದು ಹೋಗಿ ಮುಟ್ತದೆ. ಬ್ರಹ್ಮದೇವರು ಕುಡಿಸಿದ ಹಾಲು ಭಗವಂತ ಸ್ವೀಕಾರ ಮಾಡಿದ ಅಂತ. ಕರು ಬಾಯಿ ಹಾಕಬೇಕು, ಕರು ಬಾಯಿ ಹಾಕಬೇಕು ಅಂದರೆ
ಕರು ಅಂದ್ರೆ ರುದ್ರದೇವರು. ರುದ್ರದೇವರು ಬಾಯಿ ಹಾಕಬೇಕು ಅಂದ್ರೆ ಮನೋನಿಯಾಮಕ, ನಾವು ಮನಪೂರ್ವಕವಾಗಿ ಬ್ರಹ್ಮದೇವರ ಮೂಲಕ ಕೊಟ್ಟರೆ ಅದು ಶ್ರೀನಿವಾಸನಿಗೆ ಅದು ಮುಡುತ್ತದೆ ಅನ್ನುವ ಸಂದೇಶವನ್ನು ಆ ದನಕರುಗಳ ಹಾಲಿನ ಮೂಲಕ ನಮಗೆ ಚಿಂತನೆ ಮಾಡಬಹುದು. ನಾಲ್ಕು ಸ್ತನಗಳು ಅಂದರೆ ನಾಲ್ಕು ವೇದಗಳು, ಅದರ ಹಾಲು. ಹಾಗಾಗಿ ಶ್ರೀನಿವಾಸ ದೇವರಿಗೆ ನಿತ್ಯ ಹಾಲಿನ ಅಭಿಷೇಕ, ಹಾಲಿನ ಸಮರ್ಪಣೆ, ನೈವೇದ್ಯ ಎಲ್ಲ ನಡೆಯಿತು. ಶ್ರೀನಿವಾಸ ದೇವರಿಗೆ ಸಿಕ್ಕಿತು. ಚೋಳರಾಜ, ಮಿಸಸ್ ಚೋಳರಾಜ ಸಿಗಲೇ ಇಲ್ಲ, ಏನೂ ಸಿಗಲಿಲ್ಲ. ಈ ಮನೆಯಲ್ಲಿ ಚಿಂತೆ, ಹಾಲೇನಾಯಿತು ಅಂತ, ಖಾಲಿ ಆಯಿತು, ಯಾರು ಕುಡಿದ್ರು? ಅದರ ಶಿಕ್ಷೆ ಈ ಭೃತ್ಯರಿಗೆ, ಗೋಪಾಲಕರಿಗೆ. ಗೋಪಾಲಕರಿಗೆ ಜೋರು ಮಾಡಿ ಕಳಿಸ್ತಾನೆ. ಗೋಪಾಲಕ ನೋಡ್ತಾನೆ ಅಲ್ಲಿ ಆ ದನ ಹಾಲನ್ನು ಸುರಿಸ್ತಿತ್ತು ಹುತ್ತಕ್ಕೆ. ಆ ಗೋಪಾಲಕ ಕೊಡಲಿ ಎತ್ತಿ ಹಿಡಿದು ಹೇಳ್ತಾನಂತೆ, ಯಾರು ಒಳಗಿದ್ದೀರಿ ಬನ್ನಿ, ಬಾರದಿದ್ರೆ ಈ ದನವನ್ನೇ ಕೊಲ್ತೇನೆ ಅಂತ ಹೇಳ್ದಂತೆ. ಆಗ ಒಳಗಿದ್ದ ಶ್ರೀನಿವಾಸ ಮೇಲಕ್ಕೆ ಬಂದ ಅಂತ, ಬಂದು ಆ ಕೊಡಲಿ ಪೆಟ್ಟು ಬೀಳಬೇಕು, ತನ್ನ ತಲೆಯನ್ನು ಕೊಟ್ಟ ಅಂತ. ಈ ಪ್ರಾಣಗಳು ಹೇಳ್ತವೆ, ತನ್ನ ಭಕ್ತರಿಗೇನಾದರೂ ಪೆಟ್ಟು ಬೀಳುವುದಾದರೆ ಭಗವಂತ ಅದನ್ನು ಆ ಪೆಟ್ಟು ಬೀಳಲಿಕ್ಕೆ ಬಿಡುವುದಿಲ್ಲ. ಭಕ್ತರಿಗಾಗುವ ಛೇದ ಭೇದ ಭಗವಂತ ತಲೆ ಕೊಡ್ತಾನೆ ಅನ್ನೋದನ್ನು ಶ್ರೀನಿವಾಸ ಕಲ್ಯಾಣ ನಮಗೆ ತೋರಿಸಿಕೊಟ್ಟಿದೆ. ಅಂದರೆ ದೇವರ ಸೇವೆ ಪ್ರಾಮಾಣಿಕವಾಗಿ ಮಾಡಿದರೆ ಅವರಿಗೆ ಏನೂ ಹಿಂಸೆ ಆಗದಿದ್ದ ಹಾಗೆ ನೋಡುವ ಜವಾಬ್ದಾರಿ ಅದು ಭಗವಂತನದ್ದು. ಹಾಗಾಗಿ ದೇವರೇ ತಲೆ ಕೊಟ್ಟ, ಪೆಟ್ಟು ಯಾರ ಮೇಲೆ ಬಿತ್ತು? ಶ್ರೀನಿವಾಸನ ತಲೆಯ ಮೇಲೆ ಬಿತ್ತು, ಮಂಡೆ ಒಡೆದ ಅಂತ ಜಗನ್ನಾಥಾಸರು ಹೇಳಿದರು. ತಲೆ ಒಡೆಸಿಕೊಂಡ ಅಂತ, ದನಕ್ಕೆ ಆಗಬೇಕಾದ ಪೆಟ್ಟು ಅದು ಶ್ರೀನಿವಾಸನ ತಲೆಗೆ ಬಿತ್ತು ಅಂತ. ಆ ಗೋಪಾಲಕ ತಲೆ ತಿರುಗಿ ಬೀಳ್ತಾನೆ. ಕೊನೆಗೆ ಆ ದನ ಹೋಗಿ ಚೋಳರಾಜನ ಕರ್ಕೊಂಡು ಬರ್ತದೆ. ಚೋಳರಾಜ ಶಾಪಗ್ರಸ್ತನಾದ ಕಥೆಯಲ್ಲ, ದೊಡ್ಡ ಕತೆ. ಈಗ ವಿಷಯ ಇಷ್ಟು, ಮಂಡೆ ಒಡೆದದ್ದು ಯಾರು ಇದು ಪ್ರಶ್ನೆ. ಅದು ಅನ್ವಯನೇ ಆಗುದಿಲ್ಲ ಅಲ್ಲಿ. ಅದಕ್ಕೆ ಮಂಡೆ ಒಡೆದ ಆಕಾಶರಾಜನ ಸುದ್ದಿ ಇಲ್ಲಿ ಇಲ್ಲ. ಹಾಗ ಮಂಡೆ ಒಡೆದದ್ದು ಆಕಾಶರಾಜ ಹೇಗೆ ಅಂತ ಒಂದು ಪ್ರಶ್ನೆ. ಮಂಡೆ ಒಡೆದದ್ದು ಅಂತಂದ್ರೆ ಗೋಪಾಲಕ ಅಲ್ಲ, ಗೋಪಾಲಕನನ್ನು ಕಳಿಸಿರ್ತಕ್ಕಂತಹ ಚೋಳರಾಜ ಅಥವಾ ಚೋಳರಾಜನ ರಾಣಿ ಅವರಾಗಬೇಕು ಮಂಡ್ಯ ಒಡೆದವರು ಹೊರತು ಆಕಾಶರಾಜ ಹೇಗೆ ಅಂತ ಒಂದು ಪ್ರಶ್ನೆ ಇಲ್ಲಿ. ಹಾಗಾಗಿ ಇದಕ್ಕೆ ಅನ್ವಯ ಮಾಡೋದು ಸ್ವಲ್ಪ ಕಷ್ಟ. ವ್ಯಾಖ್ಯಾನಕಾರರು ತುಂಬ ಪ್ರಯತ್ನ ಪಟ್ಟಿದ್ದಾರೆ ಇದನ್ನು ಹೇಗೆ ಮಾಡಬಹುದು ಅನ್ವಯ ಅಂತಂದ್ರೆ, ಮಂಡ್ಯ ಒಡೆದ ಅಂತ ಶ್ರೀನಿವಾಸ ದೇವರಿಗೆ ಅನ್ವಯ ಮಾಡಬಹುದು. ಯಾಕೆಂದ್ರೆ ಮಂಡ್ಯ ಒಡೆದದ್ದು ಶ್ರೀನಿವಾಸ ದೇವರದ್ದು, ಒಡೆದವ ಅಲ್ಲ, ಒಡೆದ ಮಂಡ್ಯ ಉಳ್ಳವ ಅಂದ್ರೆ ಒಡೆದ ತಲೆ ಉಳ್ಳವ, ಛೇದ ಭೇದ ಆದ ದೇವರು. ಈಗ ನಮಗೆ ತಲೆ ಒಡೆಯಲಿಕ್ಕೆ ಶುರುವಾಯಿತು ಅಲ್ರಿ, ಶ್ರೀನಿವಾಸ ದೇವರ ಮಂಡೆ ಒಡೆದದ್ದು ಎಲ್ಲಿಯಾದರೂ ಉಂಟಾ? ಸಾಧ್ಯನ ಇದು, ಯಾಕೆ ಛೇದ ಭೇದ ರಹಿತ ಅಂತ ಪ್ರಾರಂಭದಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಈಗ ಗೋಪಾಲಕನ ಕುಡಲಿಯ ಪೆಟ್ಟು ಬಿದ್ದು ತಲೆ ಒಡೆಯಿತು ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಉತ್ತರ ಇಷ್ಟೇ, ಅಲ್ಲಿ ಭೀಷ್ಮನ ಬಾಣಗಳಿಂದ ಕ್ಷತಜ ಪರಿಪೂತ ಆತ ತಾಯಿನೋಮೆ ಅಂತ ಭೀಷ್ಮರು ಹೇಳ್ತಾರೆ. ಕ್ಷತಜ ಕೃಷ್ಣನ ಮೈಮೇಲೆಲ್ಲ ಗಾಯ ಆಯಿತು, ರಕ್ತ ಉಮ್ಮಳಿಸಿ ಬಂತು ಕೃಷ್ಣ ಅಂತ ಭೀಷ್ಮರು ಹೇಳುವುದುಂಟು. ಅದಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಹೇಳ್ತಾರೆ ಅದು ಕೃಷ್ಣನ ಭಾಷೆ ಅಂತ. ವಾದಿರಾಜರು ಹೇಳ್ತಾರೆ ಕ್ಷತಜ ಪರಿಪೂತ ಅಂತಂದ್ರೆ ಭೀಷ್ಮನ ಬಾಣದಿಂದ ಕೃಷ್ಣನ ಮೈ ಛೇದ ಭೇದ ಉಳ್ಳದ್ದಾಯಿತು, ಅದರಿಂದ ರಕ್ತ ಬಂತು ಅಂತ ಅರ್ಥ ಅಲ್ಲ. ಭೀಷ್ಮನ ಬಾಣ ಅಲ್ಲಿ ಯುದ್ಧ ಮಾಡುವವರ ಬಾಣ, ಅದು ಯಾರ್ದೋ ಯೋಧರುಗಳ ಮೇಲೆ ಬಿತ್ತು, ಅವರಿಗೆ ಗಾಯ ಕ್ಷತ ಆಯಿತು, ಕ್ಷತಜ ಬಂತು ಬಂತು, ಆ ರಕ್ತ ಚಿಮ್ಮಿ ಕೃಷ್ಣನ ಮೇಲೆ ಬಿತ್ತು. ನಾನು ಬಾಣ ಪ್ರಯೋಗ ಮಾಡಿದಾಗ ಯಾರಿಗೋ ಗಾಯ ಆಗಿ ಆ ರಕ್ತ ನಿನ್ನ ಮೇಲೆ ಬಿತ್ತು ಕೃಷ್ಣ, ಆದರೂ ನನ್ನನ್ನು ಕೋಪಿಸಲಿಲ್ಲ, ನಿಮಗೆ ನಮಸ್ಕಾರ ಅಂತ ಭೀಷ್ಮರು ಹೇಳುವ ಮಾತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣನ ಮೇಲೆ ಛೇದ ಭೇದ ಅಲ್ಲ, ಇನ್ನೊಬ್ಬರದ್ದು. ದೇವರಿಗೆ ಛೇದ ಭೇದ ಎಂಬುದು ಇಲ್ಲ, ದೇವರು ತೋರಿಸ್ತಾನ ಅಷ್ಟೇ. ಹಾಗೆ ಶ್ರೀನಿವಾಸನಿಗೆ ಛೇದ ಭೇದ ಇಲ್ಲವೇ ಇಲ್ಲ, ಅದು ಭಗವಂತ, ಅದು ಸಚ್ಚಿದಾನಂದ ವಿಗ್ರಹ. ಶಿಲಾವದೃಶ್ಯತೆ ಹರಿಹಿ ಅಂತ ಜ್ಞಾನಿಗಳು ಹೇಳಿದ ಉಪಾಸನೆ ಮಾಡಿದ ರೂಪ. ಅದರಿಂದ ಮಂಡೆ ಒಡೆದ ಮಂಡೆಯ ಶ್ರೀನಿವಾಸ ಅಂದ್ರೆ ಲೋಕದ ದೃಷ್ಟಿಯಿಂದ ತಲೆ ಛೇದ ಆದ ಹಾಗೆ ಭಗವಂತ ತೋರಿಸಿಕೊಂಡ. ಭಗವಂತನ ಕಾರುಣ್ಯಕ್ಕೆ ಜಗನ್ನಾಥದಾಸರು ಈ ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ. ಸಾಮಾನ್ಯವಾಗಿ ನಮಗೆ ಸಿಟ್ಟು ಬರೋದು ಯಾವಾಗ ಅಂತಂದ್ರೆ ತಲೆಗೆ ಒಡೆದದ್ದಲ್ಲ, ನಾವು ಎಲ್ಲಿಯೋ ನಿಂತಿರ್ತೇವೆ ದೇವರನ್ನು ನೋಡಿ, ಆಗ ತಲೆ ಯಾರಾದ್ರೂ ಮುಟ್ಟಿದ್ರೆ ಅಂತ ಹೇಳ್ತೇವೆ, ಮುಟ್ಬೇಡ ಮೇಯಿಂದ. ಒಂದು ತಲೆ ಮುಟ್ಟಿದ್ರೇ ಸಿಟ್ಟು ಬರುತ್ತೆ ಅಲ್ವಾ? ಹೊಡೆದ್ರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ, ಗಾಯಾದ್ರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ, ಆದರೂ ಕಾರುಣ್ಯವನ್ನು ತೋರಿಸಿದ ಅಂತಂದ್ರೆ ಒಡೆದ ಮಂಡಯ ಅಂದ್ರೆ ಶ್ರೀನಿವಾಸ ದೇವರಿಗೆ ಇದನ್ನು ಅನ್ವಯ ಮಾಡಿದ್ರೆ
ಇತಿಹಾಸ ಗಂಡನೆನಿಸಿದ ಆಕಾಶರಾಜನ ಮಗಳಿಗೆ ಗಂಡನೆನಿಸಿದ ಅಂತ ಹೀಗೆ ಅನ್ವಯ ಮಾಡಲಿಕ್ಕಾಗುತ್ತೆ ಅಂತ. ಅಲ್ಲದಿದ್ರೆ ಹೀಗೂ ಅನ್ವಯ ಮಾಡಿ ಒಡೆದ ಮಂಡೆಯ ಅಂತೆ ಮಂಡೆ ಒಡೆದ ಮಗಳಿಗೆ ಅಂತ ಅನ್ವಯ ಮಾಡಿದ್ದಾರೆ. ಮಗಳು ಅಂದರೆ ಆಕಾಶರಾಜನ ಮಗಳಿಗೆ ಗಂಡನಾದೆ ಅಂತ. ಮಂಡೆ ಹೊಡೆದದ್ದು ಯಾರಂದ್ರೆ ಇನ್ನೊಬ್ರು, ದೇವರಿಗೆ ಹೊಡೆಯುವವರೇ ಜಾಸ್ತಿ ಕಲ್ಲಿನಿಂದ, ಅಂದರೆ ಕಠೋರವಾದ ಮನಸ್ಸಿನಿಂದ ಕಲ್ಲು ಹೊಡೆಯುವವರೇ ಜಾಸ್ತಿ. ಅದು ಬೇಟೆಗೆ ಹೋದಾಗ ಪದ್ಮಾವತಿ ಕಲ್ಲಿನಿಂದ ಹೊಡಿತಾಳೆ, ಆ ಕಲ್ಲಿನಿಂದ ಮಂಡೆ ಹೊಡೆದಿದ್ದಾಳೆ. ಶ್ರೀನಿವಾಸ ದೇವರ ಮಂಡೆ ಹೊಡೆದದ್ದಲ್ಲ, ಶ್ರೀನಿವಾಸ ದೇವರ ವಾಹನವಾದ ಅಶ್ವದ ತಲೆಯನ್ನು ಹೊಡೆದಿದ್ದಾರೆ, ಮಂಡೆ ಹೊಡೆದ ಅಂತಂದರೆ ಹೀಗೆ ಶ್ರೀನಿವಾಸ ದೇವರ ವಾಹನವಾದ ವಾಯುದೇವರ ಅಶ್ವದ ಮಂಡೆಯನ್ನು ಒಡೆದವ ಅಂತ ವ್ಯಾಖ್ಯಾನ ನಾವು ಮಾಡಿದ್ರೆ, ಒಡೆದ ಮಂಡೆಯ ಅಂದರೆ ಪದ್ಮಾವತಿ ದೇವಿ ಅವಳಿಗೆ ಗಂಡನೆನಿಸಿದ ಗಂಡನಾದ ಶ್ರೀನಿವಾಸ ದೇವರು ಅಂತ ಅದನ್ನು ಅಲ್ಲಿ ಹೇಳ್ತಾ ಹೆಂಡತಿಯ ನುಡಿ ಕೇಳಿ ಅದು ಯಾಕೆ ಗಂಡನಾದ ಅಂತಂದರೆ ಹೆಂಡತಿಯ ಮಾತನ್ನು ಕೇಳಿ ಅವನು ಪದ್ಮಾವತಿಗೆ ಗಂಡನಾಗಲಿಕ್ಕೆ ತೀರ್ಮಾನ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮಂಡ್ಯ ಬಡದ ಆಕಾಶರಾಜನಿಗೆ ಮಂಡ್ಯ ಬಡದ ಶ್ರೀನಿವಾಸ ಅಂತ ಅನ್ವಯ ಮಾಡಬಹುದು, ಮಂಡ್ಯ ಬಡದ ಆಕಾಶರಾಜನ ಮಗಳಿಗೆ ಅಂತ ಅನ್ವಯ ಮಾಡಬಹುದು. ಇನ್ನೊಂದು ಏನು ಮಾಡಬಹುದು ಅಂತಂದರೆ ಮಂಡ್ಯ ಬಡದ ಶ್ರೀನಿವಾಸನ ಆಕಾಶ ಅಂದರೆ ತಲೆಯ ಆಕಾಶ ಅದರಲ್ಲಿ ರಾರಾಜಿಸುವ ಆ ಕಿರೀಟ ಅದನ್ನು ಕೊಟ್ಟವ ಆಕಾಶರಾಜ, ಅವನ ಮಗಳಿಗೆ ಗಂಡನೆನಿಸಿದ ಅಂತ ಜಗನ್ನಾಥದಾಸರು ಕೊಟ್ಟಿರತಕ್ಕಂತಹ ಈ ಚಿಂತನೆಗಳು ಈ ನುಡಿಯಲ್ಲಿ ಇಡೀ ಶ್ರೀನಿವಾಸ ಕಲ್ಯಾಣವನ್ನು ನಾವು ಒಂದ್ಸಲ ಈ ನುಡಿ ಪುರುಷೋತ್ತಲ್ಲಿ ನೋಡಬೇಕು. ಇದು ಉಪನ್ಯಾಸ ಮಾಡುವ ಹೊತ್ತಲ್ಲ, ಎಲ್ರಿಗೂ ಚಿರಿಬಿರಿ ಆಗಿದೆ, ಆದ್ದರಿಂದ ಇದನ್ನು ಇಲ್ಲಿಗೆ ಬಿಟ್ಟು ನಾನು ಈ ಶ್ರೀನಿವಾಸ ಕಲ್ಯಾಣ ಮನೆಗೆ ಹೋಗಿ ದಿಕ್ಸೂಚಿ ಇಲ್ಲಿ ಇದೆ, ಈ ನುಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ನೋಡಿ, ಇಡೀ ಶ್ರೀನಿವಾಸ ಕಲ್ಯಾಣವನ್ನು ಒಂದರ ತಲೆಯಲ್ಲಿ ಇಟ್ಟುಕೊಳ್ಳಿ, ಈ ನುಡಿಯನ್ನು ಓದಿ. ಜಗನ್ನಾಥದಾಸರ ಎಷ್ಟು ಅದ್ಭುತವಾದ ಸಾಮರ್ಥ್ಯ ಅಂತಂದರೆ ಇಡೀ ಶ್ರೀನಿವಾಸ ಕಲ್ಯಾಣವನ್ನು ಕೆಲವೇ ಶಬ್ದದಲ್ಲಿ ಸಂಗ್ರಹಿಸಿದ ಮಹಾತ್ಮರು ಜಗನ್ನಾಥದಾಸರು. ಅವರು ಈ ನುಡಿಯಲ್ಲಿ ಎಲ್ಲ ಸಂಗ್ರಹಿಸಿದ್ದಾರೆ. ಜಗನ್ನಾಥದಾಸರು ಅಂದರೆ ವಿಜಯದಾಸರ ಒಂದು ಪ್ರತಿರೂಪ. ಹಾಗಾಗಿ ಆ ಜಗನ್ನಾಥದಾಸರಿಗೆ ತನ್ನ ಎಲ್ಲ ಪುಣ್ಯ ಹಂಚಿ ಇಂತಹ ಅದ್ಭುತವಾದ ಹರಿಕಥಾಂತ ಸಾರ ಅನ್ನುವ ಕೃತಿಯನ್ನು ಕೊಟ್ಟಿದ್ದಾರೆ. ಹರಿಕಥಾಂತ ಸಾರ ಬರೀ ಕಥೆ ಸಂಗ್ರಹಗಳು ಅಷ್ಟೇ ಅಲ್ಲ, ಪ್ರಮೇಯಗಳು, ಬರೀ ಉಪನ್ಯಾಸದ ಪ್ರಮೇಯಗಳಲ್ಲ, ಜೀವನದಲ್ಲಿ ದಿನನಿತ್ಯ ನಾವು ಅಳವಡಿಸಿಕೊಳ್ಳಬೇಕಾಗಿರತಕ್ಕಂತಹ ಪ್ರಮೇಯಗಳು ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ಇಂತಹ ಅದ್ಭುತವಾದ ಈ ಬರೀ ಹೆಣ್ಮಕ್ಕಳು ಅಲ್ಲ, ವಿದ್ವಾಂಸರು ಎಲ್ಲರೂ ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಒಂದು ಊಟ ಮಾಡಬೇಕು. ಹೇಗೆ ಅಂತಂದರೆ ಜಗನ್ನಾಥದಾಸರ ಈ ಹರಿಕಥಾಮೃತ ಸಾರ ನಾವು ಓದಿ ಹೇಗೆ ಊಟ ಮಾಡಬೇಕು, ಹೇಗೆ ನಡೆಯಬೇಕು, ಹೇಗೆ ದೇವಸ್ಥಾನಕ್ಕೆ ಹೋಗಬೇಕು, ತುಳಸಿ ಏನೇ ಇರಲಿ ಅದೆಲ್ಲದಕ್ಕೂ ಕೂಡ ಒಂದು ಸದಾಚಾರ ವನ್ನು ತೋರಿಸಿಕೊಡತಕ್ಕಂತಹ ಕೃತಿ, ಅಪೂರ್ವವಾದ ಕೃತಿ ಈ ಹರಿಕಥಾಂತ ಸಾರ. ಇದರ ಅಧ್ಯಯನವನ್ನು ನಡೆಸಿದರೆ ಗೋಪಾಲದಾಸರು, ವಿಜಯದಾಸರು ಎಲ್ಲರೂ ಸಂತೋಷ ಪಡತಕ್ಕಂತಹ ಕೃತಿ. ಅಂತಹ ಮಹಾತ್ಮರಾದ ಆ ವಿಜಯದಾಸರು ಅವರ ಆರಾಧನೆ ವಿಶೇಷವಾಗಿ ಬೆಂಗಳೂರಲ್ಲಿ ನಡೀತಾ ಇದೆ. ಅದು ವಿಜಯದಾಸರು ಚಿಪ್ಪಗಿರಿಯಲ್ಲಿದ್ದಾರೆ, ಚೀಕಲಪರವಿಯಲ್ಲಿ ಇದ್ದಾರೆ. ಆದರೆ ಚೀಕಲಪರವಿ ಚಿಪ್ಪಗಿರಿ ಇವತ್ತು ಯಾವುದು ಅಂತಂದರೆ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಬೆಂಗಳೂರು ಆಗಿಬಿಟ್ಟಿದೆ. ಅದಕ್ಕೆ ಕಾರಣರಾದವರು ನಮ್ಮ ರಾಮಚಂದ್ರಾಚಾರ್ಯರು. ಒಂದು ಮಾತು ಹೇಳಬೇಕು, ಅವರ ದೀಕ್ಷೆ ಎಷ್ಟಿದೆ ಅಂತ. ವಿಜಯದಾಸರು ಎಷ್ಟು ಅವರನ್ನು ಪರೀಕ್ಷೆ ಮಾಡಿದ್ದಾರೆ ಅಂತ. ಅದು ಕಳೆದ ವರ್ಷ ಅಲ್ಲ, ಇನ್ನು ಕಳೆದ ವರ್ಷ ಅವರೊಂದು ಸಪ್ತಾಹ ಮುಗಿಸಿ ಬರ್ತಿದ್ರು. ಬರ್ತಾ ಇರುವಾಗ ದಾರಿಯಲ್ಲಿ ಅಪಘಾತ ಆಯಿತು. ಅದು ಯಾಕೆಂದ್ರೆ ಗೊತ್ತಿಲ್ಲ, ವಿಜಯದಾಸರ ಹತ್ರನೇ ಕೇಳಬೇಕು. ಅಪಘಾತ ಆಯಿತು, ಕೈ ನೋವಾಯಿತು. ಅಂದರೆ ನೆಕ್ಸ್ಟ್ ವಿಜಯದಾಸರ ಆರಾಧನೆ ಒಂದು ವಾರ ಇತ್ತೋ ಏನೋ ಅಷ್ಟೇ. ಆದರೆ ವಿಜಯದಾಸರು ಕೇಳಿದ್ರು ರಾಮಚಂದ್ರಾಚಾರ್ಯರ ಹತ್ರ, ನಿಮಗೆ ಆಕ್ಸಿಡೆಂಟ್ ಆಗಿದೆ, ಈ ಸಲ ಏನು ಮಾಡ್ತೀರಿ ಆರಾಧನೆ ಅಂತ. ಅವರು ಹೇಳಿದರು ಆಕ್ಸಿಡೆಂಟ್ ಆದ್ದು ಈ ಕೈಗೆ, ಆದರೆ ವಿಜಯದಾಸರ ಆರಾಧನೆ ಮಾಡಿಸುವುದು ಈ ರಾಮಚಂದ್ರಾಚಾರ್ಯರಲ್ಲ, ಅವರ ಒಳಗೆ ನಿಂತ ವಿಜಯದಾಸರು ಅಂತ ಚಾಲೆಂಜ್ ಮಾಡಿ ಆ ನೋವಿರತಕ್ಕಂತಹ ಕೈಯನ್ನು ಹಾಗೇ ಹಿಡ್ಕೊಂಡು ಬಂದು ಅದನ್ನು ವಿಜಯದಾಸರ ಆರಾಧನೆಯನ್ನು ವೈಭವದಲ್ಲಿ ಮಾಡಿಸಿದರು. ಆಶ್ಚರ್ಯ ಏನು ಅಂತಂದರೆ ಅದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಯಿತು ಹೇಗೆ ಅಂತಂದರೆ ಅದು ಹೇಗೋ ಆಯಿತು, ಆದರೆ ಕೈ ನೋವು ಆಯಿತು ಅಂತ. ಮತ್ತೇನೂ ಅಲ್ಲ ಅದಕ್ಕೆ ಕೈ ನೋವಿಗೆ ಕಾರಣ, ಅವರದ್ದೇ ಗಂಟು. ಏನು ಗಂಟು ಅಂತಂದರೆ ಆ ವಿಜಯದಾಸರ ಆರಾಧನೆಯ ನಿಮಿತ್ತ
ಯಾವುದೇ ಒಂದು ಸಪ್ತಾಹ ಮಾಡುವಾಗ ಅವ್ರದ್ದು ವೈಶಿಷ್ಟ್ಯ, ಬೇರೆ ಯಾರಲ್ಲೂ ಇಳಿದಿದ್ದ ವೈಶಿಷ್ಟ್ಯ ರಾಮಚಂದ್ರಾಚಾರ್ಯರಲ್ಲಿ, ಅವರು ಹಾಡುವುದು ಎಲ್ಲರೂ ಹಾಡ್ತಾರೆ, ಆದರೆ ಹಾಡುವಾಗ ಸಂಗೀತಗಾರರದ್ದೇ ಮುಖ ನೋಡಬೇಕು, ಆದರೆ ಹಾಡುವಾಗ ಆ ಹಾಡಿನಲ್ಲಿರತಕ್ಕ ದೇವತೆಗಳ ಮುಖ ತೋರಿಸುವವರು ಯಾರೂ ಇಲ್ಲ, ಹಾಡುವಾಗ ದೇವತೆಗಳ ಮುಖ ತೋರಿಸಿ ಹಾಡುವವರು ರಾಮಚಂದ್ರಾಚಾರ್ಯರು ಮಾತ್ರ. ನೀವು ನೋಡಿ ಅವರ ಮುಖ ನೋಡಲಿಕ್ಕೆ ನೀವು ಸಾಧ್ಯನೇ ಇಲ್ಲ, ಮುಖಕ್ಕೆ ಫೋಟೋ ಇಟ್ಕೊಂಡಿರ್ತಾರೆ, ಅದು ನೀವು ನೋಡೋದು ಯಾರು ಅಂದರೆ ಯಾರ ಹಾಡು ಹಾಡ್ತಾರೆ ಅವರ ಮುಖ ಇಲ್ಲ ಅಲ್ಲಿ. ಆದರೆ ಹಾಡಿನಲ್ಲಿ ಸಾಹಿತ್ಯದಲ್ಲಿ ತುಂಬಿದ ಆ ದೇವತೆಗಳ ದೇವರ ಮುಖ ನೀವು ನೋಡಲಿಕ್ಕೆ ಸಾಧ್ಯ, ಅದು ನಮ್ಮ ರಾಮಚಂದ್ರಾಚಾರ್ಯರ ವೈಶಿಷ್ಟ್ಯ. ಹಾಗಾಗಿ ಅವರು ಆ ಕಾರಲ್ಲಿ ಬರುವಾಗ ಆ ಕೈ ಹೇಗೆ ನೋವಾಯಿತು ಅಂತಂದರೆ ಬೇರೆ ಯಾವುದೂ ಕಾರಣ ಅಲ್ಲ, ಗಾಡಿ ಕಾರಣ ಆದದ್ದಲ್ಲ, ಅದರಲ್ಲಿ ಇದ್ದ ಆ ಫೋಟೋಗಳು ಫೋಟೋಗಳಲ್ಲ, ದಿನನಿತ್ಯವರು ಹಾಡುವಾಗ ಆ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿದ ದೇವರು ದೇವತೆಗಳದ್ದೇ ಫೋಟೋ, ಅದೇ ಅವರ ಕೈಗೆ ಮೇಲೆ ಬಿದ್ದು ಕೈಗೆ ನೋವಾಯಿತು. ನಾನಾದರೆ ಹೇಳ್ತಿದ್ದೆ ನೋಡಿ ಪೆಟ್ಟಿಗೆ ಬಿತ್ತು ವಿಜಯದಾಸರ ಆರಾಧನೆ ಕ್ಯಾನ್ಸಲ್. ಅವರು ಹೇಳಿದರು, ವಿಜಯದಾಸರು ನನಗೆ ಹೇಳಿದರು, ನೀನು ಆರಾಧನೆ ಮಾಡೋದನ್ನು ತೀರ್ಮಾನ ಮಾಡಿದ್ಯಾ? ಅಲ್ಲ, ನೀನು ಅಲ್ಲ, ನಿನ್ನೊಳಗೆ ನಿಂತು ನಾವೇ ಮಾಡಿಸ್ತೇವೆ ಅಂತ ತಿಳಿಸೋಸ್ಕರನೇ ನಿಮ್ಮ ಕೈಯ ಮೇಲೆ ಪೆಟ್ಟಿಗೆ ನಾವು ಹಾಕಿದ್ದೇವೆ. ಪೆಟ್ಟು ಬಿತ್ತು ನೋವಾಯಿತು, ವಿಜಯದಾಸರ ಆರಾಧನೆ ಯಾವಾಗ ಆಗುವುದಕ್ಕಿಂತ ಇನ್ನಷ್ಟು ವೈಭವದಲ್ಲಿ ನಡೆಯಿತು ಹೊರತು ಏನು ಕೊರತೆ ಬರಲಿಲ್ಲ. ಎಷ್ಟು ನೋಡಿ ಲೀಲಾಜಾಲವಾಗಿ ಈ ಆರಾಧನೆಯನ್ನು ಮಾಡಿಸ್ತಾರೆ, ಅವರಿಗೆ ಖುಷಿ, ಎಷ್ಟು ಜನ ಬರ್ತಾರೆ ಅಷ್ಟು ಖುಷಿ. ಅಂದರೆ ವಿಜಯದಾಸ ಒಂದು ಪ್ರತಿಕೃತಿ ನಾವು ನೋಡಬೇಕು ಅಂದರೆ ರಾಮಚಂದ್ರಾಚಾರ್ಯರಲ್ಲಿ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ನಾರಾಯ ಅನ್ನೋದನ್ನು ಅವರು ಅಕ್ಷರಶಃ ಚಿಂತನೆ ಮಾಡ್ತಾರೆ. ಅವರ ಶಿಷ್ಯರಲ್ಲಿಯೂ ಕೂಡ ಅದನ್ನೇ ಚಿಂತನೆ ಮಾಡಿಸಿದ್ದಾರೆ. ಬರೀ ಹಾಡು ಮುಖ್ಯ ಅಲ್ಲ, ಹಾಡುವಾಗ ಕುಣಿಬೇಕು, ಜನ ಕುಣಿಯುವುದು ಮುಖ್ಯ ಅಲ್ಲ, ಆ ದೇವರು ಕುಣಿಬೇಕು, ದೇವರನ್ನು ಕುಣಿಸುವ ಒಂದು ಒಳ್ಳೆಯ ನೃತ್ಯ ಮಾಡಿಸುವ ದೊಡ್ಡ ಸಂಗೀತ ವಿದ್ಯೆ ಅದು ರಾಮಚಂದ್ರ ಆಚಾರ್ಯರದ್ದು. ದೇವರು ಅವರ ರಾಮಚಂದ್ರ ಅಂತ ಅವರ ಅಪ್ಪ ಇಟ್ಟ ಹೆಸರಿನ ಹಾಗೆ ಅವರು ಏನು ಮಾಡಿದರೂ ಕೂಡ ಅದೊಂದು ರಾಮರಾಜ್ಯ. ಹಾಗಾಗಿ ವೈಭವದ ಉತ್ಸವವನ್ನು ನಡೆಸುವ ರಾಮಚಂದ್ರಾಚಾರ್ಯರಿಗೆ ದೇವರು ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯ ಅದನ್ನೆಲ್ಲ ಕೊಟ್ಟು ಅದರ ಜೊತೆಗೆ ಪೂರ್ಣವಾದ ಸಂಪತ್ತನ್ನು ಕೊಟ್ಟು, ಯಾಕೆಂದರೆ ಅವರಿಗೆ ಕೊಟ್ಟರೆ ಅವರು ಇಟ್ಟುಕೊಳ್ಳುವುದಿಲ್ಲ, ಅವ್ರು ಕೊಟ್ಟದ್ದಕ್ಕಿಂತ ಡಬಲ್ ಖರ್ಚು ಮಾಡ್ತಾರೆ. ಪಂಡರಾಪುರದಲ್ಲಿ ಒಂದು ಮಧ್ಯಪುರಂದರೋತ್ಸವ ನಾನು ಹೋಗಿದ್ದೆ, ಹೋಗಿ ಜನ ಜನ ಜನ, ಅದು ಮರಾಠಿ ಮಾತಾಡೋರು ಯಾರೂ ಇಲ್ಲ. ಆ ವಿಠಲನಿಗೆ ಮರಾಠಿ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಈ ಕನ್ನಡದವ್ರು ಹೋದರೆ ಏನು ಅಂತ ಗೊತ್ತಾಗ, ಯಾರತ್ರ ಏನು ಮಾತಾಡಬೇಕು ಅಂತ. ಅಲ್ಲಿ ಹೋದರೆ ಪುರಂದರ ವಿಠಲ ಪುರಂದರ ವಿಠಲ, ಆ ವಿಠಲನ್ನೇ ಬದಲಾವಣೆ ಮಾಡಿದ ದೊಡ್ಡ ಮಾದ್ವರ ಕ್ರಾಂತಿ ರಾಮಚಂದ್ರಾಚಾರ್ಯರಿಂದ. ಅಲ್ಲಿ ಏನು ಆಶ್ಚರ್ಯ ಅಂತಂದರೆ, ಸ್ವಾಮಿಗಳಿಗೆ ಏನು ಕೊಡ್ತಾರೆ ನಿಮ್ಗೆ ಗೊತ್ತು ನೋಡಿ, ಭಾರಿ ತರ್ತೇವೆ ಒಂದು ಟ್ರೈನೇ. ಪೇದಾರ್ ಸ್ವಾಮಿಗಳು ಹೇಳ್ತಾರೆ ರಾಮಚಂದ್ರಾಚಾರ್ಯ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಒಂದು ಟ್ರೈನ್ ಮಾಡಬೇಕು ಅಂತ, ಒಂದು ಇಷ್ಟು ಇಷ್ಟು ಕೊಡ್ತಾರೆ ಅಂತ, ವಿದ್ವಾಂಸರಿಗೂ ಕೊಡ್ತಾರೆ ಇಷ್ಟು ನಾವು ನೋಡಿದ್ದೇವೆ. ಆದರೆ ರಾಮಚಂದ್ರಾಚಾರ್ಯರು ಅಲ್ಲಿ ಪಂಡರಾಪುರದಲ್ಲಿ ನೋಡಿದ್ದು ಎಲ್ಲ ಕಡೆ ಹಾಗೆ ಅಂತೆ, ಪಂಡರಾಪುರದಲ್ಲಿ ಯಾರಿದ್ದಾರೆ ಗಂಡಸರು ಅವರಿಗೂ ಕೈ ತುಂಬ ಕೊಟ್ಟಿದ್ದಾರೆ, ಹೆಣ್ಮಕ್ಕಳು ಬಂದರೆ ಅವರಿಗೂ ಕೂಡ ಪಟ್ಟೆ ಕುಪ್ಪಸ ಕೊಟ್ಟು ಎಲ್ಲರ ಕೈ ತುಂಬ ಕೊಟ್ಟು ಬಂದವರಿಗೆ ಬರೀ ಕೈಯಲ್ಲಿ ಕಳಿಸದೆ ಕೈ ತುಂಬ ಕೀರ್ತಿ ಅದು ರಾಮಚಂದ್ರಾಚಾರ್ಯ ಅವರದ್ದು. ಅರೆ ಹಂಚುವಂತಹ ಸಾಮರ್ಥ್ಯ ಭಗವಂತ ಅವರಿಗೆ ನೀಡಿದ್ದಾನೆ. ಅವರಿಂದ ಇಂತಹ ಉತ್ಸವಗಳು ಇನ್ನಷ್ಟು ವೈಭವದಿಂದ ನಡೆಯಲಿ, ದೇವರು ಅವರಿಂದ ದೊಡ್ಡ ಕ್ರಾಂತಿಯನ್ನು ಮಾಡಲಿ, ಸಮಾಜ ಪರಿವರ್ತನೆ ಆಗಲಿ ಅಂತ ಪ್ರಾರ್ಥಿಸ್ತಾ, ನಿಮಗೆಲ್ಲರೂ ಈ ಮೇಲೆ ಜ್ಞಾನಿಗಳ ಮೇಲೆ ಪ್ರೀತಿಯಿಂದ ಬಂದ ನಿಮಗೆಲ್ಲರಿಗೂ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣ ಅರ್ಪಣ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. 5 ದಿನದ ಪ್ರವಚನ, 5 ದಿನ ಹೇಗೆ ಪಡೆದಿವೆ ಎನ್ನುವುದು ನಮಗೆ ಇನ್ನೂ ಗೊತ್ತಾಗ್ತಿಲ್ಲ, ಅಷ್ಟು ವೇಗವಾಗಿ ಮುಗಿದಿದೆ. ಆದರೆ 5 ದಿನಗಳಲ್ಲಿ ಶ್ರೀಪಾದಂಗಳವರು ತೋರಿಸಿದ ಆ ಅದ್ಭುತವಾದ ಚಿತ್ರಣ ಏನಿದೆ, ಭಗವಂತನ ಚಿತ್ರಣವನ್ನು ನಮ್ಮ ಮನಸ್ಸಿನಲ್ಲಿ ಏನು ಚಿತ್ರಣವನ್ನು ಮೂಡಿಸಿದ್ದಾರೆ ಅವರು ಶ್ರೀ ಲಕ್ಷ್ಮೀ ವಲ್ಲಭೆಗೆ, ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟರು ಶ್ರೀಪಾದಂಗಳವರು. ಯಾರಿಗೂ ಹೊಳೆಯದಿದ್ದ ನನಗೆ ಅವರ ಆ ಕಲ್ಪನೆ ನೋಡಿ ಒಂದು ಸ್ವಲ್ಪ ರೋಮಾಂಚನ ಆಯಿತು. ನಾನು ಅವರು ತಿಳಿಸಿದಾಗ ಮೊದಲನೇ ದಿನ ಪಾಂಚಾಲಿ ಹೇಗೆ ಅವಳು ದುರಿತಳಲ್ಲ, ದುರಿತಳಲ್ಲ ಆದರೂ ಭಕ್ತಳು, ಅವಳು ಅಪರಾಧ ಮಾಡಿಲ್ಲ ಆದರೂ ಹೇಗೆ ಭಗವಂತ ಅದನ್ನು ನಿವಾರಣೆ ಮಾಡಿದ ಅನ್ನುವ ಒಂದು ವ್ಯಾಖ್ಯಾನವನ್ನು ಶ್ರೀಪಾದಂಗಳವರು ಏನು ಕೊಟ್ಟರು
ಅವಳು ಪರಶುಕ್ಲತ್ರಯರಲ್ಲಿ ಒಬ್ಬಳು. ಅಪರಾಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅಪರಾಧ ಮಾಡದೇ ಇದ್ಮೇಲೆ ಕ್ಷಮೆ ಎಲ್ಲಿಂದ ಬಂತು ಅನ್ನುವ ಚಿತ್ರಣವನ್ನು ಶ್ರೀಪಾದ ಅವರು ಕೊಟ್ಟರಲ್ಲ, ಅದು ಯಾರು ಎಲ್ಲಿಂದನೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ನಿಂತು ಭಗವಂತನೇ ಸಾಕ್ಷಾತ್ ಅದನ್ನು ನುಡಿಸಿದ್ದರಿಂದ ಅದು ಸಾಧ್ಯ ಆಗ್ತದೆ. ಅಂತಹ ದಿವ್ಯ ಸನ್ನಿಧಾನವನ್ನು ಶ್ರೀಮದ್ ಆಚಾರ್ಯರ ವಿಶೇಷವಾದ ಸನ್ನಿಧಾನ ಶ್ರೀಪಾದಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ದೇವಶರ್ಮ. ಆ ದೇವಶರ್ಮ ಅನ್ನುವುದಕ್ಕೆ ಶ್ರೀಪಾದಂಗಳವರು ಎಷ್ಟು ವ್ಯಾಖ್ಯಾನವನ್ನು ಕೊಟ್ಟರು. ಶರ್ಮ ವರ್ಮ ಅದಕ್ಕೆ ವಿಂಗಡಣೆಯನ್ನು ಮಾಡಿ ಶ್ರೀಪಾದಂಗಳವರು ಗುಪ್ತ ದಾಸ ಹೀಗೆ ನಾಲ್ಕು ವರ್ಣದ ಹೆಸರುಗಳಿಗೆ ನಮಗೆಲ್ಲ ತಿಳಿಸಿಕೊಟ್ಟು ಒಂದೊಂದರಲ್ಲೂ ಅದರಲ್ಲಿ ಅಡಕವಾಗಿರ್ತಕ್ಕಂತಹ ವೇದ ಶಾಸ್ತ್ರಗಳ ಸಾರ, ನಾವು ಅದರಲ್ಲಿ ಅನುಸಂಧಾನ ಮಾಡಬೇಕಾದ ಭಗವದ್ ರೂಪದ ಚಿಂತನೆ, ಇದೆಲ್ಲವನ್ನು ಶ್ರೀಪಾದಂಗಳವರು ತುಂಬವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧನ್ಯ, ನಾವೆಲ್ಲ ಧನ್ಯರು ಅಂತ ನಾವು ಇಷ್ಟೇ ಹೇಳ್ಬೋದೆ, ಇನ್ನೇನು ನಂಬಿಕೆಯಲ್ಲಿ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥವರ ಕಾಲದಲ್ಲಿ ನಾವು ಬದುಕಿದ್ದೇವೆ, ನಾವು ಇವರನ್ನು ನೇರವಾಗಿ ನೋಡ್ತಾ ಇದ್ದೇವೆ ಎನ್ನುವುದು ದೊಡ್ಡ ಭಾಗ್ಯ. ನಮ್ಮ ಮುಂದಿನ ಪೀಳಿಗೆಗೆ ಇದಿಲ್ಲ. ನಮ್ಮ ಮುಂದಿನ ಪೀಳಿಗೆ ಏನಿದೆ, ಈ ಮುಂದಿನ ಪೀಳಿಗೆಗೆ ಈ ಭಾಗ್ಯವನ್ನು ದೇವರು ಕೊಟ್ಟಿಲ್ಲ. ನಾವು ನೋಡ್ತಾ ಇದ್ದೇವೆ ಇಂಥವರನ್ನೆಲ್ಲ, ಅದು ದೊಡ್ಡ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ. ಅದರಿಂದ ಇಂತಹ ಆರಾಧನೆಗಳ ಮಾಡುತ್ತ ಭಗವಂತರನ್ನು ಪಾಡುತ್ತ ನೀರಾಜನದಿಂದ ಭಕ್ತಿಯ ನೀರಾಜನದಿಂದ ಅರ್ಚನೆಯನ್ನು ಮಾಡುತ್ತಾ ನಾರಾಯಣನ ನೆನೆ ಮನವೆ ಅಂತ ಏನು ಹೇಳಿದರು, ಸೇವಿಸು ವೈಷ್ಣವರ ವಾದಿರಾಜ ಗುರುಸಾರವರು ಹೇಳಿದ ಮಾತು. ಅಂತಹ ಎಲ್ಲ ವೈಷ್ಣವೋತ್ತಮರು ಐದುಗಳಿಂದ ಇವತ್ತು ಐದು ಜನ ಶ್ರೀಪಾದಂಗಳವರು ಐದು ರೂಪಗಳಿಂದ ಭಗವದ್ ರೂಪಗಳಿಂದ ಇಲ್ಲಿ ಇದ್ದು ಸನ್ನಿಹಿತರಾಗಿ ವಿಜಯದಾಸರ ಆರಾಧನೆಯನ್ನು ಅವರೇ ನೆರವೇರಿಸಿದ್ದಾರೆ. ನಾವು ಕೇವಲ ಆ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದೇವೆ ಅಷ್ಟೇ. ಇದು ನಾವುಗಳು ಮಾಡಿದ್ದಲ್ಲ. ದುಡ್ಡು ಕಾಸು ಬೇಕಾದಷ್ಟು ಬರ್ತವೆ ಹೋಗ್ತವೆ, ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಬರುವುದು ಅದನ್ನೇ ವಿಜಯದಾಸರು ಹೇಳ್ತಕ್ಕಂಥದ್ದು. ಅಲ್ಲೂ ವ್ಯಾಪ್ತವಾಗಿರುವ ನಿನ್ನನ್ನು ಕಲಿಬಹುದು, ಜ್ಞಾನಿಗಳು ಬರುವರು ಅಲ್ಲಿ ಎಂತೋ ಅನಂತ ಜನ್ಮಗಳಲ್ಲಿ ಏನು ಸ್ನಾನ ತಪ ಹೋಮ ಜಪ ಮಾಡಿದರೂ ಈ ಭಾಗ್ಯ ದೊರಕುವುದೇ ಅಂತ ಅವರು ಪ್ರಶ್ನೆಯನ್ನು ಮಾಡುತ್ತಾರೆ. ಇಂತಹ ಅನೇಕ ಜನ್ಮಗಳ ಪುಣ್ಯ, ನಮ್ಮ ಹಿರಿಯರು ಮಾಡಿದ ಪುಣ್ಯ, ನಾವುಗಳು ಮಾಡಿದ ಯಾವುದೋ ಒಂದು ಸಣ್ಣ ಪುಣ್ಯದ ಫಲವನ್ನು ಭಗವಂತ ಇಂತಹ ದೊಡ್ಡ ರೂಪದಲ್ಲಿ ಕರುಣೆಯ ರೂಪದಲ್ಲಿ ಇಂತಹ ಜ್ಞಾನಿಗಳನ್ನು ನಮ್ಮ ಎದುರಿಗೆ ಕೊಟ್ಟು ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ಶ್ರೀಪಾದಂಗಳವರೆಗೆ ಅನೇಕ ಕಡೆ ಬೇಡಿಕೆಗಳು ಆರಾಧನೆಗೆ ಬರಬೇಕು ಅಂತ, ಆದರೆ ನಮ್ಮ ಒಂದು ಆತ್ಮೀಯ ಹಾಗೂ ಭಕ್ತಿಯ ಕರೆಗೆ ಹೋಗೊಟ್ಟು ಪ್ರತಿ ವರ್ಷ ಶ್ರೀಪಾದಂಗಳವರು ಇಲ್ಲಿ ಬಂದು ವಿಜಯದಾಸರ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಿಂದ ನಾವು ಚಿಪ್ಪಗಿರಿಗೆ ಹೋದ ಮೇಲೆ ಮಾತ್ರ ವಿಜಯದಾಸರಿದ್ದಾರೆ ಅಂತ ತಿಳಿಯುವುದು ಬೇಡ. ಇಡೀ ಚಿಪ್ಪಗಿರಿಯನ್ನೇ ಶ್ರೀಪಾದಂಗಳವರು ಇಲ್ಲಿ ಕರೆಸಿದ್ದಾರೆ. ವಿಜಯದಾಸರ ಆರಾಧನೆಯ ರೂಪದಲ್ಲಿ ಇಂತಹ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಶ್ರೀಪಾದಂಗಳವರ ಆ ಒಂದು ವಿರಕ್ತಿಯ ವೈರಾಗ್ಯದ ಬಗ್ಗೆ ಮೋಹನಾಚಾರ್ಯರು ಮೊನ್ನೆ ತಿಳಿಸಿದರು. ನಾನು ನನ್ನ ಜೀವಮಾನದಲ್ಲಿ ಇಷ್ಟು ವರ್ಷ ಇದ್ದೇನೆ, 48 ವರ್ಷ ಕಲ್ಪವಾಸ ಅನ್ನುವ ವ್ರತದ ಹೆಸರನ್ನೇ ನಾನು ಕೇಳಿರಲಿಲ್ಲ. ನಮಗೇನು ಅಂದರೆ ಚಾಂದ್ರಾಯಣ ವ್ರತ ಲಾಸ್ಟ್ ನಮಗೆ, ನಾವು ಕೇಳಿದ್ದು ಅದರ ಮೇಲೆ ಯಾವ ವ್ರತವನ್ನು ಕೇಳಿರಲಿಲ್ಲ. ಅಂತಹ ವ್ರತವನ್ನು ಆಚರಣೆ ಮಾಡಿದ್ದಾರೆ ಶ್ರೀಪಾದಂಗಳವರು ಅಂದರೆ ಎಷ್ಟು ಸನ್ನಿಧಾನ ಅವರಲ್ಲಿ ಇರಬೇಕು ಅಂತಕ್ಕಂಥವನ್ನು ನಾವು ಅದು ತಿಳಿದುಕೊಳ್ಳಬಹುದು. ಅಂತಹ ಏನು ಮಹಾನುಭಾವರು ಇಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ, ಅವರಿಗೆ ಎಲ್ಲ ಪದವೃಂದದ ಪರವಾಗಿ ನಾವೆಲ್ಲರೂ ಎರಡೂ ಕೈ ಎತ್ತಿ ನಮಸ್ಕಾರಗಳನ್ನು ಶ್ರೀಪಾದಂಗಳವರಿಗೆ ಸಲ್ಲಿಸೋಣ. ಈ ಭಾಗ್ಯವನ್ನು ಮತ್ತೆ 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 ನಮಗೆ ಕೊಟ್ಟು ಅನುಗ್ರಹಿಸಿ ನಿಮ್ಮ ಸಾನ್ನಿಧ್ಯದಿಂದ ನಮ್ಮನ್ನು ಪುನೀತರನ್ನಾಗಿ ಮಾಡಿ ನಿಮ್ಮ ವಾಕ್ಕುಸುಮಗಳಿಂದ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಕೆಟ್ಟ ಚಾಳಿಗಳನ್ನು ತಾವು ಮರ್ದನ ಮಾಡಿ ನಮ್ಮನ್ನು ಭಗವಂತನೆಡೆಗೆ ತಾವು ಸಾಗಿಸುವಂತೆ ಅನುಗ್ರಹಿಸಿ ಅಂತ ಪ್ರಾರ್ಥನೆಯನ್ನು ಶ್ರೀಪಾದಂಗಳವರಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ. ಈಗ ಮತ್ತೊಂದು ಸಾನ್ನಿಧ್ಯವನ್ನು ನೀಡಿ ನಮ್ಮ ಅನುಗ್ರಹಿಸಿದ ಮಹಾನುಭಾವರಾದ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿ ಆ ಇಂಜಿನಿಯರ್ ಆಗಿದ್ದು ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಶ್ರೀಪಾದಂಗಳ ವಿನ್ಯಾಸವನ್ನು ಸ್ವೀಕಾರ ಮಾಡಿ ಇವತ್ತು ಈಗಾಗಲೇ ಪರಮ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರ ಹತ್ರ ಅವರು ಪಾಠವನ್ನು ಹೇಳಿಸ್ಕೋತಾ ಇದ್ದಾರೆ. ಅದರ ಪ್ರತಿಫಲವನ್ನು ಈಗಾಗಲೇ 4 ದಿವಸದಿಂದ ಅವರ ಉಪನ್ಯಾಸದಲ್ಲಿ ತಾವು ಕೇಳ್ತಾ ಇದ್ದಾರೆ. ಅಷ್ಟೇ ಸುಂದರವಾಗಿ ಹಾಡತಕ್ಕಂಥವರು ಕೂಡ ಅವರ ಇಲ್ಲಿವರು ಕೇಳಲಿಕ್ಕೆ ಭಾಗ್ಯ ಆಗಲಿಲ್ಲ, ಆದರೆ ನಾವು ಚಿಂತ್ರಲ್ವೇಲಿಗೆ ಹೋದಾಗ ಅಲ್ಲಿ ಶ್ರೀಪಾದಂಗಳವರು ಒಂದು ದೇವರ
ಅನ್ನು ಹೇಳಿ ನಮ್ಮನ್ನು ಅನುಗ್ರಹಿಸಿದ್ರು. ಅದನ್ನ ಪ್ರಾರ್ಥನೆ ಮಾಡಿದ್ವಿ, ಆದರೆ ಸಮಯದ ಅಭಾವದಿಂದ ಅವರು ಮಾಡಲಿಕ್ಕಾಗಲಿಲ್ಲ. ಆದರೂ ಅನುಗ್ರಹಿಸಿದ್ರೆ ಒಳ್ಳೆಯದು ಅಂತ ನಾವು ಶ್ರೀಪಾದಂಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅಂತ ಶ್ರೀಪಾದಂಗಳವರಿಗೆ ಎಲ್ಲ ಭಕ್ತವೃಂದದ ಪರವಾಗಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರು ತಮ್ಮ ಆಶೀರ್ವಾದದ ರಕ್ಷಾವನ್ನು ಶ್ರೀಪಾದಂಗಳವರಿಗೆ ತೊಡಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಪೂರ್ತಿ ಕಾರ್ಯಕ್ರಮ ಆಗೋರಿಗೆ ದಯಮಾಡಿ ಯಾರೂ ಹೇಳಬಾರದು. ಇದೆಲ್ಲ ಮತ್ತೆ ನಾವು ಜೀವಮಾನದಲ್ಲಿ ನೋಡ್ತೀವಿ ಅನ್ನೋ ಆಸೆ ಯಾರು ಇಟ್ಕೋಬೇಡಿ. ದೇವರು ಕಣ್ಣು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಕ್ಕೆ ಇದು ಸಾರ್ಥಕ, ಇದು ನೋಡ್ತಕ್ಕಂಥದ್ದು. ಶ್ರೀಪಾದಂಗಳವರಿಗೆ ಒಂದು ಸಣ್ಣ ತುಳಸಿ ಪತ್ರವನ್ನು ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೇವೆ. ಮತ್ತು ಇದು ಯಾವುದು ಏನು ಎಲ್ಲರಿಗೂ ಕೊಡ್ತಾ ಇದ್ದೇವೆ, ವಿದ್ವಾಂಸರಿಗಾಗಲಿ ಶ್ರೀಪಾದಂಗಳವರಿಗಾಗಲಿ, ಇವೆಲ್ಲ ನೀವು ಕೊಟ್ಟ ಭಿಕ್ಷೆಯಿಂದ ಕೊಡ್ತಾ ಇರತಕ್ಕಂಥದ್ದು. ನನ್ನದೇನು ಒಂದು ಪೈಸಾ ಇದರಲ್ಲಿ ಖರ್ಚಿಲ್ಲ. ಮೊದಲೇ ಹೇಳಿದೆ, ನಿಮ್ಮದನ್ನು ತಲುಪಿಸುವ ಒಂದು ಸೇತುವೆಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಹೊರತು ನನ್ನದೇನು ಇದರಲ್ಲಿ ಒಂದು ಕೊಂಚವೂ ಇಲ್ಲ. ಶ್ರೀಪಾದಂಗಳವರಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಒಂದು ಭಾವಚಿತ್ರ, ತಾರತಮ್ಯ, ಮೊದಲು ಲಕ್ಷ್ಮಿ ಆಮೇಲೆ ಭಗವಂತ, ಶ್ರೀಪಾದಂಗಳವರೇ ನೀಡಬೇಕು ಅಂತ ವಿನಂತಿಸಿದ್ದೇನೆ. ಕೃಷ್ಣ, ಭಗವಂತ ಕೃಷ್ಣ, ಅಷ್ಟಮಠದ ಉಪಾಸನೆಯ ಮೂರ್ತಿ, ದಿವ್ಯ ಮೂರ್ತಿ, ಅದನ್ನು ಅರ್ಪಣೆ ಮಾಡಿದ್ದೇವೆ. ಶ್ರೀಪಾದಂಗಳವರು ಪ್ರತಿ ವರ್ಷವೂ ತಾವು ಕೂಡ ಅನುಗ್ರಹವನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಮತ್ತೊಂದು ನಡೆದಾಡುವ ಒಂದು ಭಾಗವತ, ಬನ್ನಂಜಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಎಷ್ಟು ಅವರು, ನೀವು ಯಾವ ಸ್ವಾಮಿಗಳು ಏನು ಮಂತ್ರ ಹೇಳ್ತಿರಲಿ ಅವರು ಅದನ್ನು ಮೊದಲೇ ಹೇಳ್ಬಿಡ್ತಾ ಇರ್ತಾರೆ. ಅಷ್ಟು ಶ್ರೀಪಾದಂಗಳವರು ಎಲ್ಲ ಪುರಾಣಗಳು ಎಲ್ಲದರಲ್ಲೂ ತಾವು ತುಂಬ ಅಭಿರುಚಿಯನ್ನು ಹೊಂದಿ ಅದನ್ನು ಜನಗಳಿಗೆ ಬೇಕು ಅನ್ನೋ ಉದ್ದೇಶದಿಂದ ಅನೇಕ ಪುಸ್ತಕಗಳು, ಸಣ್ಣ ಪುಸ್ತಕಗಳು, ಪುಸ್ತಕ ಓದೋದಿಲ್ಲ, ಸಣ್ಣ ಸಣ್ಣ ಪುಸ್ತಕಗಳು ಎಲ್ಲ ಹಂಚಿ ಜೊತೆಗೆ ಸಿಡಿಗಳ ರೂಪದಲ್ಲಿ ಇವತ್ತು 935 ಕಥೆಗಳು ಸಾಮಾನ್ಯರಿಗೂ ಆಗಬೇಕು, ಮಕ್ಕಳಿಗೂ ಅರ್ಥವಾಗಬೇಕು. ಆ ರೀತಿಯ ಪುರಾಣದ ಕಥೆಗಳನ್ನು ಎಷ್ಟೋ ಜನ, ಸುಮಾರು 135 ಹೆಚ್ಚು ಋಷಿಗಳ ಕಥೆಯನ್ನು ಹೇಳಿದ್ದಾರೆ ಶ್ರೀಪಾದಂಗಳವರು. ಅನೇಕ ರಾಮಾಯಣದ ಕಥೆಗಳು, ಭಾಗವತ ಕಥೆಗಳು, ಭಾಗವತ ಸಪ್ತಾಹವನ್ನು ಯಾವ ರೀತಿ ಮಾಡಬೇಕು, ಸಪ್ತಾಹ ಕ್ರಮದಲ್ಲಿ ಪರೀಕ್ಷಿತ ರಾಜ ಯಾವ ರೀತಿ ಭಾಗವತವನ್ನು ಕೇಳಿದ್ದ ಅದೇ ರೀತಿ ಅಲ್ಲಿಗೆ ನಿಲ್ಲಿಸಿಕೊಂಡು ಮೂರನೇ ದಿನ ನರಸಿಂಹದೇವರಾಗಬೇಕು ಅಷ್ಟಕ್ಕೆ ಅಲ್ಲಿಗೆ ನಿಲ್ಲಿಸಿ ಸಪ್ತಾಹದ ಕ್ರಮದಲ್ಲಿ ಭಾಗವತ, ಅದು ಕೂಡ ಆ ಸಿಡಿಯಲ್ಲಿ ಉಪಲಬ್ಧ ಇರತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿ ಚರಿತ್ರೆ, ಇನ್ನು ಅನೇಕ ಆ ರೀತಿಯ ವಿಷಯಗಳನ್ನು ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೂ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಅದಮಾರು ಕಿರಿಯ ಶ್ರೀಪಾದಂಗಳವರು, ಬನ್ನಂಜಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಪರವಾಗಿ ಗೌರವವನ್ನು ಅರ್ಪಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದಿರುವ ಶ್ರೀಪಾದಂಗಳವರಿಗೆ ಏನು ನಾವು ಕೊಡ್ತಾ ಇಲ್ಲ, ಸಣ್ಣ ತುಳಸಿ ಪತ್ರವನ್ನು ಮಾತ್ರ ನೀಡ್ತಾ ಇದ್ದೇವೆ. ಮಹಾಲಕ್ಷ್ಮಿ ಹಾಗೂ ಕೃಷ್ಣನ ಒಂದು ಭಾವಚಿತ್ರಗಳು ಶ್ರೀಪಾದಂಗಳವರಿಗೆ ಎರಡು ಕಾರ್ಯಕ್ರಮಗಳು ಈಗ ಆಗಬೇಕು. ಶ್ರೀಹರಿ, ಮೊದಲಿಗೆ ಗುರುಗಳಿಗೆ ಈಗ ಪಾದಪೂಜೆಯನ್ನು ಸಮರ್ಪಣೆ ಮಾಡೋಣ. ಎಲ್ಲರ ಪರವಾಗಿ ಎಲ್ಲರೂ ಕೂತು ಅದನ್ನು ಕಣ್ತುಂಬಿಕೊಳ್ತಕ್ಕಂಥದ್ದು, ಆಮೇಲೆ ಅದನ್ನು ಎಲ್ಲರಿಗೂ ಪ್ರೋಕ್ಷಣೆ ಮಾಡಲಾಗ. ಕೊಡಪ್ಪ ಬೇಗ ತಂದಿದ್ದು ಇಲ್ಲ ನೀವು ಶ್ರೀಪಾದಂಗಳವರ ಪ್ರೀತಿಪಾತ್ರ ಶಿಷ್ಯರಾದ ಮೋಹನಾಚಾರ್ಯರು ದಂಪತಿಗಳು ಅದನ್ನು ನೆರವೇರಿಸ್ತಾರೆ. ರಮೇಶ್ ಅವರು ಕೂತ್ಕೊಳ್ಳಿ.
ಗುರುಗಳಿಂದದಿಕ ಇನ್ನಾರು ಆಪ್ತರು ನಿನಗೆ ಗುರುಗಳೇ ಪರಮ ಹಿತಕರು ನೋಡು ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆವನು ಸುಖಗಳೆವ ನೋಡು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಅಂತಹ ಗುರುಗಳಿಗೆ ಏ ಸ್ವಾಮಿಗಳು ಕೊಡು ತಟ್ಟೆಲ್ ಹಾಕೊಡು ಸ್ವಾಮಿ ಆಮೇಲೆ ಎಲ್ಲರಿಗೂ ಅದನ್ನು ಪ್ರೋಕ್ಷಣೆ ಮಾಡಲಾಗ್ತದೆ. ಈಗ ಐದು ದಿನ ರಕ್ತಾಮೃತ ಸಾರದ ಒಂದು ದಿವ್ಯ ಉಪೋಪದೇಶವನ್ನು ನೀಡಿ ನಮ್ಮನ್ನು ಉದ್ಧಾರ ಮಾಡಿ ಉದ್ಧಾರದ ಮಾರ್ಗದಲ್ಲಿ ಸಾಗುವಂತೆ ಅನುಗ್ರಹ ಮಾಡಿದ ಪರಮ ಪೂಜ್ಯ ಕಾರುಣ್ಯಮೂರ್ತಿಗಳಾದ ಸದಾ ಹಸನ್ಮುಖಿಗಳಾಗಿರತಕ್ಕಂತಹ ಪರಮ ಪೂಜ್ಯ ಪಲಿಮಾರು ಶ್ರೀಪಾದಂಗಳವರ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿ ಪುಷ್ಪವಾಗಿ ಭಕ್ತಿಯಿಂದ ಅರ್ಪಣೆ ಮಾಡುತ್ತಾ ಶ್ರೀಪಾದಂಗಳವರಿಗೆ ಸಣ್ಣ ತುಳಸಿ ಪತ್ರವನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡಲಾಗ್ತಾ ಇದೆ. ಪರಮ ಪೂಜ್ಯ ಅದುಮಾರು ಶ್ರೀಪಾದಂಗಳವರು ಅವರಿಗೆ ಗುರುಗಳಿಗೆ ಗೌರವವನ್ನು ಅರ್ಪಣೆ ಮಾಡಬೇಕು. ಕರ್ಮಣ ಪ್ರಜಯಾಧಾರೇಣ ತ್ಯಾಗೇ ನೈಕೇ ದತ್ತಮಾನಶುಃ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೇ ತದ್ಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾಃ ಸನ್ಯಾಸ ಯೋಗಾಧ್ಯಯ ಶುದ್ಧ ಸತ್ವಾಃ ದೇ ಬ್ರಹ್ಮ ಲೋಕೇ ಸ್ವಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ದಕ್ಷಂ ವಿಪಾಪಂ ಪರ್ವೇಷ್ಮಭೂತಂ ಯತ್ಪುರೇಕಂ ಪುನಃಬದ್ಧ ಸಿಗ್ಗಸ್ತಂ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಸ್ಯ ಪ್ರಲಯನಸ್ಯ ಪರಮೇಶ್ವರಃ. ಓಂ ಸ್ತುತಿ. ಪೂಜ್ಯ ಶ್ರೀಪಾದಂಗಳವರಿಗೆ ತುಳಸಿ ಪತ್ರವನ್ನು ಮಾತ್ರ ನೀಡಿದ್ದೇವೆ, ಅದನ್ನು ಅವರು ಅನಂತ ಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ ಮಾಡುತ್ತಾ ಬೆಳ್ಳಿದ್ದೇನೆ. ಎಲ್ಲಿ